श्री गणेशाय नमः। ಹಲೋ, ಎಕ್ಸ್ಕ್ಯೂಸ್ ಮಿ, ಯೆಸ್, ಇದು ಫಸ್ಟ್ ಇಯರ್ಗೆ ಲೈನ್? ಹೌದು ಅಂಕಲ್. ಹಲೋ ಅಂಕಲ್, ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡಕ್ ಬಂದ್ರಾ? ನಿಮ್ಮ ಅಜ್ಜಿಗೆ ನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬಾಯಿ ಮುಚ್ಚ, ನಾನು ಕೇಳಿದಷ್ಟು ಉತ್ತರ ಕೊಡ್ಬೇಕು, ಹೌದಾ ಇಲ್ವಾ ಅಂತ. ಹೌದು. ಹಾ, ಥ್ಯಾಂಕ್ಸ್. ರೌಡಿಗಳು ಇಂಥವ್ರಿಂದಾನೆ ಕನ್ನಡ ಸಿನಿಮಾಲಿ ಗ್ಯಾಂಗು ಲಾಂಗು ಐಟಮ್ ಸಾಂಗು ಅಂತ ಹಾಳಾಗೋಗಿರೋದು. ಶಿಷ್ಯ ಶಿಷ್ಯ ಕರೀತಾವ್ರೆ. ನಿಮ್ಮನ್ನೇ ಕರೀತಿರೋದು? ಕಾಲೇಜ್ ಪ್ರೆಮಿಸಸ್ ಅಲ್ಲಿ ಬೆಗ್ಗಿಂಗ. ನಾನು ಹಿಂಗೆಲ್ಲೂ ಭಿಕ್ಷೆ ಬೇಡದ್ ನೋಡೇ ಇಲ್ಲ. ಹಿಂಗ್ ಭಿಕ್ಷೆ ಬೇಡವ್ರು ಕೈ ಕಾಲು ಹಿಡ್ಕೊಂಡು ಬೆಗ್ ಮಾಡ್ಬೇಕು. ನೋ ಪ್ರಾಬ್ಲಮ್. ಇದು ಬೆಗ್ಗಿಂಗ್ ಅಲ್ಲಮ್ಮ, ಚಂದ. ನಮ್ ಕಾಲೇಜ್ ಕುಲಪತಿ ಬೇಕುಪ್ಪ ಇದಾರಲ್ಲ. ಬೇಕುಪ್ಪ ಅಂದ್ರೆ ಬೇಡ್ರಳ್ಳಿ ಕುಮಾರಪ್ಪನ ಮಗ ಪಾಲಾಕ್ಷ. ಅವ್ರಿಗೆ ತುಂಬಾ ಮುಖ್ಯವಾದ ಜಾಗದಲ್ಲಿ ಕ್ಯಾನ್ಸರ್. ಓ ಮೈ ಗಾಡ್, ಇನ್ ವಿಚ್ ಪ್ಲೇಸ್? ನಾಟ್ ರೀಚಬಲ್. ಓ, ನೆಟ್ವರ್ಕ್ ಪ್ರಾಬ್ಲಮ್. ಅದಕ್ಕೆ ಈ ಚಂದ ಈ ಹತ್ರ ಎಲ್ಲ ನೂರ್ ನೂರು ರೂಪಾಯಿ ಎತ್ತ. ಇಲ್ಲ, ಇದು ಬಲತ್ಕಾರ, ಏ ಮೋಸ. ಏನ್ ಮಾಡ್ತಿದ್ರ ನೀವು? ಇದು ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ದಗ. ಯಾರ ನೀನು? ಲೋಕಾಯುಕ್ತನ, ಗಾಂಧಿ ಭಕ್ತನ? ಎತ್ತಲೆ ನೀನು ಎತ್ತ. ಅವ್ರನ್ನ ಎದುರು ಹಾಕೊಳ್ಳೋದು ಬೇಡಿ ಸರ್. ಅವ್ರು ಲೋ ಕ್ಲಾಸ್ ರೌಡಿಗಳು, ಲೋ ಬಜೆಟ್ ಅಲ್ಲಿ ನಮ್ ಕತೆ ಮುಗಿಸ್ಬಿಡ್ತಾರೆ. ನಾನು ಯಾಕೆ ಕೊಡ್ಲಿ? ನನ್ನ ತಂಗಿ ಓದ್ಸಕ್ಕೆ ಅಂತ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ದುಡಿದಿರೋ ದುಡ್ಡು ನಾನು ಯಾಕೆ ಕೊಡ್ಲಿ? ನಾನು ಕೊಡಲ್ಲ. ಹೌದಾ? ಹಂಗಾರೆ ನಾವೇ ಕೊಡ್ತೀವಿ. ಸೂಪರ್ ಪರ್ಫಾರ್ಮೆನ್ಸ್ ಈ ಡಬ್ಬಾ ಇನ್ಯಾಕೆ? ಜಸ್ಟ್ ಮಿಸ್. ಲೋ, ಏನ್ ಆಕ್ಟಿಂಗ್ ಮಾಡಿದ್ರು ನೀವಿಬ್ರು? ನನ್ ಜೊತೆ ಫಿಲಂ ಇಂಡಸ್ಟ್ರಿ ಬಂದ್ಬಿಡೋ. ನೀನ್ ಗ್ಯಾಂಗ್ ಸ್ಟಾರ್, ಲಾಂಗ್ ಸ್ಟಾರ್, ನಾನು ಆಸ್ ಇಟ್ ಈಸ್ ಸ್ಟ್ರಗ್ಲಿಂಗ್ ಸ್ಟಾರ್. ಅದಿರ್ಲಿ, ನಾನ್ ದುಡ್ಡು ಎಣಿಸ್ತೀನಿ ಕೊಡ್ರೆ, ನಾನು ಎಣಿಸೋ ದುಡ್ಡು ಜಾಸ್ತಿ ಆಗುತ್ತೆ. ಏನಂತೆ ಶ್ಯಾಮಂಗೆ? ನಿನಗೆ ದುಡ್ಡು ಎಣಿಸಕ್ ಕೊಟ್ರೆ ಪೋಣಿಸ್ಕೊಂಡ್ಬಿಡ್ತೀಯಂತೆ.
ಯಾಕಲ್ಲ ಲಾರಿ, ನನ್ನ ಹೆಸರು ಲಾರಿ ಅಲ್ಲ ಮೈಲಾರಿ. ನಾನು ಮಗನೇ ನೋಡಕೊಳ್ಳ ಕಿತ್ತೋಗಿರೋ ಬುಲ್ಡೋಸರ್ ತರ ಇದೆಯಾ? ನನ್ನೇ ಅಂಕಲ್ ಅಂತ್ಯಾ ಅದು. ನನ್ನ ಬ್ಯಾಕ್ ಸೈಡ್ ಹುಡುಗಿ ನನ್ನ ಒಂದ್ಸಲ ಅಂಕಲ್ ಅಂತ ಕರಲು, ಅದಕ್ಕೆ ನಾನು ಹೊಟ್ಟೆವರೆಗೆ 4-5 ಸಲ ಅಂಕಲ್ ಅಂತ ಕರೆದೆ. ಇನ್ನೂ ಒಂದ್ ಹೇಳ್ತಾಳೆ, ಏಯ್ ನೀನೇ ನನ್ನ ಅತ್ತ್ಯ, ಮಾತು ಬರದಿಲ್ಲ ನೆಟ್ಗೆ ಮಗನೇ ಎಗ್ರೆಗೆ ಓದಿದ್ಯಾ? ಈ ನನ್ನ ಮಗ ಹೇಳದ್ನಾ ಹೇಳ್ಕೊಟ್ಟೆ, ಅವ್ನು ಸುಮ್ನೆ ಹೇಳ್ತಾನೆ. ಏಯ್ ದುಡ್ಡು ಕೊಡ, ಏಯ್ ಬಾಸ್ ದುಡ್ಡು ಕೇಳ್ತಾರೆ, ದುಡ್ಡು ಕೊಡ, ತಗೊಳ್ಳಿ ಬಾಸ್ ತಗೊಳ್ಳಿ. Check it, mama, check it. Right or wrong, oh, ake yojane, something special, maja marama. Check it, mama, check it, and done, go! Cheli sir, sensare namge yel vante, how to sir, nil maage once more ante. Maja, mastu maja, maadi. ಅದೃಷ್ಟ ನಂಬಿ ಸುಮ್ಮನಾಗದೆ ಇಷ್ಟ ಬಂದಂಗ ಮಸ್ತಿ ಮಾಡಿರು. ಕೈಲಾಸ ಇಲ್ಲೇ ಕಣ್ಣ ಮುಂದಿದೆ, ಬಿಟ್ಟಿ ಟೆನ್ಷನ್ ಬಿಟ್ಟು ಬಾಯಿರೋ. ಒಂದ್ಸರಿ ಇನ್ನೊಂದ್ಸರಿ ಏನೇ ಮಾಡಿ ಜಾಲಿ ಮಾಡಿ, ಬ್ಯೂಟಿ ನೋಡಲು ಟ್ಯಾಕ್ಸ್ ಇಲ್ಲವೋ, ಕಣ್ಣಲ್ಲಿ ಎಲ್ಲ ಲೂಟಿ ಮಾಡಿರೋ. ಚಕೆಟ್ ಫ್ಯೂಚರ್ ಏನೇ ಇಂದಿನ ಹ್ಯಾಪಿ ಹಂಚಿಕೊಳ್ಳಿರು. ಚಕೆಟ್ ಮಾಮ ಚಕೆಟ್ ಮಾಮ ಚಕೆಟ್ ಡಾನ್ಗೊ. ಕೇಳಿ ಸರ್, ಇರಬೇಕು ಕೈಯಲ್ಲಿ ದುಡ್ಡು, ಹೌದು ಸಾರ್, ದುಡ್ಡಿದ್ರೆ ಎಲ್ಲ ಬರಿ ಗುಡ್ಡು. ಮಜಾ ಮಜಾ ಮಸ್ತ್ ಮಜಾ.
ಲೈಫ್ ಇಸ್ ಶಾರ್ಟ್ ಮಗ. ಅಪ್ಪ ನನ್ ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಾನಾಗ ನಾನೇ ಹಾಳಾಗ್ತಾ ಇಲ್ಲ, ಈ ನನ್ನ ಮಕ್ಕಳೆಲ್ಲ ಸೇರಿ ನನ್ನನ್ನು ಹಾಳು ಮಾಡ್ತಾ ಇದಾರಪ್ಪ. ಏ ನಂಗೂ ಒಂದು ಆಟ ಹಾಕ್ರ ಅಂಕಲ್. ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ, ಆದ್ರೆ ಇವನ್ನ ಉದ್ಧಾರ ಮಾಡೋದು ಮಾತ್ರ ನಮ್ ಕೈಲಿಲ್ಲ. ಖಂಡಿತ ಆಗಲ್ಲ, ನೀವೆಷ್ಟೇ ಶಾಕ್ ರಿಯಾಕ್ಷನ್ ಕೊಟ್ರಿ ಇವನಂತೂ ಉದ್ಧಾರ ಆಗಲ್ಲ. ಗುಡ್ ಸರ್. ಏನ್ ಗುಡ್ ಗುಡ್, ನೀನ್ ಒಬ್ನೇ ಇದೆಯಾ? ಹೌದು ಸರ್. ಆಹಾ, ಪಾರ್ಟಿ ಗೀಟಿ ಎಲ್ಲ ಮುಗಿತಾ? ಸರ್ ನಾನು ಓದ್ತಾ ಇದ್ದೀನಿ ಸರ್, ಪಾರ್ಟಿ ಗೀಟಿ ಎಲ್ಲ ಏನು ಮಾಡಲ್ಲ. ಅಂದಾಗೆ ನೀನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ? ಹೌದು ಸರ್, ಕ್ಯಾನ್ಸರ್ ಸ್ಪೆಷಲಿಸ್ಟ್. ಓ ಮಿಸ್ಟರ್ ಕ್ಯಾನ್ಸರ್ ಸ್ಪೆಷಲಿಸ್ಟ್, ನನಗೊಂದು ಸತ್ಯ ಗೊತ್ತಾಗಬೇಕಾಗಿದೆ. ನನ್ನ ದೇಹದ ಯಾವ ಮುಖ್ಯವಾದ ಜಾಗದಲ್ಲಿ ಕ್ಯಾನ್ಸರ್ ಆಗಿದೆ? ನಂದಿನ ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲಲ್ಲ ಸರ್, ನನಗೆ ಯಾಕೆ ಗೊತ್ತಾಗುತ್ತೆ? ನನ್ನನ್ನೇನ್ ಭಿಕಾರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರ ನೀವು? ನಗಬೇಡ, ನೀನು ನಗಬೇಡ, ನಾಚಿಕೆ ಆಗೋದಿಲ್ವೇನೆ ನಿನಗೆ? ಹುಡುಗರು ಫೀಸ್ಗೆ ಅಂತ ತಂದಿರೋ ದುಡ್ಡನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೀರಲ್ಲ, ನನಗೆ 500 SMS ಕಾಲ್ಗಳು ಬಂದಿವೆ. ಎಲ್ಲರೂ ಕೇಳ್ತಾರೆ, ಸರ್ ನಿಮಗೆ ಕ್ಯಾನ್ಸರ್ ಆಗಿದೆಯಾ ಅಂತ. ತುಂಬಾ ಸಂತೋಷದ ವಿಷಯ ಅಲ್ಲ ಸರ್, ನಿಮ್ಮನ್ನ ಇಷ್ಟಪಡೋರು ಎಷ್ಟು ಜನ ಇದಾರೆ ಅಂತ ಈಗಲಾರು ಗೊತ್ತಾಯ್ತಲ್ಲ. ಶಣಪೈಸ SMS ಕಾಲ್ಗಳು ಬಂದಿರೋದು ಯಾತಕ್ಕೋಸ್ಕರ ಗೊತ್ತಾ? ನಾನು ಸಹಾಯಕ್ಕೆ ಮುಂಚೆ ಅವರು ಸಾಲಗಳನ್ನ ತೀರಿಸ್ಲಿ ಅಂತ. ನನಗ್ ಗೊತ್ತು ಕಣಯ್ಯ, ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅಂತ. ನಾನು ಒಬ್ಬೊಬ್ಬನು ಸುಮ್ಮನೆ ಬಿಡೋದಿಲ್ಲ. ಸರ್ ಸರ್ ಸ್ವಿಚ್ ಹಾಕ್ಬಿಡಿ. ಕಳ್ರು ಕಳ್ರು ಕಳ್ರು, ಕಾಪಾಡಿ ಕಾಪಾಡಿ ಸರ್. ಇವ್ರ್ಯಾರು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾ ಸರ್? ಓ ಸೊ ನೀವೆಲ್ಲ ಇಲ್ಲೇ ಸೆಟ್ಲ್ ಆಗಿದ್ದೀರಾ? ತಗೊಳ್ಳಿ, ರೂಮ್ ಬಾಡಿಗೆ ಅಂತ ಇಟ್ಕೊಳ್ಳಿ, ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗಿ ಕೊಟ್ಬಿಡ್ತೀವಿ ಸರ್. ಏನ್ ರಯ್ಯ, ನನಗೆ ಬಿಸ್ಕೆಟ್ಸ್ ಹಾಕ್ತಾ ಇದ್ದೀರಾ? ಎಷ್ಟು ವರ್ಷ ಆಯ್ತಾ ನಿಮ್ಮನ್ನೆಲ್ಲ ಕಾಲೇಜಿಂದ ಓಡಿಸಿ? ಏನೊಂದು ಮೂರು ವರ್ಷ ಅಷ್ಟೇ. ನಾಚಿಕೆ ಆಗೋದಿಲ್ಲ ನಿಮಗೆ? ಯಾಕೆ ಸರ್, 3 ವರ್ಷದಿಂದ ಇಲ್ಲೇ ಬಿತ್ತಿದ್ದೀರಲ್ಲ. ಅದೆಲ್ಲ ಇರ್ಲಿ ಸರ್, ನನ್ನ ಮಾತು ಕೇಳಿ ಸರ್, ಹೊಸದೊಂದು ಸ್ಕೀಮ್ ಓಪನ್ ಆಗಿದೆ, ಹೇಳ್ತೀನಿ ಕೇಳಿ ಸರ್. ನೀನು ಸ್ಕೀಮು ಬೇಡ ಏನು ಬೇಡ? ಹಾಗಲ್ಲ ಸರ್, ಈ ಬಿಗ್ ಬಜಾರ್ ಅಲ್ಲಿ ಒಂದು ಪ್ಯಾಂಟ್ ತಗೊಂಡ್ರೆ ಒಂದು ಫ್ಲಾಟೇ ಫ್ರೀ. ಓ ಹಿಂದೆ ಹೀಗೆ ಹೇಳಿದ್ರಿ, ಒಂದು AC ತಗೊಂಡ್ರೆ ಲೈಫ್ ಲಾಂಗ್ ಕರೆಂಟ್ ಬಿಲ್ಲೇ ಬರಲ್ಲ ಅಂತ. ಬೆಸ್ಕಾಮ್ ಏನು ರೆಂಟಿ ಅಪ್ಪನ ಮನೆ ಪ್ರಾಪರ್ಟಿ ಏನ್ಲೇ ಸರ್, AC ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಾ ಅಂದ್ರೆ ಸರ್? ಶರಪ್ಪ ಸರ್, ನೀವು ಹೇಳಿದ ಸ್ಕೀಮ್ಗಳಿಗೆಲ್ಲ ಸಾಲ ಮಾಡಿ ಮಾಡಿ ಯಾವ ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ತೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಏನಿಲ್ಲ, ನಿಮ್ಗೂ ರೋಸಿ ಮೇಡಮ್ಗೂ ಇರೋ ಕನೆಕ್ಷನ್ ಬಗ್ಗೆ ನಿಮ್ ಮಿಸ್ಸಸ್ಗೆ ಫೋನ್ ಮಾಡಿ ಹೇಳಿಲ್ಲ ಅಂತ ಹೇಳ್ತಿದ್ದಾನೆ ಅಷ್ಟೇ. ಈ ಶಾಕ್ ರಿಯಾಕ್ಷನ್ ನೋಡಿದ್ರೆ ರೋಸಿ ಮೇಡಮ್ ಕನೆಕ್ಷನ್ ಇನ್ನೂ ಇರಂಗಿದೆ. ಮನೆ ಹಾಳ್ರ ಮನೆ ಹಾಳ್ರ, ನನಗೆ ಬ್ಲಾಕ್ ಮೇಲ್ ಮಾಡ್ತೀರೇನು? ಬ್ಲಾಕ್ ಮೇಲ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಬ್ಬೊಬ್ಬರನ್ನು ಒದ್ದು ಒಳಗಡೆ ಹಾಕಿಸ್ತೀನಿ. ನೀವಿನ್ನು ಇಲ್ಲ ಇದ್ರೆ ಸಾಯೋವರೆಗೂ ಜೈಲ್ ಕುಳಿತಾ ಬಿದ್ದಿರ್ಬೇಕು. ಹಾಗೆ ಮಾಡ್ತೀನಿ. ಜನ ಜನ ಕೋಪ ಮಾಡ್ಕೋಬೇಡಿ ಸರ್, ನಿಧಾನ ಕೇಳಿ, ಅರ್ಥ ಆಗುತ್ತೆ. ಹೋಗ್ತೀವಿ ಸರ್, ಜಿಪ್ ಹಾಕಿ ಸೋಮ್ನಂದ್ವಿ. ನೀನ್ ಬರಲ್ವೇನಾ? ನಾನ್ ಬರಲ್ಲ, ಹೋಗ. ಮ್ಯಾಚ್ ಆಗ್ತಾ ಇಲ್ಲ, ಬಂದ್ರ ನೋಡ್ಕಾಮು. ನೀನ್ ತುಂಬಾ ಇಂಟೆಲಿಜೆಂಟ್ ಹುಡುಗ, ಈ ಅಪಾಪೋಲಿಗಳ ಸಹವಾಸ ಮಾತ್ರ ಮಾಡಬೇಡ. ಖಂಡಿತ ಇಲ್ಲ. ಭದ್ರವಾಗಿ ಬಾಗಿಲು ಹಾಕು, ಯಾರನ್ನು ಒಳಗಡೆ ಬಿಡಬೇಡ. ಅಂಡರ್ಸ್ಟ್ಯಾಂಡ್? ನಾ ಬರ್ತೀನಿ. ಗುಡ್ ನೈಟ್. ನೀವು ತುಂಬಾ ತಪ್ಪಾಡ್ತಾ ಇದ್ರೆ ವಾಪಸ್ ಹಿಂಗೆ ನಡೀತಾ ಇದ್ರೆ ಒಂದ್ಸಲ ನನ್ನ ಕಾಲೇಜಿಂದ ಆಚೆ ಹಾಕ್ತಾರೆ. ನನಗೇನೋ ಮನೆ ಇದೆ, ಪರವಾಗಿಲ್ಲ. ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ? ನಿಮ್ಮ ಮನೆಗೆ? ಪ್ರಿನ್ಸಿಪಲ್ ಬ್ಯಾಗ್ ಇರು, ನಾವು ಕೊಟ್ಬಿಡ್ತೀನಿ. ರಾಮ್ ನೋಡು, ಕ್ಯಾಶ್ ಇದೆಯಾ ನೋಡು. ಪ್ರಿನ್ಸಿಪಲ್ ಬ್ಯಾಗ್ ಹಾಗೆಲ್ಲ ಚೆಕ್ ಮಾಡ್ಬೇಡ. ಇರಮ್ಮ ಇರು ನೋಡೋಣ. ರೋಸಿ ಮೇಡಮ್ ಫೋಟೋ 15 ವರ್ಷ ಹಿಂದಿದ್ದು ತಗ. ರೋಸಿ ಮೇಡಮ್ ನೀನೆ ಇಕ್ಕು. ಏನು ಇದು? ಕ್ವೆಶ್ಚನ್ ಪೇಪರ್. ಕ್ವೆಶ್ಚನ್ ಪೇಪರ್? ಏ ನನಗೆ ಕೊಡೋ ಪ್ಲೀಸ್, ನಾನು ಕಾಪಿ ಹೊಡೆದಾರು ಪಾಸ್ ಆಗ್ತೀನಿ. ಪ್ಲೀಸ್, ನೀನೆಲ್ಲ ಪಾಸ್ ಆಗ್ತೀಯಾ? ಎಕ್ಸಾಮೇ ಬರೀತಿಲ್ಲ. ಯಾಕೆ? ನಾಳೆ ನೀನು ಕ್ವೆಶ್ಚನ್ ಪೇಪರ್ ಮಾರ್ಬೇಕಲ್ಲ. ಯಾರು? ನೀನು. ಯಾಕೆ? ನಮ್ ಖರ್ಚು ಕಾಸು ಬೇಕಲ್ಲ. ಅದಕ್ಕೆ ನಾವು ಕ್ವೆಶ್ಚನ್ ಪೇಪರ್ ಮಾರಿದ್ರೆ ಯಾರು ತಗೊಳಲ್ವಲ್ಲ. ಏ ನೋಡು, ನಾನು ಪೇಪರ್ ಎಲ್ಲ ಮಾರ್ತಾ ಇಲ್ಲ. ನೀನ್ ಪೇಪರ್ ಮಾರ್ಬೇಡ, ಕ್ವೆಶ್ಚನ್ ಪೇಪರ್ ಮಾರು. ಸೀರಿಯಸ್. ಏ ಯಾಕ? ಅಪ್ಪನ ಬೇಜಾರಾದ್ರೆ ಕಣ್ ಮುಚ್ಚಿಸ್ತೀವಿ. ಸರಿ, ಮೋದಿ ಜೆರಾಕ್ಸ್ ಓನ್ಲಿ 30 ಪೈಸ. ಮತ್ತೆ ಕೈ ಕೊಡ್ತಾನಲ್ಲ, ಸಾಲ ಮಾಡಿ ಶೋಕಿ ಮಾಡಿದ್ರೆ ಹಿಂಗೆ ಆಗೋದು? ಏ ಗಾಂಧಿ, ಸಾಲ ಅಯ್ಯೋ ಸಾಲ ಅಂತಂದ್ರೆ ಮಾರಿ ಮುತ್ತು ಜ್ಞಾಪಕ ಬರ್ತಾವಳೆ. ಇಡಿಯಟ್ ನೋಡು, ಎದುರು ಬಿಟ್ಲು. ಹೌದು, ಅದಿರ್ಲಿ ಬಿಡು. ಈಗ ನಾವು ಮಾರಿ ಮುತ್ತಿಗೆ ದುಡ್ಡು ಕೊಟ್ಬಿಟ್ರೆ ಆಮೇಲೆ ಮೋಮೋಮ್ಗೆ ಏನ್ ಮಾಡೋದು? ಎಣ್ಣೆ ಹೊಡೆಯಕ್ ಯಾರು ಕೊಡ್ತಾರೆ? ಅದೇ ಕಾರ್ಡ್ಸ್ ಹೊಡೆಯಕ್ ಯಾರು ಕೊಡ್ತಾರೆ? ಮತ್ತೆ ಅಪ್ಪಿ ತಪ್ಪಿ ಇಂತ ಹೆಣ್ಮಕ್ಳು ತೊಂದ್ರೆಯಲ್ಲಿ ಸಿಕ್ಕಾಕೊಂಡ್ರೆ ಕಾಪಾಡ್ದಿರೋಕಾಗತ್ತೇನೋ? ಅವಳ ಮ್ಯಾಥ್ಸ್ ಟೀಚರ್ ಮಗಳು ಕಣೋ. ಹೌದಾ?
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಷ್ಟು ಅಂತ ಗೊತ್ತಾ? ಬನ್ನಿ ಈವ್ನಿಂಗ್ ಕ್ಲಾಸ್ ಬೇಕಾದ್ರೆ ತಗೋತೀವಿ. ನಿಮ್ ಓನರ್ ಸಿದ್ಧಾರ್ಥ ಅವ್ರು ಕೇಳ್ದೆ ಅಂತ ಹೇಳಿಪ್ಪ. ಅವ್ರ ಮಾವ ಎಸ್ ಎಂ ಕೃಷ್ಣ ಅವ್ರಿಗೂ ಹೇಳ್ತಾರೆ ತಗೊಳ್ಳಲಿ. ಅಕೌಂಟ್ ಎಲ್ಲ ಕರೆಕ್ಟ್ ಮೇಂಟೈನ್ ಮಾಡಿ. ಮೊದಲು ನೀವು ಬಿಲ್ ಸೆಟ್ಲ್ ಮಾಡಿ. ವನಿತಾ ಕರಿತಾಳ ಇಲ್ಲಿ. ಯಾರ ಅಜ್ಜಿನ? ನಿಮ್ಮ ಅಜ್ಜಿ ಅಲ್ಲಿ ನೋಡು. ಓ ವನಿತಾ, ಈ ಯಾರು ಅಂತ ಗೊತ್ತೇನ? ಅವಳು ಗೊತ್ತು ಮಾಡ್ಕೊಳ್ಳನ್ ಬನ್ರಿ. ಬ್ರದರ್ಸ್ ಹಂಗ್ ನೋಡ್ಬೇಡ್ರು, ನಾಳೆ ನಿಮ್ ಅತ್ತಿಗೆ ಆಗೋಳು. ಅವಳು ಆದ್ಮೇಲೆ ನೋಡ್ಕೊಂಡ್ರೆ ಆಯ್ತು. ಬಾರು ಅಂಗಡಿ ಬಡ್ಡಿ ಅಂಗಡಿ ಬಡ್ಡಿ ಎಲ್ಲ ವಸೂಲ್ ಮಾಡ್ಕೊಂಡ್ರ ಮಾರಿ ಮುತ್ತು ಇಸ್ಕೇಟ್ ಮಗ ಇವ್ರಿ. ಇವತ್ತು ವಾಗೆ ವನಿತಾ ಯಾರು ಬೀಳ್ಸಿದ್ದು? ಅಯ್ಯಮ್ಮ ಹೋಯ್ತು. ಇಷ್ಟು ಬಿಗ್ ಆಬ್ಜೆಕ್ಟ್ ಡಾರ್ಕ್ ಗ್ಲಾಸ್ ಹಾಕೊಂಡಿದ್ ಕಾಣಿಸ್ಲಿಲ್ಲ. ಹೌದು, ನಮ್ ಫ್ರೆಂಡ್ಸ್ ಎಲ್ಲೋದ್ರು. ಸಾರಿ ಫಾರ್ ದ ಮೈನರ್ ಆಕ್ಸಿಡೆಂಟ್ ಅಕ್ಕ. ನಿಮ್ ಅಕ್ಕನ್ ಹೇಳಿಲ್ವೇನು? ಏನಾದು? ಏನಿಲ್ಲ ಅಕ್ಕ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬೂದ್ ಗನ್ನಡಿ ಹಾಕೊಂಡು ನಿಮ್ನ ಹುಡುಕ್ತಾ ಇದಾರೆ ಅಕ್ಕ. ಏನಕ್ಕೆ? ಉಪೇಂದ್ರ ಪಾರ್ಟ್ 2 ಅಲ್ಲಿ ನಿಮ್ಗೊಂದು ಪಾರ್ಟ್ ಹಾಕಕ್ಕೆ. ಅಷ್ಟೇ ಅಲ್ಲಕ್ಕ, ಫ್ರಂಟ್ ಲೈನ್ ಪ್ರೊಡ್ಯೂಸರ್ಸ್ ಎಲ್ಲ ನಿಮ್ಮನ್ನ ಹಾಕೊಂಡು ಸ್ಟೇಜ್ ಥಿಯೇಟರ್ಗೋಸ್ಕರ ಒಂದು ಬ್ಯೂಟಿಫುಲ್ ಪಿಕ್ಚರ್ ಮಾಡ್ತಾರಂತೆ. ಎಲ್ಲರೇ ಬಾಕಿ ದೊಡ್ಡ ಅಕ್ಕ, ಬಿಗ್ ಬಜೆಟ್ ಆರ್ಟಿಸ್ಟ್ ಆಗ್ತಾ ಇದ್ರೆ ನಿಮ್ಗೆ ಯಾಕಕ್ಕ ಚಿಲ್ಲರೆ ಕಾಸು ಮೇಲೆ ಆಸೆ? ಏನಿಲ್ಲ ಅಕ್ಕ, ಪ್ರೊಡ್ಯೂಸರ್ ಜಿಂಕೆ ಮರಿನಾ ಅಂತ ಟೈಟಲ್ ರಿಜಿಸ್ಟರ್ ಮಾಡಿದ್ದಾರೆ. ನೀವು ನೋಡಿದ್ರೆ ಆನೆ ಮರಿ ತರ ಇದ್ದೀರಲ್ಲ, ಜಿಂಕೆ ಮರಿ ತರ ಆಡಕ್ ಆಗತ್ತಾ ಅಂತ ಡೌಟ್ ಪಡ್ತಾವನೆ. ಡೌಟ್ ಪಡ್ತಾವನೆ ಅಲ್ವೇನು? ಹಾಡ್ ತೋರಿಸ್ತಾನ. ಜಿಂಕೆ ಮರಿ ತರ ಓಡು ಅಂತ ಹೇಳಿದವನು. ಈಗ ಓಡ್ ತೋರಿಸ್ತೀನಿ ನೋಡ. ಅಕ್ಕ ಅವ್ರು ಓಡೋಗ್ಬಿಟ್ಟಿದಾರೆ. ನನ್ನ ಮಕ್ಕಳು ಎಲ್ಲ ಹೋಗ್ತಾರೆ, ಸಿಕ್ಕೆ ಸಿಗ್ತಾರೆ. ಏಯ್, ಏನ್ರ ನೋಡ್ತಿದ್ದೀರಾ? ಎತ್ತರ ಗಾಡಿನ. ಸರಿ ಅಕ್ಕ. ಗೆಟ್ ಔಟ್, ಐ ಸೇ ಗೆಟ್ ಔಟ್. ನಿಮ್ಮ ಈ ಕೆಟ್ಟ ಮುಖಗಳನ್ನ ಇನ್ನೊಂದ್ಸಲ ನನಗೆ ತೋರಿಸ್ತು ಅಂತಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಹೋಪ್ಲೆಸ್ ಫೆಲೋಸ್. ತೊಲಗ್ರ ಆಚೆ, ನನ್ನ ಬ್ಯಾಗಿಂದ ಕ್ವಶನ್ ಪೇಪರ್ ಕದ್ದಿದ್ದು ಅಲ್ಲದೆ ಅದನ್ನು ಲೀಕ್ ಔಟ್ ಮಾಡಿ 500 ರೂಪಾಯಿಗೆ ಮಾರಿ ಅದರಲ್ಲಿ 400 ನನ್ನ ಕಮಿಷನ್ ಅಂತ ಹೇಳ್ಕೊಂಡು ತಿರುಗಾಡಿದ್ದೀರಲ್ಲ. ನೂರು ರಾಸ್ಕಲ್ಸ್, ಮಂಕೀಸ್, ಡಾಂಕೀಸ್, ಹೋಪ್ಲೆಸ್. ಓ, ನನಗೆ ಬೈಯಕ್ಕೆ ಮಾತುಗಳೇ ಬರ್ತಾ ಇಲ್ವೇ? ಕೋಚಿಂಗ್ ಕೊಡಲ ಸರ್. ಶರ ಪೈಸೆ. ಪ್ಯಾಂಟ್ ತೊಗೊಂಡ್ರೆ ಫ್ಲಾಟ್ ಫ್ರೀ, ಎಸಿ ತಗೊಂಡ್ರೆ ಕರೆಂಟ್ ಫ್ರೀ, ಫ್ಯಾನ್ ತಗೊಂಡ್ರೆ ಫೋನ್ ಫ್ರೀ. ನನ್ನ ಬೇಕೂಫಾ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಬೇಕೂಫಾ ಅಲ್ಲ ಸರ್, ಬೇಕೂಪ. ಬೇಡರಳ್ಳಿ ಕುಮಾರಪ್ಪನ ಮಗ ಪಾಲಕ್ಷಪ್ಪ. ಅದು ನಿಮ್ ಶಾರ್ಟ್ ಫಾರ್ಮ್ ಅಲ್ಲ ಸರ್. ನಿಮ್ಮಿಂದ ಮೆಂಟ್ ಆಗೋಗ್ಬಿಟ್ಟಿದ್ದೀನಿ, ಮೆಂಟ್ ಆಗೋಗಿದ್ದೀನಿ. ಅಸಿಡಿಟಿ ಬೇರೆ, ಸೋಕ್ ಹೊಡೆದ್ರು ಹೊಡಿಬಹುದು. ಆ ರೋಸಿ ಮೇಡಮ್ ಹತ್ರ ನಾನ್ ಬಾಣ್ಲಿ ಆಗೋಗಿದ್ದೀನಿ ಅಂತ ಹೇಳಿದಿರಲ್ವಾ? ಹೌದ್ರಿ, ನಾ ಬಾಣ್ಲಿ ಆಗೋಗಿದ್ದೀನಿ. ಹೌದು, ನೋಡ್ಕೊಳ್ಳಿ. ಅದೇನ್ ಕಿತ್ಕೋತೀರ? ಕಿತ್ಕೊಂಡ್ರೆ ಕಿತ್ಕೊಳ್ಳಕ್ ಏನಿಲ್ಲ ಸರ್ ಅಲ್ಲಿ. ಎಕ್ಸ್ಕ್ಯೂಸ್ ಮೀ ಸರ್, ಇನ್ನೊಂದು ಹೊಸ ಸ್ಕೀಮ್ ಬಂದಿದೆ. ಮೀಸೆ ಆರ್ಡರ್ ಮಾಡಿದ್ರೆ ದಾಡಿ ವಿಗ್ಗು ಎರಡು ಫ್ರೀ. ಟೆನ್ಷನ್ ಮಾಡ್ಕೋಬೇಡಿ ಸರ್, ಸಮಾಧಾನವಾಗಿ ಹೇಳಿ, ಹೋಗ್ತೇವೆ. ನಾವು ಮರ್ಯಾದಸ್ತ್ರೆ ಸರ್. ಯಾವ ನನ್ ಮಗನ್ ಬೇಕು ನಿಮ್ ಆಶೀರ್ವಾದ? ಬಗ್ ಬ್ಯಾಗ್ ತಗೋತಾ ಇದೀವಿ ಅಂತಾನೆ. ಕಾಕಾ ಬೇಕ್ರಿ ಇರ್ಬೇಕು. ಏಯ್, ಕಾಫಿಡಿಂದ ತರ್ಸಕ್ಕಾಗಲ್ಲ. ಡಬ್ಬ ಟೇಸ್ಟೇ ಇಲ್ಲ ಅವನ್ಗೆ. ಒಡ್ದು ಬಡ್ದು ಸಾಯಿಸ್ತಾರೆ. ನಮ್ಮ ಅಪ್ಪನ ಕೈಲಿ ಒದೆ ತಿಂದು ನರಳಿ ನರಳಿ ಸಾಯಕ್ಕಿಂತ ನಾನು ಈಗಲೇ ಹೋಗಿ ಸುಸೈಡ್ ಮಾಡ್ಕೊಂಡು ಸುಯಿಸೈಡ್ ಮಾಡ್ಕೋಬೇಡ ಕಣೋ. ನೀನ್ ದಿಢೀರಂತ ಸುಯಿಸೈಡ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಪಂಗ್ ನಾವೇನಂತ ಹೇಳೋದು? ಒಂದ್ ನಿಮಿಷ ಇರೋ. ನಿಮ್ ಅಪ್ಪಂಗ್ ಒಂದು SMS ಮಾಡೋ, ನನ್ನ ಪ್ರಾಣಕ್ಕಿನ ಹೆಚ್ಚಾಗಿರೋ ನನ್ನ ಪ್ರಾಣ ಸ್ನೇಹಿತರಿಗೆಲ್ಲ ನಮ್ಮ ಆಸ್ತಿ ಬರ್ಕೊಟ್ಬಿಡು ಅಂತ. ಪ್ರಾಣ ಸ್ನೇಹಿತರ ನೀವು? ಪ್ರಾಣ ಹಿಂತಿರೋ ನೀವು? ಪ್ರಾಣ ಹಿಂತೀರಾ? ನಾನ್ ಸೂಸೈಡ್ ಮಾಡ್ಕೊಂಡೇ ಮಾಡ್ಕೊಂತೀನಿ. ಸಹಾಯ ಹಸ್ತ ನೀಡ್ಲೇನು? ನಾನು ಏನ್ ಮಾಡ್ತಾನೆ ಬಿಡ, ಕತ್ಲಾದ್ರೆ ಸೈಡ್ಗೆ ಹೋಗಿ ಸುಸು ಮಾಡಕ್ಕೆ ಎದ್ರಕೋತಾನೆ, ಸೂಸೈಡ್ ಮಾಡ್ಕೋತಾನಂತೆ. ಹಂಗಾರೆ ಮೊನ್ನೆ ನೀನೇನ ಬೆಡ್ ವೆಟ್ ಮಾಡಿದ್ದು ನೋಡ್ರ ನನ್ ಮಕ್ಕಳಿಗೆ ಸಾಯ್ತೀನಿ. ಏನಾ
ನೋಡ್ರ ಸಾಯತ್ ಸಾಯ್ತಾ ಇದೀಯಾ, ಟೈಮ್ ನೋಡ್ ಸಾಯಿ ಅಂತ ಇದಾನೆ. ಟೈಮ್ ನೋಡ್ ಸಾಯಿ ಅಂತ ಹೇಳ್ತಿಲ್ಲ, ನಿನ್ ಕೈಯಲ್ಲಿರೋ ವಾಚ್ ಬಿಚ್ ಕೊಟ್ಬಿಟ್ಟು ಸಾಯಿ ಅಂತ ಹೇಳ್ತಿರೋದು. ಸಾಯವನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ಯಾ? ಏಯ್ ನೀನ್ ಹೋಗಿ ಸಾಯೋಗ, ನೀನ್ ತಿಂಡಿ ತಿಂದೇನ? ಅಡಿಗೆ ಹಾಸ್ಕೋಬಿಟ್ಟು ಒಂಥರ ಒಂದ್ ಬೆಣ್ಣೆ ಮಸಾಲೆ ನನ್ಗೆ ಆರ್ಡರ್ ಮಾಡೋ. ನನಗೂ ಒಂದ್ ಬೆಣ್ಣೆ ಮಸಾಲೆ, ಇರೋ ನಂಗೂ ಒಂದ್ ಪ್ಲೇಟ್ ಇಡ್ಲಿ ವಡೆ. ತೂ ನೀನ್ ಸಾಯವನ್ ಯಾಕೋ ಇಡ್ಲಿ ವಡೆ, ಇನ್ ಹನ್ನೊಂದ್ ದಿನಕ್ಕೆ ಇಡ್ತಾರಲ್ಲ ನಿನ್ಗೆ ತಿತಿ ವಡೆ. ಸ್ವರ್ಗ ಸತ್ತ ಎಲ್ಲ ಆಗ್ಲಿ ಸ್ವರ್ಗ ಕಾಣಿಸ್ತಿದ್ದೆ ನಿನ್ಗೆ. ಸಾಯಿ ಮೊದ್ಲು ಅಲ್ಲಿ ನೋಡ್ರು. ನೀತಾ ನೋಡ್ರು, ಯಾರೋ ನಾಲ್ಕು ಜನ ರೇಪ್ ಮಾಡ್ತಿದ್ರು ಕಣ್ರು. ಬನ್ರೋ ನಾವು ಒಂದ್ ಕೈ ನೋಡೇ ಬಿಡೋಣ. ಆಲ್ರೆಡಿ ಎಂಟು ಕೈ ಇದೆಯಲ್ಲೋ. ನನ್ ಮಕ್ಳ ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ನಬಂದೆ ಕಣ್ ಮಂಜು ಅನ್ಸತ್ತೆ, ನಾವ್ ಇಲ್ಲಿಂದಾನೆ ನೋಡೋಣ ಬಿಡ್ರು. ಅವನ ಹತ್ರ ಹೋಗಿ ನೋಡ್ಕೊಳ್ಳಿ. ಅವ್ನ ಅದಕ್ಕೆಲ್ಲ ಹೋಗಿದ್ದು, ಆ ಹುಡುಗಿ ಹತ್ರ ಹೋಗಿ ಇಂಪ್ರೆಸ್ ಮಾಡಕ್ಕೆ ನಾನು ಹೋಗ್ತೀನಿ. ನಾನು ಬಂದೆ, ನಾನು ಬರ್ತೀನಿ. ಪುನೀತರ ಆಗಣ ಅಂತಂದ್ರೆ ಓಡಿಸಿ ಓಡಿಸಿ ಆರ್ಸ್ ಪವರ್ ಕಮ್ಮಿ ಮಾಡ್ತಾವ್ರಲ್ಲ. ಪಿಮ್ಮಿ ಟೋಪಿ ಅಂಕಲ್, ಆಂಟಿ, ನಾಯಿ ಇದೆಯಾ ಮನೆ ಒಳಗೆ? ಅಯ್ಯೋ ಯಾವನ ತಳ್ಳಿದ್ ನಾಯಿ. ಅಲ್ಲಿ ಬೆಲ್ ಇದೆ, ಓಡಿರೋ ಬೆಲ್ನ ಬೆಲ್ ಮಾಡಿದ್ರೆ ಅರ್ಧ ಮಾಡ್ದ ಕೆಲಸ ಮಾಡಿ ಎಸ್ಕೇಪ್ ಆಗ್ಬಿಡ್ತಾರೆ. ಅವ್ರನ್ನ ರೆಡ್ ಹ್ಯಾಂಡ್ ಹಿಡಿಬೇಕು. ಕರೆಕ್ಟ್, ಆದ್ರೆ ಗ್ಲಾಸ್ ಡೋರ್ ಹಾಕಿದ್ಯಲ್ಲ, ಡೋರ್ ಓಪನ್ ಮಾಡ್ಕೊಂಡ ರೇಪ್ ಮಾಡ್ತಾರೆ. ಅದು ಕರೆಕ್ಟ್, ಗ್ಲಾಸ್ ಡೋರ್ನ ಬ್ರೇಕ್ ಮಾಡಿ ಎಂಟ್ರಿ ಕೊಡೋಣ. ರಿಯಲ್ ಹೀರೋ ನಮ್ಮಲ್ಲಂತ ರಿಯಲ್ ಹೀರೋ ಯಾರೋ ಇದಾರೆ. ಓಡಿ ಓಡಿ ಸುಸ್ತಾಗಿ ದಮ್ ತಗೋತಾ ಇರೋನೆ ದಮ್ ಇರೋ ಹೀರೋ. ಮಸಾಲಾ ಸಿಡಿ ಮಾಡಿ ಟೀಮ್ ಇವರು ಸಿನಿಮಾವ್ರಿಗೆ ಕೆಟ್ಟ ವಿಡಿಯೋ ಕ್ಯಾಮ್ರಾ ಶೂಟಿಂಗ್. ನಿಮ್ಗೆ ಗೊತ್ತಾಗಲ್ಲ, ಕೈ ಕಟ್ಕೊಂಡು ನಿಂತ್ಕೊಳ್ಳಿ ಅಲ್ಲಿ. ಕೋಪದಿಂದ ಆತರ ನೋಡ್ತಿದ್ರ ಅಥವಾ ಮುಷಡಿ ಇರೋದೇ ಆತರನ? ಇರ್ಲಿ ತಗೊಳ್ಳಿ, ಮನೆ ಮುಚ್ಕೊಳ್ಳಿ. ಕಾಪಾಡೋದಕ್ಕೊಂದು ಥ್ಯಾಂಕ್ಸ್ ಅಲ್ವಾ? ನಾನಲ್ಲ, ಧೂಳು ಫೈಟಿಂದ ಧೂಳು ಜಾಸ್ತಿ ಆಗೋಗಿದೆ. ಯಾರೋ ನೀವು, ಎಷ್ಟು ಧೈರ್ಯ ನಿಮಗೆ ಒಳಗೆ ಬರುತ್ತೆ? ಇಲ್ಲಿ ನಡೀತಾ ಇದ್ದಿದ್ದು ರೇಪ್ ಅಲ್ವಾ? ರೇಪ್? ರೇಪ್ ಅಂದ್ರೆ? ರೇಪ್ ಅಂದ್ರೆ ಗೊತ್ತಿಲ್ವಾ? ರೇಪ್ ಅಂದ್ರೆ ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ಅಂದ್ರೆ ಇವರೆಲ್ಲ ಸೇರ್ಕೊಂಡು ನಿಮ್ನ ರೇಪ್ ಮಾಡ್ತಿರ್ಲಿಲ್ವಾ? ಅವ್ರು ನೋಡಿದ್ರೆ ನಿಮ್ಗೆ ರೇಪಿಸ್ಟ್ ತರ ಕಾಣ್ತಾರ? ಇಡಿಯಟ್ಸ್. ಕರೆಕ್ಟ್, ರೇಪಿಸ್ಟ್ಗಳೆಲ್ಲ ಇಡಿಯಟ್ಸ್. ಯು ಶಟ್ ಅಪ್. ಅನಾಥ ಮಕ್ಕಳ ಅಭಿವೃದ್ಧಿಗೋಸ್ಕರ ಡೊನೇಷನ್ ಕಲೆಕ್ಟ್ ಮಾಡಕ್ಕೆ ಅಂತ ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ವಿ, ಬಂದು ಎಲ್ಲ ಹಾಳು ಮಾಡ್ಬಿಟ್ರಿ. ಛೇ, ಅಂತ ಫಂಕ್ಷನ್ಗೆ ಇಂಥ ಸೀನ್? ಓಕೆ, ಎಕ್ಸ್ಕ್ಯೂಸ್ ಮಿ. ನಿಮ್ನಲ್ಲ, ನೀವು ನನ್ನ ಏನಪ್ಪ ರಾಮು? ಏನಕ್ಕೂ ಹೊಡೆದೆ, ನಾನೇನೋ ಮಾಡಿದೆ? ಏನ್ ಮಾಡ್ದ ನೀನು? ಅಲ್ಲ, ಇಂಥ ಸುಂದರವಾದ ಹುಡುಗಿ, ಇಂಥ ಇಂಥ ಬ್ಯೂಟಿಫುಲ್ 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 ಮಾಸ್ಟರ್ ಪೀಸ್, ಮಾಸ್ಟರ್ ಪೀಸ್ ಶೋಕೇಸಲ್ಲಿ ಮಾಸ್ಟರ್ ಪೀಸ್ ಬಗ್ಗೆ ಛೇ ನಾಚಿಕೆ ಆಗುತ್ತೆ, ನಾಚಿಕೆ ಆಗುತ್ತೆ ನನಗೆ ನಿಮ್ಮತ್ತವ್ರ ಬಗ್ಗೆ. ಮೇಡಮ್, ಐ ಆಮ್ ಸಾರಿ, ಇವರೆಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಕರೆಕ್ಟ್ ಆಗಿದ್ದಾರೆ. ಜಾಸ್ತಿ ಬಗ್ಗೆ ಜಾಸ್ತಿ ಬಗ್ಳು ಬೇಡ. ಸಾರಿ, ಐ ಆಮ್ ಸಾರಿ. ಅಣ್ಣಂದ್ರ ಬನ್ನಿ, ಅಣ್ಣ ಬನ್ನಿ, ನೀವು ಕಂಟಿನ್ಯೂ ಮಾಡಿ, ರೇಪ್ನ ಕಂಟಿನ್ಯೂ ಮಾಡಿ, ಚೆನ್ನಾಗಿ ಮಾಡಿ, ನೀವು ಕ್ಯಾಮ್ರಾ ಕವರ್ ಮಾಡಿ, ತಪ್ಪಿ ತಪ್ಪಿ ಚೆನ್ನಾಗಿ ತಪ್ಪಿ, ಒಳ್ಳೆ ಪ್ರೋಗ್ರಾಮ್ ಕಂಟಿನ್ಯೂ. ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ನಮ್ಗೆ ಚಾನ್ಸ್ ಸಿಗುತ್ತೆ. ಎಕ್ಸ್ಕ್ಯೂಸ್ ಮಿ, ಬನ್ನಿ.
ಎಂತ ಮಿಸ್ಟೇಕ್ ಮಾಡ್ಬಿಟ್ಟ ಗೊತ್ತಾ ಮೇಡಮ್, ಎಲ್ಲ ಇವನಿದ್ದಾರೆ. ಅದಕ್ಕೆ ಮೇಡಮ್ ಹೇಳಿಕೆ ಮಾತು ಕೇಳಬಾರ್ದು ಅನ್ನೋದು. ಇವನೇ ಹೇಳಿದ್ದು, ನಾಲ್ಕು ಜನ ಹುಡುಗರು ಒಂದು ಹುಡುಗಿನ ಚಿಶಿಶೆ, ಅದು ನನ್ನ ಬಾಯಲ್ಲೇ ಬರಲ್ಲ. ನನಗೆ ಗೊತ್ತಿತ್ತು ಮೇಡಮ್, ಯಾರು ಮ್ಯೂಸಿಕ್ ಹಾಕೊಂಡು ಅಟೆಂಪ್ಟ್ ಟು ರೇಪ್ ಟ್ರೈ ಮಾಡ್ತಾರಾ. ಓ ಮೈ ಗಾಡ್, ಎಂತ ತಿಳಿಬೇಕು ಮಿಸ್ಟೇಕ್, ಎಲ್ಲ ಇವನಿದ್ದಾರೆ. ಸಾರಿ ಮೇಡಮ್, ಸಾರಿ, ಎಸ್ಕೇಪ್ ನಮಗೆ ಹೊಡಿಲಿಲ್ಲ. ಎಕ್ಸ್ಕ್ಯೂಸ್ ಮಿ ಶ್ಯಾಮ್, ನಾನಲ್ಲ ಮೇಡಮ್, ಇವ್ನು ಹೇಳಿದ್ ನನಗೆ ಎದುರುಗಡೆ ಮಿಸ್ ಮೇಲೆ ಮಿಸ್ಟೇಕ್ ಆಗ್ತಾ ಇದೆ, ಬಾ ಹೋಗಿ ಕಾಪಾಡೋಣ ಅಂತ. ಅದಕ್ಕೆ ಬಂದೆ. ನಾಚಿಕೆಗಲ್ಲ ನಿನ್ಗೆ ಬೇರೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ಕೆ? ಮುಚ್ಚ ಬಾಯ್, ದೇವರು ನಿನಗೆ ಬಾಯಿ ಕೊಟ್ಟಿರೋದು ಇಂತ ಹೊಲಸ್ ಮಾತಾಡಕ್ಕಲ್ಲ. ಜಸ್ಟ್ ಗೆಟ್ ಔಟ್. ನಮ್ಮನ್ನ ಗೆಟ್ ಔಟ್ ಅಂತ ಇದಾರೆ, ಬಾ ಹೋಗೋಣ. ಸಾರಿ. ಎಕ್ಸ್ಕ್ಯೂಸ್ ಮಿ ಮೇಡಮ್. ನೌ ವಾಟ್? ತಪ್ಪೆಲ್ಲ ನಿಮ್ದೇ. What do you mean? ನೀವು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ರಿ ಅಂದ್ರೆ ನಿಮ್ಮನ್ನ ಕಾಪಾಡದೆ ಇರೋಕೆ ನಮಗೆ ಮನಸ್ಸೇ ಬರಲಿಲ್ಲ. ಬಾಯ್, ಕಂಟಿನ್ಯೂ ಕಂಟಿನ್ಯೂ. ಎಲ್ಲಿ ಇವಳು ಕಾಣ್ತಾ ಇಲ್ಲ? ದಾರಿ ಬಿಡ್ರಿ. ಹಾಯ್. ಹಾಯ್ ಹಾಯ್. ಓ, ನೀವು ಜಾಗಿಂಗ್ ಮಾಡ್ತೀರಾ? ಅದಕ್ಕೆ ಒಳ್ಳೆ ಜಿಂಕೆ ಮರಿ ತರ ಇದ್ದೀರಾ. ಮೆನ್ಷನ್ ನಾಟ್. ಬೈ ದ ವೇ, ಇಂಟ್ರೊಡ್ಯೂಸ್ ಮಾಡದೆ ಮರ್ತೋಗ್ಬಿಟ್ಟೆ, ಇವ್ರು ನಮ್ ಚಿಕ್ಕಪ್ಪ. ನಮಸ್ಕಾರ ಮಾಡಿ ಚಿಕ್ಕಪ್ಪ. ನಮಸ್ಕಾರ. ಈ ಕಡೆ ಚಿಕ್ಕಪ್ಪ. ನಮಸ್ಕಾರ. ದೂರದಿಂದ ನಮಸ್ಕಾರ ಮಾಡಿ ಚಿಕ್ಕಪ್ಪ. ನಮಸ್ಕಾರ. ನೋಡಿ ಮೇಡಮ್, ಈ ಜನ ಜಾಗಿಂಗ್ ಮಾಡ್ಬೇಕಾದ್ರೆ ಕುರುಡ್ರಿಗೆ ದಾರಿನೇ ಬಿಡಲ್ಲ ಅಂತಾರೆ, ಅದಕ್ಕೆ ನಾನೇ ಮುಂದಿಂತು ದಾರಿ ತೋರಿಸ್ತಾ ಇದ್ದೀನಿ. ನನ್ ಕಣ್ಣೆರಡು ಕಿತ್ಕೊಟ್ಬಿಟ್ಟು ಬೇಡ್ರ ಕಣ್ಣಪ್ಪ ಆಗೋಣ ಅಂತಿದ್ದೆ, ಆದ್ರೆ ನಮ್ ಚಿಕ್ಕಪ್ಪ ಬೇಡ ಕಣ್ಣಪ್ಪ ಅಂದ್ರು. ನಾನಿನ್ನ ಚಿಕ್ಕವನು, ನೋಡ್ಬೇಕಾಗಿರೋ ಸೌಂದರ್ಯ ಇನ್ನು ತುಂಬಾ ಇದೆ ಅಂದ್ರು ಅಂತ ನಮ್ ಚಿಕ್ಕಪ್ಪ ಹೇಳಿದ್ರು ಮೇಡಮ್. ಅದಕ್ಕೆ ನಿಮ್ಮನ್ನ ನೋಡ್ತಾ ಇದ್ದೀನಿ. ದಿನಕ್ಕೆ 1000 ಕೆಲಸ ಇದ್ರು, ಒಂದ್ ಗಂಟೆ ಯಾರಿಗಾರು ಹೆಲ್ಪ್ ಮಾಡ್ಲೇಬೇಕು ಅನ್ಸುತ್ತೆ ಮೇಡಮ್. ಹೆಲ್ಪಿಂಗ್ ನೇಚರ್ ಅನ್ನೋದು ನನ್ನ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಟೈಮ್ ಪ್ಲೀಸ್. 6 o'clock. ಥ್ಯಾಂಕ್ ಯು, ಪರವಾಗಿಲ್ಲ. ಸ್ಟೂಪಿಡ್ ಮೇಡಮ್. ಮೇಡಮ್, ಅಯ್ಯೋ ಚಿಕ್ಕಪ್ಪ, ಎಲ್ಲ ಹಾಳು ಮಾಡಿದ್ರಿ ಗುರು. ಮೇಡಮ್ ಮೇಡಮ್. ಹಾಯ್. ಹಾಯ್. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀವು ಜಾಗಿಂಗ್ ಮಾಡ್ತಿದ್ದೀರಾ? ವೆರಿ ಗುಡ್ ವೆರಿ ಗುಡ್. ಅದಕ್ಕೆ ಒಳ್ಳೆ ಜಿಂಕೆ ಜಿಂಕೆ ಮರಿತಾರೆ ಇದ್ದೀರಾ. ಹಲೋ, ರಾಂಗ್ ನಂಬರ್. ಇಟ್ಸ್ ಓಕೆ. ಓ, ಐ ಆಮ್ ಸಾರಿ, ಪರಿಚಯ ಮಾಡಿಸದೆ ಮರ್ತ್ಬಿಟ್ಟೆ. ಇವರು ನಮ್ಮ ಅಜ್ಜಿ. ಇವ್ರಿಗೆ ವಾಕಿಂಗ್ ಮಾಡ್ಬೇಕು ಅಂತ ತುಂಬಾ ಆಸೆ. ವಯಸ್ಸಾಗಿ ಹೋಗಿದ್ಯಲ್ಲ, ಅದಕ್ಕೆ ನಾವೇ ಎತ್ಕೊಂಡು ಜಾಗಿಂಗ್ ಮಾಡಿಸ್ತಾ ಇದೀವಿ. ನಾನು ಹೇಳ್ತೀನಿ, ನಾನು ಹೇಳ್ತೀನಿ. ಅದೇನಂದ್ರೆ, ನಮಗೆ 1000 ಕೆಲಸ ಇರಲಿ, ದಿನಕ್ಕೆ 1 hour ಯಾರಿಗಾದ್ರೂ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಮನಸ್ಸೇ ತಡೆಯೋದಿಲ್ಲ. ಹೆಲ್ಪಿಂಗ್ ನೇಚರ್ ಅನ್ನೋದು ಮೈ ಬ್ಲಡ್ ಬಂದ್ಬಿಟ್ಟಿದೆ. ಬ್ಲಡ್ ಅಲ್ಲಿ 700 ಬರುತ್ತೆ ಕಂಡ್ರೆ. ಎಕ್ಸ್ಕ್ಯೂಸ್ ಮೀ, ಟೈಮ್ ಪ್ಲೀಸ್. ಟೈಮ್? ನನ್ ಸೊಡ್ಡ ಮುರ್ದಾಕ್ಬಿಟ್ರಲ್ಲಪ್ಪ, ಹೂವ ಮಾರ್ಕೊಂಡು ಎಲ್ಲೋ ಕುಂತಿದ್ದೆ, 50 rupees ಕೊಡ್ತೀನಿ ಇದು ಕರ್ಕೊಂಡ್ ಬಂದು ಸೊಡ್ಡ ಮುರ್ದ್ಬಿಟ್ರೆ. ಹಲೋ ಮೇಡಮ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನೀವು ಮಾಡಿದ್ರಾ? ಅದಕ್ಕೆ ಒಳ್ಳೆ ಜಿಂಕೆ ಮರಿ ಇದ್ದಾಗಿದ್ದೀರ ನೀವು. ನನಗೆ ಡಬ್ಬಿಂಗ್ ಕೊಡ್ತಾವನೆ ನೋಡಿ ಮೇಡಮ್. ಯಾರೋ ತೀಟಿ ತೀರಿದವರು ಈ ಮಗುನ ತೊಟ್ಟೆಲ್ ಬಿಸಾಕ್ಬಿಟ್ಟಿದ್ದಾರೆ ಮೇಡಮ್. ನೀವು ಎಷ್ಟೋ ಅನಾಥ ಮಕ್ಕಳಿಗೆ ಸಹಾಯ ಮಾಡ್ತೀರಂತೆ, ಈ ಮಗು ತೊಟ್ಟಿನಲ್ಲಿ ಅನಾಥ ಆಗ್ಬಾರ್ದು ಅಲ್ವಾ ಮೇಡಮ್? ಇವತ್ತಿಂದ ಈ ಮಗು ನಮ್ಮ ಮಗು ಅಂತ ಸಾಕೋಣ ಮೇಡಮ್. ದಯವಿಟ್ಟು ದಯವಿಟ್ಟು ತಗೊಳ್ಳಿ ಮೇಡಮ್. ಹಲೋ, ಈ ಡೈಲಾಗ್ ಎಲ್ಲ ನಂದ್ರಿ? ಆಕ್ಚುಲಿ ಮೇಡಮ್, ಮೈ ಇಸ್ ಒರಿಜಿನಲ್ ಡೈಲಾಗ್, ಈಸ್ ಇಸ್ ಪೈರೇಟೆಡ್ ಮೇಡಮ್. ಏ ಕಳ್ಳನ ಮಗನ ತೊಟ್ಟಲಲ್ಲಿ ಇದ್ದಿದ್ ಮಗು ಎಲ್ಲ ಮುಂದೆ ತೊಟ್ಟಿ ಬಿದ್ದಿದ್ದು ಅಂತೀಯ? ಏ ಮೊದಲು ಮಗು ಕತ್ತಲ್ ಚೈನಿಗೆ ಬಿಡ್ರಿ. ಚಡ್ಡಿನ ಹಾಕಿರಲ್ಲ, ಚೈನಲ್ಲಿಂದ ಬಂತು ಮಗ. ಇಶಿ ಮಾಡ್ಬಿಡ್ತು ಮೇಡಮ್. ಆಕ್ಚುಲಿ ಇಡಿಯಟ್ ಸಹನ ಮೇಡಮ್. ಪಾಪು ದೇವ್ರ ಸಮಾನ. ಮಗನೇ ಎಳೆ ಮಗು ಇಟ್ಕೊಂಡು ಕ್ಯಾಚ್ ಹಾಕಕ್ ಬಂದಿದ್ವಿ ಎಲ್ಲ. ಅವಳು ಸಹನ. ಸಹನಾ, ಹಾಯ್.
ನೀವ್ ವೀಕ್ಲಿ ಒಂದ್ ಪೆಡಿಕ್ಯೂರ್ ಮಾಡ್ತೀರಾ, ಕಾಲ್ ತುಂಬಾ ಕ್ಲೀನ್ ಆಗಿದೆ. ಇದೇ ತುಂಬಾ ಮುಖ್ಯ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, 12 ಗಂಟೆ ಬೇರೆ ಆಗೋಯ್ತು. ಅದಕ್ಕೆ ನಿಮ್ಗೋಸ್ಕರ ಈ ಗಿಫ್ಟ್ ತಂದಿದ್ದೀನಿ. ಏನಿದು? ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜು. ವಾಟ್? ನಮ್ಮ ಅಜ್ಜಿ ಮಾಡಿದ್ದು, ನಿಮಗ್ ತುಂಬಾ ಇಷ್ಟ ಅಂತ ತಂದಿದ್ದೀನಿ. ಥ್ಯಾಂಕ್ಸ್. ಟ್ಯಾಂಕಣ್ಣ, ಇದನ್ ತಿನ್ಬಿಟ್ಟು ಹೇಗಿದೆ ಅಂತ ನನ್ಗೆ ಹೇಳ್ತೀರಾ? ಪಾಮ್ ಆಯಿಲ್ ಎಣ್ಣೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಬನ್ನಿ ಬನ್ನಿ, ನಮ್ ಚಾನ್ಸ್. ಆಮೇಲೆ ಕೂಡ ಇದೇನು ಒಲವಿನ ಉಡುಗೊರೆ ಬಿಚ್ ನೋಡಿ. ಸಿಗರೇಟ್ಸ್ಬೇಡಿ, ಅದ್ ಬರೀ ಸಿಗರೇಟ್ ಅಲ್ಲ, ಸೀಕ್ರೆಟ್. ನಮ್ಮ ಫ್ಯೂಚರ್ ಲೈಫ್ ಅಲ್ಲಿ ನಾವ್ ಹೇಗಿರ್ಬೇಕು ಅಂತ ಅದ್ರಲ್ಲಿ ಡೀಟೇಲ್ ಆಗಿ ಬರ್ದಿದ್ದೀನಿ. ನಾನು ಹಿಂದ್ಗಡೆ ನಿಂತಿದಾರಲ್ಲ, ಅವರೇ ವಿಲನ್ಗಳು, ನಾನೇ ಹೀರೋ, ನೀವೇ ಹೀರೋಯಿನ್. ನಿಮ್ ಮಮ್ಮಿ ಡ್ಯಾಡಿ ಅಕಸ್ಮಾತ್ ಶೂಟಿಂಗ್ ಸ್ಪಾಟ್ ಬಂದ್ರೆ ಅವ್ರು ಟೈಮ್ ಟೈಮ್ ತಿಂಡಿ ಊಟ ಐಸ್ ಕ್ರೀಮು ಎಲ್ಲ ಪ್ರೊಡ್ಯೂಸರ್ ದುಡ್ಡಲ್ಲೇ ಕೊಡಿಸ್ತೀನಿ. ಆಮೇಲೆ ಕ್ಲೈಮ್ಯಾಕ್ಸ್ ಬರ್ದಿಲ್ಲ, ನಾನು ನಿನ್ ಸೆಪರೇಟ್ ಆಗಿ ಇದ್ದಾಗ ಹೇಳ್ತೀನಿ. ನನ್ ಕ್ರಿಯೇಟಿವಿಟಿ ನಿಮ್ಗೆ ಇಷ್ಟ ಆದ್ರೆ ಆ ಸಿಗರೇಟ್ ನ ನಿಮ್ ಹತ್ರನೇ ಇಟ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದ್ರೆ ಸಿಗರೇಟ್ ನ ಸೇದಿ ಬಿಸಾಕ್ಬಿಡಿ. ಆದ್ರೆ ಒಂದು ವಾರ್ನಿಂಗು, ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮುಗೀತಾ? ಮುಗೀತು, ಹೋಗ್ಬೋದಾ ಪ್ಲೀಸ್? ಥ್ಯಾಂಕ್ಸ್. ಈಗ ನೀನೇನ್ ತಂದಿದ್ಯಾ? ಏನಿದು? ನೀನೇ ತೆಗೆದ್ ನೋಡು. ವಾಸು ಬ್ರ್ಯಾಂಡ್ ಅಗರ್ಬತ್ತಿ. ಇದು ನೀನೇ ನಿನ್ ಕೈಯರ ನನ್ನ ಕುಡಿಸಿ ನನ್ನ ಸಾಯಿಸ್ಬಿಡು. ವಾಟ್? ಈ ಬದುಕು ಒಂದು ಬದುಕ, ರಾತ್ರಿ ಎಲ್ಲ ನಿನ್ ಬಗ್ಗೆ ಯೋಚನೆ ಮಾಡ್ತಾ ನಿದ್ದೆನೆ ಮಾಡಕ್ ಆಗೋದಿಲ್ಲ. ಹಗಲೊತ್ತು ಮಲ್ಕೊಳ್ಳೋಣ ಅಂದ್ರೆ ಕನಸಲ್ ಬಂದ್ ಕಾಟ ಕೊಡ್ತಾ ಇರ್ತೀಯ. ಅಡಿಗೆ ಮಾಡ್ತೀಯ, ನನ್ ಊಟ ಬಡಿಸ್ತೀಯ, ನನ್ ಸೇವೆ ಮಾಡ್ತೀಯ, ಮಕ್ಕಳಿಗೆ ಹಾಲು ಕುಡಿಸ್ತೀಯ. ಇಂಥ ಕನಸುಗಳೆಲ್ಲ ಕಾಣ್ತಾ ನನ್ ಕೈಲಿ ಬದುಕಿರಕ್ ಆಗುತ್ತಾ? ಆಗಲ್ಲ. ಹೇಗಾದ್ರೂ ಮಾಡಿ ಆ ವಿಷಯ ನನ್ನ ಕುಡಿಸಿ ನನ್ನ ಸಾಯಿಸ್ಬಿಡು. ಯಾರು ನಾಯಿನ ಕರಿತಾ ಇರೋದು? ನಾಯಿನಲ್ಲ, ನಾನು ನಿನ್ನ ಕರಿತಾ ಇದ್ದೀನಪ್ಪ. ಪಾಪ ಮಿಡ್ ನೈಟ್ ಅಲ್ಲಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದೀಯ? ಆ ಕಷ್ಟದ ಕೆಲಸನ ನಾವೇ ಮಾಡ್ತೀವಿ. ಒಂದ್ ಸೆಕೆಂಡ್ ಕುಡಿಸಿದ್ರೆ ಶಿವಶಿವಾನ್ ಮೇಲೆ ಹೋಗ್ಬಿಡ್ತೀರಾ. ಬನ್ನಿ. ಏನ್ ಹೇಳ್ತಾ ಇದ್ಯಾ? ನನ್ ಚಡ್ಡಿ ದೋಸ್ತಿಗೆ ಮುಕ್ತಿ ಮಾರ್ಗ ತೋರಿಸ್ತಾ ಇದ್ದೀವಿ. ಟಚ್ ಮಾಡ್ಲಿಲ್ವಾ? ನನ್ ದಾರಿ ಗಡ್ಡ ಬಂದ್ರೆ ಅದನ್ನ ಡಿಟ್ಯಾಚ್ ಮಾಡ್ಬಿಡ್ತೀನಿ. ಸಿಗರೇಟ್ ನನ್ನ ಐಟಮ್, ನಾನ್ ಕೊಟ್ಟಿದ್ದು. ಇನ್ನೂ ಯಾಕೆ ಇಲ್ಲ ನಿಂತಿದ್ದೀರಾ? ಬೇಗ ನಿಮ್ ಒಪಿನಿಯನ್ ಹೇಳ್ಬಿಟ್ರೆ ನಿಮ್ ಪ್ರೀತಿ ಯಾರ ಮೇಲೆ ಜಾಸ್ತಿ ಇದೆ ಅಂತ ಗೊತ್ತಾಗ್ಬಿಟ್ರೆ ಸೆಟ್ಲ್ಮೆಂಟ್ ಆಗ್ಬಿಡುತ್ತೆ. ಚಿಲ್ಲರೆ ಹಾಕ್ಬಿಡಿ. ಇದು ನನ್ನ ಲೈಫಿನ ಪ್ರಶ್ನೆ, ಸ್ವಲ್ಪ ದಿನ ಟೈಮ್ ಕೊಡಿ. ಅನಾಥ ಮಕ್ಕಳಿಗೋಸ್ಕರ ನಾನು ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀನಿ, ಆ ಪ್ರೋಗ್ರಾಮ್ ಮುಗಿದ್ಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಓಕೆ ಓಕೆ, ಬಾಯ್ ಬಾಯ್. ಇವರಿನ್ನ ಆಮೇಲೆ ನಿಮ್ ತೀರ್ಮಾನ ಹೇಳುವಾಗ ಆ ಪಾಯ್ಸನ್ ನಿಮ್ ಜೊತೆಗೆ ತಂದ್ಬಿಡಿ. ಪಾಯ್ಸನ್? ಯಾಕೆ? ಏನಿಲ್ಲ, ನೀವು ನನ್ನ ಒಪ್ಕೊಂಡ್ರೆ ಅದು ಇವರಿಬ್ರಿಗೂ ಯೂಸ್ ಆಗುತ್ತೆ. ಬೈ ಮಿಸ್, ನೀವು ನನ್ನ ಒಪ್ಕೊಂಡ್ಬಿಟ್ರೆ ನಾನೇ ಇವ್ರ ಕೈಯಾರೆ ಕೊಡಿಸ್ಬಿಡ್ತೀನಿ. ಓಕೆ ಓಕೆ, ಗುಡ್ ನೈಟ್. ಗುಡ್ ನೈಟ್, ಬಾಯ್. ಸ್ವೀಟ್ ಡ್ರೀಮ್ಸ್. ಬಾಯ್. ಅವರಮ್ಮ ಬಂದ್ಬಿಟ್ರೇನು? ಅವರಮ್ಮ ಬಂದ್ರೆ ಪರವಾಗಿಲ್ಲ. ಈಗ ಈ ಕಡೆಯಿಂದ ಬರ್ತಾವನೆ. ನೀನು ಬಂದ್ಯಾ? ಬಾರ. ಚೆಕ್ ಕೊಟ್ಟು ಅವ್ರನ್ನ ಪರ್ಚೇಸ್ ಮಾಡಕ್ ಟ್ರೈ ಮಾಡ್ತಾ ಇದ್ಯಾ? ಅವ್ರೇನ್ ಮಾರಾಟ ಕಿಟ್ಟಿರೋ ಡಮ್ಮಿ ಗೊಂಬೆ ಅನ್ಕೊಂಡಿದ್ದೆ. ನಿನಗೆ ಈ ತರ ಚೀಪ್ ಮೆಂಟಾಲಿಟಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನನ್ನೇ ಕೊಂಡ್ಕೊಳಕ್ ಬಂದಿದ್ಯಾ? ಅದು ಚೆಕ್ ಕೊಟ್ಟು ಬೌನ್ಸ್ ಆದ್ರೆ ಅದೇ. ಯು ಪ್ಲೀಸ್ ಗೆಟ್ ಔಟ್. ಗೆಟ್ ಔಟ್ ಹೋಗ. ಗೆಟ್ ಔಟ್ ಎಲ್ಲ ಹೇಳ್ತಾರಲ್ಲ, ಗೆಟ್ ಔಟ್ ಐಸೆ. ಗೆಟ್ ಔಟ್ ಐಸೆ. ಬಂದ್ಬಿಡ. ಯು ಆಲ್ ಯು ಗೈಸ್, ಯು ಆಲ್ಸೋ ಗೆಟ್ ಔಟ್. ಓಕೆ. ಓ ಕೂಲ್. ಗೆಟ್ ಔಟ್. ಗೋ. ಗೆಟ್ ಔಟ್. ಅಯ್ಯೋ, ಇಷ್ಟೊಂದು ಧೂಳು ಕುತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ, ನೀನ್ ಯಾವಾಗ್ಲೂ ಲಕಲಕ ಮೆಣಮೆಣ ಪಳಪಳ ಅಂತ ಹೊಳಿತಾ ಇರ್ಬೇಕು. ನಿನ್ ಮೇಲೊಂದ್ ಸಣ್ಣ ಸೊಳ್ಳೆ ಕುತ್ಕೊಂಡು ನಂಗೆ ಸಹಿಸ್ಕೊಳಕ್ ಆಗೋದಿಲ್ಲ. ನನ್ನ ಹೆಂಡತಿ ಹೋದ್ಮೇಲೊಂದ್ ಸರ್ವಸ್ವರು ನೀನೇ ಆಗಿದೀಯಾ. ಎಲ್ಲಾದ್ರೂ ಲೀಕೇಜ್ ಇದ್ರೆ ಹೇಳಮ್ಮ, ಜಾನ್ಸನ್ ಬೇಬಿ ನ್ಯಾಪ್ಕಿ ತಂದು ಹಾಕ್ಬಿಡ್ತೀನಿ. ನನ್ನ ಮೊದ್ದು ಮಣಿ. ಯಾಕಮ್ಮ ಇಷ್ಟೊಂದು ಬಿಸಿಯಾಗಿದೀಯಾ? ನಿಂಗೆ ಸೆನೆಸ್ ಆಗಿದೆಯಾ? ಹಾ, ಇರು ನಿಂಗೆ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ತಣ್ಣಗೆ ಮಾಡ್ತೀನಿ. ಎಲ್ಲಿ ಅನ್ವೆಜಿಟೇಬಲ್ ಫ್ರೂಟ್ಸ್? ಕಾಮ್ ಆನ್. ದ
ಸಣ್ಣ ಪಿಂಡ ನನ್ನ ಮಗನೇ, ಈ ವಯಸ್ಸಲ್ಲಿ ಮಂಚದ ಮೇಲೆ ಬಕ್ ಬರ್ಲು ಮಲ್ಕೊಂಡು ಮಜಾ ಮಾಡ್ತೀಯನೋ? ನಾನು ನಿನ್ ತರ ಮಜಾ ಮಾಡಿದ್ರೆ ಈ ಕಾರ್ ಇರ್ತಾ ಇತ್ತಾ? ಈ ಮನೆ ಇರ್ತಾ ಇತ್ತಾ? ನೀನ್ ಇರ್ತಾ ಇದ್ದ ಇಲ್ಲ ತಾನೇ? ಏಯ್, ಯಾರೋ ಮುರ್ದ ಲುಚ್ಚ ಲೋಫರ್ ಲಫಂಗ ಜೊತೆ ಸೇರ್ಕೊಂಡು ಕಾಲೇಜಿಂದ ದಬ್ಬಿಸ್ಕೊಂಡಿದ್ದು ಅಲ್ದೆ ಮಜಾ ಮಾಡ್ತೀಯನೋ? ನಾನ ಎಲ್ಲಪ್ಪ? ಯಾವನ ಇವ್ನು ಎಲ್ಲಪ್ಪ? ಅಲ್ಲಪ್ಪ ಅಲ್ಲಪ್ಪ, ಇವನ್ ಯಾವನೋ? ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ, ಇವನ್ ಯಾವನಲ್ಲೇ ಅಪ್ಪ ಅಂತ ಬಗಳ ಅಪ್ಪ ಬಾಯ್ಲರ್ಕೊಳ್ಳಿ ನಮ್ಗನೆ. ನಿನ್ನೆ ರಾತ್ರಿ ಹಸಿದ ಅನ್ನಕ್ಕೆ ಚೆನ್ನಾಗಿ ಒಗ್ಗರಣೆ ಹಾಕೊಂಡು ತಿಂದಿಲ್ವೇನೋ? ನಾಲ್ಗೆ ಅಲ್ವೇನೋ? ಜೋರೆ ಬಗಳಲ್ಲೇ ಅಪ್ಪ, ನನ್ನ ಎದುರಿಗೆ ಇಷ್ಟೊಂದು ಸೌಂಡ್ ರೈಸ್ ಮಾಡ್ತೀಯನೋ? ಸಾರಿ ಅಪ್ಪ. ಮಾಡತ್ತೆಪ್ಪಲ್ಲ, ಮಾಡ್ಬಿಟ್ಟು ಸಾರಿ ಅಂತೇನೋ? ನೆಕ್ಸ್ಟ್ ಟೈಮ್ ಮೊದ್ಲೇ ಸಾರಿ ಕೇಳ್ತೀನಪ್ಪ. ಅಂದ್ರೆ ನೀ ಯಾವಾಗಲೂ ತಪ್ಪುಗಳನ್ನು ಮಾಡ್ತಾನೆ ಇರ್ತೀಯನೋ? ಲೇ ಅಯೋಗ್ಯ, ನಿನ್ನೆ ಚಿಕ್ಕ ಮುಂತರ ಇರೋ ಕಾರ್ನ ಚೆನ್ನಾಗಿ ತೊಳೆದು ಪಾಲಿಷ್ ಹಾಕೋ. ಬೆಳಿಗ್ಗೆ ಎಲ್ಲ ತೊಳೆದ್ನಲ್ಲಪ್ಪ. ನಿನ್ನ ತಾಯಿ ಸಮಾನ ಕಣ ಇದು, ನಿನ್ನ ಮುರ್ಸರಿ ಜಡಿಯಲ್ವಾ? ಚೆನ್ನಾಗಿ ತೊಳೆದು ಪಾಲಿಷ್ ಹಾಕೋ. ಹಾ, ಫಾರಂ ಕೊಳಿ ನನ್ನ ಮಗ. ತೊಳೆಯೋ ಮಾತೃ ದೇವೋ ಬವ ತೊಳಿ. ತಂದೆ ತಾಯಿ ಮೇಲೆ ಭಕ್ತಿ ಇಲ್ಲ, ಗೌರವ ಇಲ್ಲ. ಹಲೋ ಜಾಕಿ ಚಾನ್ ಇಳಿಯಲ್ಲ. ವಾವ್ ಕಾಮೇಶ, ಏನೋ ನೀ ಯಾಕೋ ಈಚೆ ಬಂದ್ರಿ? ನಾವಪ್ಪ ನೋಡಿದ್ರೆ ನಾನು ಸಾಯಿಸ್ಬಿಡ್ತಾ ಇರ್ಕಂಡ್ರೋ. ಪ್ಲೀಸ್ ಹೋಗ್ರೋ, ವಾಪಸ್ ಹೋಗ್ರೋ ಪ್ಲೀಸ್. ಏನಲ್ಲ ಈ ಕಾರ್ ನೋಡ್ತಾ ಇದ್ರೆ ಲಾಂಗ್ ಡ್ರೈವ್ ಹೋಗ್ಬೇಕು ಅನ್ಸುತ್ತೋ? ಲಾಂಗ್ ಡ್ರೈವ್? ನಾವಪ್ಪ ಲಾಂಗ್ ತೌನ್ ಕೊಚ್ಚಿ ಬಿಡ್ತಾರೆ. ನಾವಪ್ಪಂಗೆ ನನ್ಕಿಂತ ಈ ಕಾರ್ ಮೇಲೆ ಪ್ರೀತಿ ಜಾಸ್ತಿ. ಇವತ್ತಲ್ಲ ನಾಳೆ ಇದಕ್ಕಿಂತ ಒಳ್ಳೆ ಕಾರ್ ತಂದು ನಾವ್ ಅಪ್ಪನ ಮುಂದೆ ನಿಲ್ಲಿಸ್ಲಿಲ್ಲ. ನಾನು ಅಯ್ಯೋ ಚಿಂತಾಮಣಿ ಮುದ್ದುಮಣಿ, ಕಾರ್ ತೊಳಿ ಅಂತಂದ್ರೆ ಬಾಲ್ ಜೊತೆ ಆಟ ಆಡ್ತಿದ್ಯಾ? ಬಂದೆ ತೊಳಿ. ನನ್ನ ಮಗನೇ ಕಾರ್ ತೊಳಿ ಅಂತಂದ್ರೆ ಬಾಲ್ ಆಡ್ತೀಯನೋ? ಬಾಲು ಬಾಲ ನಂಗೆಲ್ಲಿದೆ ಅಪ್ಪ ಬಾಲ? ಕಾಮಿಡಿ ಕಿಂಗು ಬಾಲ್ ಕಣಲೆ ಬಾಲ್ ಬಾಲ್ ಆಡ್ಕೊಳ್ಳಿ ನನ್ನ ಮಗನೇ. ನಾನ್ ಹತ್ರ ಆಡ್ತೀಯ? ನಾನು ಅವ್ರನ್ನ ಹಿಡಿತೀನ, ಬಿಡಲ್ಲ ಅವ್ರನ್ನ. ನನ್ನ ಹತ್ರನೇ ಚಂಪಾಯ್ತೀರಾ? ನನ್ನ ಹೆಂಡತಿ ಕಿವಿ ಜಿಂಕಿದಂಗಿತ್ತಲ್ಲೋ, ಇದನ್ನ ಯಾಕೋಕಿತ್ತೆ? ತಪ್ಪಾಯ್ತಪ್ಪ. ಎದ್ದಳ ಮೇಲೆ ಎದ್ದಳ ಮೇಲೆ ಎದ್ದಳು. ಈ ಕಳನ್ ಮಕ್ಕಳು ಇಲ್ಲೇ ಇದಾರ? ಎದ್ದಳು ಅಂತ ನಮ್ಗಲ್ವ ಹೇಳಿದ್ದು? ಸಾರಿ, ಮಿಸ್ಟೇಕ್ ಆಯ್ತು. ಹೌದು ಅಂಕಲ್, ನಾವು ಕೇರೋ ಫುಟ್ಪಾತ್ ಆಗಿದ್ದಾಗ ನಿಮ್ ಮಗ ಕೇರಿಂಗ್ ಆಗಿ ಕರ್ಕೊಂಬಂದು ನಿಮ್ ಮನೆ ಟಾಪ್ ಮೇಲೆ ಜಾಗ ಕೊಟ್ಟ ಅಂಕಲ್. ಕೇಳಿದ್ದೆಲ್ಲ ತಂದ್ಕೊಟ್ಟ ಅಂಕಲ್, ಫೈವ್ ಸ್ಟಾರ್ ಟ್ರೀಟ್ಮೆಂಟ್. ಮನೆ ಹಾಳ, ಈ ಮನೆ ಹಾಳ್ರ ನಾ ಮನೆ ಒಳಗೆ ಸೇರಿಸ್ಬಿಡಂತ ಹೇಳಿದ್ನಲ್ಲ. ಅದಿರ್ಲಿ, ಏಯ್ ಈ ಮಿರರ್ ಮುರ್ದಾಕಿದ್ ಯಾರು ಅಂತ ನೀವಾಗ ನೀವು ಮುಂದೆ ಬಂದ್ರೆ ಸರಿ, ಇಲ್ಲ ಎಲ್ಲಾರು ಸುಟ್ಟಾಕ್ಬಿಡ್ತೀನಿ. ನನ್ನ ಹೊಟ್ಟೆ ಹೊರ್ಸಕ್ಕೆ ಇದೆಯಲ್ಲೋ, ಕೊಳಿ ನೀನ ಈ ಮಿರರ್ ಮುರಿದಿದ್ದು ಅಂಗಲ್ಲ ಅಂತಲ್ಲ ಅಂಕಲ್, ನಾನು ಒಂದ್ ಮಾಸ ಹೇಳಿ. ಏ ಕಪ್ಪು ಕೋಳಿ, ಮತ್ತೆ ಯಾಕೋ ಮುಂದೆ ಬಂದೆ ಅಂಕಲ್? ಇವರಿಬ್ರೆ ಹಿಂದೆ ಹೋಗ್ಬಿಟ್ಟಿದಾರೆ ಅಂಕಲ್. ನೀವು ಮುಂದೆ ಆದ್ರೂ ಬನ್ನಿ, ಹಿಂದೆ ಆದ್ರೂ ಬನ್ನಿ. ಹಿಂದಕ್ಕೆ ನಮ್ಮನೆಗೆ ಹಂದಿ ತರ ನೋದ್ಬಿಟ್ಟು ನಮ್ಮ ಮನೇಲಿ ಇರೋದೆಲ್ಲ ಚೆನ್ನಾಗಿ ತಿಂದು ತೇಗಿ ನನ್ನ ಹೆಂಡತಿ ಜೊಂಕಿ ಹಾಳು ಮಾಡಿದ್ರೆ ಕೋಪ ಮಾಡ್ಕೋಬೇಡಿ ಅಂಕಲ್, ಸ್ವಲ್ಪ ಸಮಾಧಾನವಾಗಿ ಹೇಳಿ. ನಾವು ಮರ್ಯಾದಸ್ತ್ರ ಅಂಕಲ್, ಮರ್ಯಾದಸ್ತ್ರ ನೀವು ಮೂರು ಬಿಟ್ಟ ಮತ್ತೆ ಇದನ್ನ ಯಾಕೆ ಬಿಟ್ಟಿದ್ದೀರ? ಮರ್ಯಾದಸ್ತ್ರ ಹೋಗ್ರಪ್ಪ ಬಾಯ್ ಕಣ ಕಾಮ. ನೀನ್ ಬಂದ್ಬಿಡ ಕಾಮ. ಏಯ್ ನಾ ಬರಲ್ಲ, ಹೋಗ. ಮಗನೇ, ನಿನಗೆ ನನಗೆ ಯಾವ ಸಂಬಂಧನ ಇಲ್ಲ ಕಣ. ನಿನ್ ತಾಯಿ ಕೆನ್ನೆಗೆ ಆಸಿಡ್ ಹಾಕ್ದಂಗ ಆಯ್ತಲ್ಲೋ, ಹೋಗು ಆಚೆ ತೊಲಗೋಗು. ನಿಮ್ಮಿಂದ ನಾನು ಅಬ್ಬೆಪಾರಿ ಆಗೋಗ್ಬಿಟ್ಟೆ. ಈಗೇನ್ರೋ ಮಾಡೋದು ಜೀವನಕ್ಕೆ? ಅವನು ನನ್ ಮಕ್ಳ, ನನ್ ಕಿಡ್ನಿ ಮಾರ್ಬಿಟ್ಟು ದುಡ್ಡು ಮಾಡ್ಬೇಕು ಅಂತಿದ್ರು. ಕಿವಿಲಿ ಹೇಳಿದ್ ಕೇಳಿಸ್ಕೊಂಡ್ಬಿಟ್ಟೇನು? ಸಾರಿ, ಇದೇನು ಗಾಡಿ ಡ್ರೈವರೇ ಇಲ್ಲ?
ಡ್ರೈವರ್ ಇಲ್ದೆ ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗೋದು. ಡ್ರೈವರ್ ಇಲ್ದೆ ಗಾಡಿ ಹೆಂಗ ಓಡುತ್ತೆ ಸುಮೀರ? ಈಗ ಏನ್ರೋ ಮಾಡೋದು. ರಕ್ತ ನಡೆ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಬೇಡ. ಯಾಕೆ ಸರ್? ಬೇಡ. ಯಾಕೆ? ನಾನೇನು ಉಳಿಯೋಲ್ಲ ಸರ್. ನೀವು ಹಾಗೆಲ್ಲ ಮಾತಾಡಬೇಡಿ ಸರ್. ಏನು ಆಗಲ್ಲ, ತಲೆ ಕೆಡಿಸ್ಕೊಬಿಡಿ ಸರ್. ಹೌದು. ಬೇಡ ನೋಡಿ, ನಿಮ್ಮನ್ನೆಲ್ಲ ನೋಡಿದ್ರೆ ಒಳ್ಳೆ ವ್ಯಕ್ತಿಗಳ ಥರ ಕಾಣ್ತೀರಿ. ನಿಮಗೆ ನಾನೊಂದು ವಿಷಯ ಹೇಳ್ತೀನಿ. ನನ್ನ ಹೆಸರು ಮನೀಲಿಂಗ್ ಶಾಸ್ತ್ರಿ ಅಂತ. ನೀವು ಊಟಿ ನೋಡಿದ್ದೀರಾ? ಇಂಥ ಪರಿಸ್ಥಿತಿಯಲ್ಲಿ ನೀವು ಊಟಿಗೆ ಕರ್ಕೊಂಡು ಹೋಗಕ್ಕೆ ಆಗುತ್ತಾ ಸರ್? ಹಾಂ, ಹೆಂಗಿದ್ರು ಟಿಕೆಟ್ ತೊಗೊಂತವ್ರೆ, ನಿನ್ನ ಕರ್ಕೊಂಡೋಗಿ ಊಟಿಗೆ ಬಿಟ್ಬಿಟ್ಟು ಆಮೇಲೆ ಮೇಲೆ ಹೋಗ್ತಾರೆ. ಜೋಕ ಇಲ್ಲೇ ಎಲ್ಲಾದರೂ ನೀರು ಸಿಕ್ಕಿದ್ರೆ ತೊಗೊಂಬ ಹೋಗ. ಜೋಕ್ ಅಂತೆ. ನೀವು ಹೇಳಿ ಸರ್. ನಾನು ನಿಮಗೊಂದು ಸತ್ಯ ಹೇಳ್ತೀನಿ. ಜನರು ನನ್ನ ನಂಬಿ ಕೋಟ್ಯಾಂತರ ರೂಪಾಯಿನ ನನ್ನ ಮನಿ ಲಿಂಕ್ ಕಂಪ್ನಿನಲ್ಲಿ ಡೆಪಾಸಿಟ್ ಮಾಡಿದ್ರು. ನಾನು ಅವರಿಗೆ ಮೋಸ ಮಾಡಿಬಿಟ್ಟೆ. ಅದಕ್ಕೆ ಆ ದೇವರು ಈ ಪಾಪಿಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಸಾಯೋವಾಗ ಯಾರು ಏನೂ ತಗೊಂಡು ಹೋಗೋದಿಲ್ಲ. ಅದಕ್ಕೆ ನಾನು ಬಚ್ಚಿಟ್ಟಿರೋ ದುಡ್ಡು ಎಲ್ಲಿದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಆ ಹಣನ ತಗೊಂಡು ಆ ಹಣನ ಸಮಾಜದ ಉದ್ಧಾರಕ್ಕೆ ಸಹಾಯ ಮಾಡಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಿ. ನೀವು ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಿ. ನೋಡಿ, ಊಟಿನಲ್ಲಿರೋ ಬಟಾನಿಕಲ್ ಗಾರ್ಡನ್ನಲ್ಲಿ ಒಂದು ದೊಡ್ಡ ಎಂ ಕೆಳಗೆ 20 ಕೋಟಿ ರೂಪಾಯಿ ಇದೆ. 20 ಕೋಟಿನ? ಹೌದು. ಅಚ್ಚರಿ, ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಹೇಳ್ತಿದ್ರ ನೀವು? ಯಾರು ಬದುಕಿದ್ರು, ಯಾರು ಸತ್ರು ತಲೆ ಕೆಡಿಸ್ಕೊಳ್ತಾರೋ ಈ ಕಾಲದಲ್ಲಿ? ನೀವೆಲ್ಲರೂ ಸೇರಿ ನನ್ನ ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಪಟ್ರಿ. ನಿಮ್ಮ ಒಳ್ಳೆತನ ನನಗೆ ತುಂಬ ಹಿಡಿಸ್ತು. ತುಂಬ ಟಿಕೆಟ್ ಸತ್ತೋಗ್ಬಿಟ್ರಣ. ಹೋಗ್ತಾ ಹೋಗ್ತಾ ಒಳ್ಳೆ ಕಾಗೆನೆ ಹರಿಸ್ಬಿಟ್ಟು ಹೋಗಿದ್ದಾರೆ. ಸಾಹಿತ್ಯರು ಮನುಷ್ಯ ಯಾವಾಗಲೂ ಸುಳ್ಳು ಹೇಳೋದಿಲ್ಲ. ಸುಳ್ಳು ಹೇಳೋದಿಲ್ಲ. ರಾಮು, ನೀರೆಲ್ಲೂ ಸಿಕ್ಲಿಲ್ಲ ಕಣೋ. ಇವ್ರ ಗಾಡೀಲಿ ಸುಮ್ಮನೆ ಬಗ್ ನೋಡಿದೆ, ಸಾಫ್ಟ್ ಡ್ರಿಂಕ್ ಸಿಕ್ತು ಕಣೋ. ಇಲ್ಲೇ ಇದೆ ನೋಡೋ. ಅಯ್ಯೋ, ಸತ್ತೋಗ್ಬಿಟ್ರ? ಅಯ್ಯೋ ದೇವ್ರೆ. ಹೌದು, ಇವ್ರು ಸಾಯಕ್ಕೆ ಮುಂಚೆ ಏನೋ ಹೇಳ್ತಿದ್ರಲ್ಲ, ಏನು ಹೇಳಿದ್ರು? ಊಟಿಲಿರೋ ಬಟಾನಿಕಲ್ ಗಾರ್ಡನ್ನಲ್ಲಿ ಒಂದು ದೊಡ್ಡ ಎಮ್ಮ ಕೆಳಗೆ. ದೊಡ್ಡ ಎಮ್ಮನ್ ಕೆಳಗೆ? ಅದ್ರ ಕೆಳಗೆ ಇವರು 20 ಕೋಟಿ ರೂಪಾಯಿ ಇಟ್ಟಿದಾರಂತೆ. ನಾವು ಅದನ್ನ ಹುಡುಕಿ ಅಗದು ತೆಗಿಬೇಕಂತೆ. ಏನ್ ನಾವು ಇವ್ರ ಮನೆ ಹಾಳು ಅಗದು ತೆಗಿಯಕ್ಕೆ ವಗಯ್ಯ? ಲಾರಿ ಮೈ ಲಾರಿ. 20 ಕೋಟಿ ನಮ್ದಾಗತ್ತೆ ಕಣೋ. ನಮ್ ಕೋಟ್ಯಾಧೀಶ್ವರ ಆಗ್ಬೋದು. 20 ಕೋಟಿ ನನಗೆ ನಂಬಕ್ಕೆ ಆಗ್ತಿಲ್ಲ ಕಣ್ರು. ನಿಮಿಷರು ಮಾತು ನಿಂತೋಯ್ತಾಗಿಲ್ಲ. ಸುಳ್ಳ 20 ಕೋಟಿ ಪ್ರಾಮಿಸ್, ಮದರ್ ಪ್ರಾಮಿಸ್. ಬಾಡಿ ಹತ್ರ ಮೊದಲು ಯಾರು ಬಂದಿದ್ದು? ಬಾಡಿ ಹತ್ರ ಮೊದಲು ಯಾರು ಬಂದಿದ್ದು? ಯಾರು ಇಲ್ಲ ಸರ್. ಯಾರು ಇಲ್ಲ? ಯಾರು ಇಲ್ಲ ಅಂದ್ರೆ? ನಾವು ಬಂದಾಗ ಅವ್ರು ಇನ್ನೂ ಸತ್ತಿರ್ಲಿಲ್ಲ. ಬದುಕಿದ್ರು. ಬದುಕಿದ್ರು ಅಂದ್ರೆ? ಅಂದ್ರೆ ಸಾಯ್ತಾ ಇದ್ರು. ಸಾಯ್ತಾ ಇದ್ರು ಅಂದ್ರೆ? ಅಂದ್ರೆ ಕೊನೆ ಉಸಿರು ಎಳಿತಾ ಇದ್ರು. ಆಗ್ಲೇ ಸತ್ತೋಗ್ಬಿಟ್ಟಿದ್ರು ಸರ್. ಸತ್ತೋಗಿದ್ರ? ಬಾಯಿ ಬಂದೆ ಮಾತಾಡ್ತಾ ಇದ್ರು. ಅವ್ನಿಗೆ ಮಾತಾಡಕ್ ಬರಲ್ಲ ಸರ್. ನಿನಗ್ ಬರುತ್ತೆ ತಾನೆ? ಬರುತ್ತೆ ಸರ್. ಬದುಕಿದ್ನು? ಅದೇ ಸರ್, ಸಾಯಕ್ ಮುಂಚೆ ಸ್ವಲ್ಪ ಬದುಕಿರ್ತಾರಲ್ಲ ಆತರ ಸರ್. ಸಾಯಕ್ ಮುಂಚೆ ಏನ್ ಹೇಳ್ದ?
ಏನೇನೋ ಹೇಳ್ತಿದ್ದ ಸರ್, ಅರ್ಥ ಆಗ್ಲಿಲ್ಲ ಅರ್ಥ ಆಗ್ಲಿಲ್ಲ ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಯ್ತು. ನಾವು ಮರ್ಯಾದಸ್ತ್ರ ನಿನ್ನಂತ ಎಷ್ಟೋ ಮರ್ಯಾದಸ್. ನಾವ್ ಯಾಕೆ ಓಡ್ತಾ ಇದೀವಿ? ಎಸ್ಕೇಪ್ ಆಗದೆ ಹೋಗಿದ್ರೆ ಆ ಎ ಸಿ ಪಿ ನಮ್ನ ಬೆಂಡೆತ್ತಿ ಬಾಯಿ ಬಿಡಿಸ್ತಾ ಇದ್ದ. ಅವನ ಹತ್ರ ಜೀಪ್ ಇದೆಯೋ, 5 ನಿಮಿಷದಲ್ಲಿ ಚೇಸ್ ಮಾಡಿ ಹಿಡಿತಾನೆ. ಈ ಮೈಲಾರಿ ಸೂಪರ್ ಸ್ಟಾರ್ ರೇಂಜ್ ಅಲ್ಲಿ ಕೀನ ಕದ್ಬಿಟ್ಟ ಹೆಂಗೆ? ಆ ಎ ಸಿ ಪಿ ಅದ ಇನ್ನೊಂದ್ ಜೀಪ್ ಇದೆಯೋ? ಅವ್ರ ನಮ್ಮನೆ ಬಿಗದ ಕೈ ಕೂಡ ಎತ್ಕೊಂಡು ಓಡೋದ್ರು ಸರ್. ಅವ್ರು ಓಡೋದ್ರು ನನ್ನಿಂದ ಎಷ್ಟು ದೂರ ಹೋಗ್ತಾರೆ. ಅವ್ರು ನಿನ್ನ ಮನೆ ಬೀಗದ ಕೈ ಮಾತ್ರ ಅಲ್ಲ, ಯಾವ ಶಾಸ್ತ್ರೆಯಿಂದ ನಾನು 10 ವರ್ಷದಿಂದ ಬಿದ್ದಿದ್ನು ಅವ್ನ ಸೀಕ್ರೆಟ್ಸ್ ಕೂಡ ತೊಗೊಂಡೋಗಿದ್ದಾರೆ. 250 255 ಚಿಲ್ಲರೆ ಪಲ್ಲರೆ ಎಲ್ಲ ಸೇರಿಸಿ 255 ರೂಪಾಯಿ ಇದೆ ಅಷ್ಟೇ. ಇದರಲ್ಲಿ ಒಬ್ರು ಮಾತ್ರ ಹೋಗಿ ಬರ್ಬೋದ್ಕೊಂಡ್ರೆ ಊಟಿಗೆ. ಒಂದು ಕೆಲಸ ಮಾಡ್ತೀನಿ, ಊಟಿಗೆ ನಾನು ಒಬ್ಬನೇ ಹೋಗ್ಬಿಟ್ಟು ದುಡ್ಡೆಲ್ಲ ತೊಗೊಂಡ್ಬಂದ್ಬಿಡ್ತೀನಿ, ನೀವೆಲ್ಲ ಇಲ್ಲೇ ಇರಿ ಆಯ್ತಾ? ಹಲೋ ಏನಪ್ಪ, ನಾವೇನ್ ತಿರುಪ್ತಿ ಬೆಟ್ಟನ ಹತ್ಕೊಂಡ್ಬಂದು ಬೋರ್ಡ್ ಹೊಡ್ಸ್ಕೊಂಡು 3 ನಾಮ ಹಾಕೋತೀವಿ ಅಂತ ನಾ ಹೇಳಿದೀವಿ ಇಲ್ವಲ್ಲ? ಹೋದ್ರೆ ಎಲ್ಲ 4 ಜನ ಒಟ್ಟಿಗೆ ಹೋಗೋಣ, ಇಲ್ಲಾದ್ರೆ ಯಾರು ಹೋಗೋದ್ ಬೇಡ. ಹಂಗಲ್ವೋ? ಏನು ನಾವಿಬ್ರೆ ಹೋಗ್ಬೇಕಾ? ಬಾತ್ರೂಮ್ಗೆ ಹೋಗ್ಬೇಕಾ? ಅದನ್ನೂ ಕೇಳ್ತಿಲ್ಲ, ಹೋಗ ನೋಡ್ರು. ಆ ಎ ಸಿ ಪಿ ನಮ್ಮಿಂದ ಬಿದ್ದಿದ್ದಾನೆ, ನಾವ್ ಆದಷ್ಟು ಬೇಗ ಊಟಿ ಹೋಗಿ ಸೇರ್ಕೋಬೇಕು. ಆ ಎ ಸಿ ಪಿ ಕೈಗೆ ಏನಾದ್ರು ಸಿಕ್ಕಾಕೊಂಡ್ರೆ ಎಲ್ಲ ಕಳ್ಕೊತೀವಿ. ಬಸ್ಸೋ ಲಾರಿನೋ ಕಾರೋ ಏರೋಪ್ಲೇನೋ ಸಿಕ್ತು. ಏನ್ ಸಿಕ್ತು? ಇವರಪ್ಪನ್ ಕಾರು. ಯಸ್. ಬೇಡ ಬೇಡ ಬೇಡ, ಬೇಕು ಬೇಕು ಬೇಕು. ನೋ ನೋ ನೋ. ಇರ್ಲಿ ಬಿಡ, ನನ್ನ ಮಗನೇ ಅಳ್ಬೇಡ, ಇರ್ಲಿ ಬಿಡು ಅಂದ್ರೆ ಅದನ್ನ ಅಲ್ಲೇ ಇಟ್ಬಿಟ್ಟಲ್ಲೋ. ಯಪ್ಪ ನೀ ತಗ್ಯೋ, ಯಪ್ಪ ಯೋ ತಗ್ಯೋ. ಏ ತಳ್ಬೇಡ. ಅಲ್ಲಿ ಕೀದ ನೋಡು, ತಗೊಂಬ. ನಾನು ಹೋಗಲ್ಲ, ನೀನು ಹುಚ್ಚಾಯಿಸ್ಬಿಡ್ತೀನಿ. ಅಲ್ಲಿ 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 ಹೋಗು. ಮನುಷ್ಯರನ್ನ ತಿನ್ನಕ್ ಶುರು ಮಾಡಿದ್ಮೇಲೆಲ್ಲ ಮನುಷ್ಯರ ತರನೇ ಆಡ್ತಾ ಇದಾವೆ. ಏನಿದು ಸೌಂಡ್ ಈ ಕಡೆ? ಏನಾಗಿಲ್ಲ ಬಾ ಬಾಬಾ. ಆ 4 ಹುಡುಗರು ಸಿಕ್ಕವರೆಗೂ ಏರ್ಪೋರ್ಟ್ ಸುತ್ತಲೂ ಕಣ್ಣಿಟ್ಟಿರಿ. ಓಕೆ
ರೈಲ್ವೆ ಸ್ಟೇಷನ್ ಹತ್ರ ಇನ್ನೊಂದು 20 ಜನ ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ, ನನಗೆ ಅನ್ನ ಕುಡಿದ್ರೆ ಬೇಕೇ ಬೇಕು. ಆ ನಾಲ್ಕು ಹುಡುಗರು ಸಿಗೋವರೆಗೂ ಪ್ರತಿ ರೋಡ್ ಅಲ್ಲಿ ನಾಕ ಬಂದು ಬಿಗಿಯಾಗಿರ್ಬೇಕು. ಎಲ್ಲೋಗ್ತಿದ್ದಾರೆ ಸರ್? ಊಟಿ, ನೀಲ್ಗಿರೀಸ್, ಊಟ ಕಮಾಂಡ್, ಬ್ಲೂ ಹಿಲ್ಸ್. ಓ, ಊಟಿಗಾ? ಕಾರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಥ್ಯಾಂಕ್ ಯು. ಆದ್ರೆ ಗಾಡಿ ನಮ್ದಲ್ಲ, ಹಿಂದೆ ಕೂತಿದಾರಲ್ಲ ಅವ್ರ ಅಪ್ಪಂದು. ಕೇಳಿದ್ರ ತೆಗಿರಿ ಹೋಗ್ರಿ. ಥ್ಯಾಂಕ್ ಯು ಸರ್. ಓಕೆ, ಹೋಗಿ ಸರ್. ಯಾಕೋ ಗಾಡಿ ನಿಲ್ಸ್ತೆ? ಅಲ್ಲಿ ನಿಮ್ಮ ಮಾವಂದ್ರಿದ್ದಾರೆ. ಪೊಲೀಸ್? ಪೊಲೀಸ್ ಏನ್ ಮಾಡೋದೀಗ? ಏಯ್, ನನಗೆ ಗೊತ್ತಾಯ್ತು, ಆ ಎ ಸಿ ಪಿ ನಮ್ಮನ್ನ ಹಿಡಿದಾಕ್ಬೇಕು ಅಂತಾನೆ ನಾಕಬಂದಿ ಮಾಡಿಸಿದಾನೆ ಅನ್ಸುತ್ತೆ. 100% ಕರೆಕ್ಟ್ ಕಣು. ಏನು ಮಾಡೋದು? ಏನಂತ ಅವನ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ. ಏನು ಪ್ರಾಬ್ಲಮ್ ಇಲ್ಲ ನನಗೆ, ಇಲ್ಲಿಂದ ಒಂದು ಶಾರ್ಟ್ ಕಟ್ ಗೊತ್ತು. ಏನಿಲ್ಲ, ಒಂದ್ ಸ್ವಲ್ಪ ದೂರ ಕಾಡಲ್ಲಿ ಹೋಗ್ಬೇಕಷ್ಟೇ, ಆಮೇಲೆ ಮತ್ತೆ ಹೈವೇ ಜಾಯ್ನ್ ಆಗ್ಬಿಡುತ್ತೆ. ಸೂಪರ್ ಐಡಿಯಾ ಮಗ, ಹೊಡಿ ಹಂಗಾರೆ, ಹಂಗೆ ಹೊಡಿ. ರಾಮ, ಗಾಡಿ ಡ್ಯಾಮೇಜ್ ಮಾಡ್ದಲ್ಲೋ, ನಮ್ಮ ನೋಡಿದ್ರೆ ನನ್ ಡ್ಯಾಮೇಜ್ ಮಾಡ್ತಾರೆ ಗೊತ್ತಾ? ಬಿಡಲ್ಲ, ನಾನೇನ್ ಬೇಕು ಅಂತ ಮಾಡಿದ್ನ, ಕಾಡ್ ಪ್ರಾಣಿಗಳು ಮಾಡಿ ಶಬ್ದ ಇನ್ನೇ ಕೇಳಿಸ್ಕೊಂಡೆ ತಾನೆ. ಏನೋ ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಗಿ ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು. 2 ಹೆಡ್ಲೈಟ್ ಹೊಡೆದಾಕ್ ಬಿಡ್ತೀಯಲ್ಲ, 12,000 ಆಗುತ್ತೆ ಗೊತ್ತಾ? ಏ ಆಗ್ಲಿ ಬಿಡ, ನಾವ್ 3 ಜನ ಸೇರಿ 4,000 ಕೊಟ್ಟು ರಿಪೇರಿ ಮಾಡ್ಸಿದ್ರೆ ಆಯ್ತು. 3 ಜನ? ನೀನು, ನಾನು, ಕ್ಷಮ ಕೊಡಲ್ವಾ? ಅವನ್ ಯಾಕೋ ಕೊಡ್ತಾನೆ, ಮುಂಚೆಯಿಂದ ನಾವು ಚಡ್ಡಿ ದೋಸ್ತ ತಾನೆ, ಚಿಕ್ಕಂದ್ರಿಂದ ನಮ್ದು ಒಂದೇ ಯೂನಿಟ್. ಅದೇನ್ ಚಡ್ಡಿ ದೋಸ್ತ ಏನೋ ಗೊತ್ತಿಲ್ಲ, ನಮ್ಮಪ್ಪ ಅಂತೂ ನನ್ ಕೈಮಾ ಮಾಡ್ಬಿಡ್ತಾರೆ. ಅದಕ್ ನಾವೇನು ಮಾಡಕ್ ಆಗೋದಿಲ್ಲ, ನಮ್ದಂತೂ ಅಷ್ಟೇ ಷೇರು. ಹೇಯ್, ಯಾಕೋ ಕಿತ್ತಾಡ್ತಾ ಇದ್ರ, ಸರಿ ಮಾಡ್ಸಿದ್ರ ಆಯ್ತು, ನಡೀರ. ಲಾರಿ, ಮೈ ಲಾರಿ. ಓಕೆ ಓಕೆ, ನಂದೊಂದು ಐಡಿಯಾ. ಏನದು? ಇವತ್ತು ರಾತ್ರಿ ನಾವೆಲ್ಲ ಈ ಕಾರಲ್ಲಿ ಮಲ್ಕೊಂಡ್ಬಿಡೋಣ. ಹಾ ಹಾ, ನಿನ್ ತಲೆ ಒಂಚೂರು ಜೆರಾಕ್ಸ್ ಮಾಡಿ ಕೊಟ್ಬಿಡ್ತೀಯ? ಅವರಲ್ಲಿ ಹೆಂಗೋ ನಿದ್ದೆ ಬರುತ್ತೆ. ಹಾ, ನಿಮಗ್ ನಿದ್ದೆ ಬರುತ್ತಾ ಬಿಡುತ್ತಾ ನನಗಂತೂ ಗೊತ್ತಿಲ್ಲ. ಸಹ ನಾನು ನೆನ್ಸ್ಕೊತಾ ಇದ್ರೆ ನನಗೆ ಎಲ್ಲ ಬರುತ್ತೆ. ನಾನು ಸಹನ, 20 ಕೋಟಿ, ಬ್ಯಾಂಕಾಕ್, ಥೈಲ್ಯಾಂಡ್, ಮಲೇಷ್ಯಾ, ಸಿಂಗಾಪುರ್, ಬಂಡೀಪುರ್ ಬಿಟ್ಬಿಟ್ಟಲ್ಲೋ, ಅಲ್ಲಿ ನೀನು ಹೋಗಿ ಸಾಯ್, ನಾನು ಸಿಂಗಾಪುರ್ಗೆ ಹೋಗ್ತೀನಿ. ನಾನು ಸಹನ, 20 ಕೋಟಿ, ಸಿಂಗಾಪುರ್. ಸಹನ, 20 ಕೋಟಿ, ಗಾಂಧಿನಗರ, ಫಿಲಂ ಪ್ರೊಡಕ್ಷನ್, 100 ಡೇಸ್. ಚೋರಿ ಚೋರಿ ನಿನ್ನ ಎಂದೋ ಮೆಚ್ಚಿಕೊಂಡೆ, ಕಣ್ಣೀರಲೆ ಕೊಚ್ಚಿ ಕೊಚ್ಚಿಕೊಂಡೆ, ಪ್ಯಾರಿ ಪ್ಯಾರಿ ನಿನ್ನೆ ಹೆಚ್ಚು ಹಚ್ಚಿಕೊಂಡೆ, ಮನಸ್ಸಿನಲ್ಲಿ ರುಚಿ ರುಚಿಗೊಂಡೆ, ಮುಂಜಾನೆಯೋ ಮುಸ್ಸಂಜೆಯೋ ಹೊಡೆ ಬಹುಸರೇ ಶಿಮೆಗೆಳೆಯೋ, ಈ ಕಂಗಳ ಬೆಳದಿಂಗಳ ಬೆಳಗಿನಲ್ಲಿ ನಾನು ಪಡೆದಾದೆ. ಭೂಮಿಗಿಳಿದ ಮೊದಲ ಮಳೆ, ಇನ್ನು ಉಳಿದ ರೂಪಶಿಲೆ, ಸೀದಲಿ ರುಚಿ ರುಚಿ ಕಾಣ.
ಬೆಸ್ಟ್ ನಾನೇ ನಿಂಗೆ ಪರ್ಫೆಕ್ಟ್ ಸತ್ರ ಇಂದು ಮುಂಜಾನೆ ಬಂದು ಹೇಳಾಕತ್ತಿಯಲ್ಲ ಈ ಕೀರ್ತಿ ಬಿಡಿ ಅಂದ್ರೆ ಏನ್ ತಿಳ್ಕೊಂಡಿ? ಕೀರ್ತಿ ಬಿಡಿ ಅಂದ್ರೆ ಏನ್ ತಿಳ್ಕೊಂಡಿ? ಬಿಡಿ ಅಂದ್ರೆ ಬಿ ಫಾರ್ ಬ್ರಿಲಿಯನ್ಸಿ, ಡಿ ಫಾರ್ ಡೈನಮಿಕ್, ಗೊತ್ತೇನು? ಹೊರಗಡೆ ಬೇರೆನೆ ಹೇಳ್ತಾರಲ್ಲ ಬಿಡಿ ಅಂದ್ರೆ, ಹೊರಗ ಬ್ಯಾರೆ ಹೇಳ್ತಾರ? ಏನ್ ಹೇಳ್ತಾರ? ಇರ್ಲಿ, ನಾನು ಸ್ವಲ್ಪ ತಿಳ್ಕೊತೀನಿ, ಹೇಳ. B for ಬುಡ್ಡಿ, D for ಡಮ್ಮಿ ಅಂತಾರೆ. ನಾನು ನಿನ್ನ ಹೈಯರ್ ಆಫೀಸರ್, ಹೈಯರ್ ನಿನಕ್ಕಿಂತಲೂ ಮ್ಯಾಗದೀನಿ. ನನ್ನೇ ಅಣಕ ಮಾಡ್ತಿ ಬುಡ್ಡಿ, ನಾ ಬುಡ್ಡಿ ಹೇಳಿದ್ದು ಅವ್ರು ಮೇಡಮ್, ನಾನಲ್ಲ. ಅವ್ರಂದ್ರೇನು, ನೀ ಅಂದ್ರೇನು? ವಾಟ್ ನಾ ಬುಡ್ಡಿ? ಸಾರಿ ಮ್ಯಾಮ್. ಅಯ್ಯ, ನಿನ್ನ ಸಾರಿನ, ನಿನ್ನ ಸಾರಿ ತೆಗೆದು ನಿನ್ ಸ್ವಾಟದಾಗ ಸಿಗಿಸ್ಕ್ಯ. ಆ ಶಾಸ್ತ್ರಿ ಸತ್ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿ? ಮೇಡಮ್, ನಿನ್ ನಂಬರ್ಗೆ ನಾ ಟ್ರೈ ಮಾಡಿದೆ, ಲೈನ್ ಸಿಕ್ಲಿಲ್ಲ, ಅದಕ್ಕೆ ನಾನೇ ಖುದ್ದಾಗಿ. ಹೌದನಪ್ಪ, ಹೌದು. ಅಯ್ಯೋ ಎಲ್ಲವ್ವ, ನನಗೊಂದು ತಿಳಿದಂಗ ಆಗೈತೆ ಯವ್ವ. ಇಲ್ಲೇನೋ ನಡೆಯಕ್ ಹತ್ತೈತೆ ಯವ್ವ, ನನಗೊಂದು ತಿಳಿದಂಗ ಆಗೈತೆ ಯವ್ವ. ಮೋಸ್ಟ್ಲಿ ನಿಮ್ಮ ನೆಟ್ವರ್ಕ್ ಅಲ್ಲಿ ಪ್ರಾಬ್ಲಮ್ ಇರ್ಬೇಕು ಮ್ಯಾಮ್. ಪ್ರಾಬ್ಲಮ್ ಐತಿ ನೆಟ್ವರ್ಕ್ನಾಗ ಅಲ್ಲ, ನಿನ್ನ ವರ್ಕ್ನಾಗ ಐತಿ. ನಾನ್ ನಿನಗೆ ಏನ್ ಹೇಳಿದ್ನಿ, ಆ ಮನಿ ಲಿಂಕ್ ಶಾಸ್ತ್ರಿನ ಜೀವಂತವಾಗಿ ಹಿಡ್ಕೊಂಬಂದು ನನ್ನ ಕೈಯಾಗ ಕೊಡು ಅಂತ ಹೇಳಿದ್ನೇ ಇಲ್ಲ? ಹೊಟ ಕೋಟಿ ಗಟ್ಲೆ ರೊಕ್ಕ ಹೊತ್ ಎಲ್ಲ ಹಾಳಾಗ ಹೊತ್ತು, ಸಿಗಬೇಕಾಗಿದ್ದ ಇನ್ಫಾರ್ಮೇಶನ್ನು ಹೊತ್ತು, ನನಗೆ ಸಿಗಬೇಕಾದ ಪ್ರಮೋಷನ್ನು ಹೋತು, ಕೆಟ್ಟೋ ನಿನ್ನ ನಂಬಿ ನಾನು ಕೆಟ್ಟೆ. ಈ ಕೇಸಿ ಕೈ ಹಾಕ್ದಾಗಿಂದ ಕೆಟ್ಟ ಕೆರ ಹಿಡಿದಿರೋ ನಾನು ಮೇಡಮ್. ಈ ಒಂದು ಕೇಸಿಂದಾಗಿ 10 ವರ್ಷದಿಂದ ನನ್ನ ಪ್ರಮೋಷನ್ಗೆ ಬ್ರೇಕ್ ಹಾಕಿ ನಿಲ್ಸಿದಿರ ತಾವು. ನಿನಗ ನಿನ್ನ ಪ್ರಮೋಷನ್ ಅಷ್ಟ ಚಿಂತಿ, ನನ್ನ ಸಲುವಾಗಿ ಎಂದಾರು ಯೋಚನೆ ಮಾಡಿ ಅನ್ನಿ. 10 ವರ್ಷದಿಂದ ಆ ಶಾಸ್ತ್ರಿ ಹಿಂದ್ ಬಿದ್ದಿನ್ನ. ನೀವಲ್ಲ ಮೇಡಮ್, ನಾನು. ಅವನ್ ಹಿಂದ್ ಹೋಗು ಅಂತ ಹೇಳಿದ್ರು ಯಾರಪ್ಪ? ನೀವೇ ಮೇಡಮ್. ಹೋಗ್ತಿರ್ಬೇಕಪ್ಪ, ಹೋಗ್ತಿರ್ಬೇಕು. ನಾವು ಎಲ್ಲೆಲ್ಲ ಹೇಳ್ತೀವೋ ಅಲ್ಲೆಲ್ಲ ಹೋಗ್ತಾ ಇರ್ಬೇಕು. ಗಾಳಿ ನೀರು ಬಾವಿ ಇಲ್ದೇ ಇದ್ರು ಸಹಿತ ಹೋಗು ಅಂದ್ರೆ ಹೋಗ್ತಿರ್ಬೇಕು.
ಅಂತ ಜಾಗನೂ ಇದೆಯಾ ಮೇಡಮ್? ಅಂತ ಜಾಗನೂ ಐತೆ ಅಂತ ಇದ್ರಾಗ ತಿಳಿತತಿ. ಇದೇನ್ ಮೇಡಮ್ ಪ್ರಮೋಷನ್? ಟ್ರಾನ್ಸ್ಫರ್ ಆರ್ಡರ್ ನಾಳೆ ಮುಂಜಾನೆ ನಿನ್ನ ಕೈಯಾಗಿರ್ತದೆ, ಗೊತ್ತಾತೇನ ಮೇಡಮ್? ಇದ್ರಲ್ಲಿ ನಂದೇ ಅಲ್ಲ ಮೇಡಮ್. ಗೆಟ್ ಔಟ್ ಮೇಡಮ್. ಸ್ವಲ್ಪ ನನ್ನ ಮುಂದೆ ಏನೇನು ಇಲ್ಲ, ಮುಗಿತ್ ಹೋಗ್ಬೋದು. ಟ್ರಾನ್ಸ್ಫರ್ ಅಂತ ಹತ್ತು ವರ್ಷ ನಿಯತ್ತಾಗಿ ದುಡ್ಡಿರೋದಕ್ಕೆ ಸಿಗ್ತಾರ ಒಂದು ಪ್ರತಿಫಲ ಇದು. ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್, ನನ್ನ ಪರಿಸ್ಥಿತಿನೂ ಅದೇ. ಆ ನನ್ನ ಮಗ ನನ್ನ ಕಾರ್. ತಾವ್ಯಾರು? ತಂತ್ರಿ. ಕಂತ್ರಿ? ಸೋಮನಾಥ್ ತಂತ್ರಿ. ತಂತ್ರಿ ಅದನ್ನ ಕರೆಕ್ಟಾಗಿ ಹೇಳು. ಸರ್ ನನ್ನ ಮಗ ನನ್ನ ಮುದ್ದಿನಂತ ಹೆಂಡ್ತಿನ ಕಿಡ್ನಾಪ್ ಮಾಡಿದಾನೆ, ದಯವಿಟ್ಟು ಕಂಪ್ಲೇಂಟ್ ಬರ್ಕೊಳ್ಳಿ ಸರ್. ನಿಮ್ ಮಗ ಅವ್ರ ತಾಯಿನೇ ಕಿಡ್ನಾಪ್? ನನ್ನ ಮಗ ನನ್ನ ಮುದ್ದಿನಂತ ಹೆಂಡ್ತಿನ ಕಿಡ್ನಾಪ್ ಮಾಡಿದಾನೆ. ಬೇಗ ಏನಾರ ಹೇಳಿ ಸರ್. ನಿಮ್ ಮಗನ ತಾಯಿ ಬೇರೆ, ನಿಮ್ ಹೆಂಡ್ತಿ ಬೇರೆ. ನನ್ನ ಮಗ ನನ್ನ ಮುದ್ದಿನಂತ ಹೆಂಡ್ತಿ ಅಂತ ಗಾಡಿನ ಕಿಡ್ನಾಪ್ ಮಾಡಿದಾನೆ. ಗಾಡಿ? ಎತ್ತಿನ ಗಾಡಿನ, ಕುದುರೆ ಗಾಡಿನ, ರೈಲ್ ಗಾಡಿನ, ಯಾವ ಗಾಡಿ? ಇದು ನಿನ್ ಹೆಂಡತಿ ಕಾರು, ಬೇರೆ ಯಾರು ಸಿಕ್ಲಿಲ್ಲ ನಿಮಗೆ? ನಿಮ್ ಪಾಲ್ಗೆ ಬರೀ ಕಾರ್ ಅಷ್ಟೇ, ಅದು ನನ್ನ ಪಾಲ್ಗೆ ಸಮಥಿಂಗ್ ಸಮಥಿಂಗ್ ಸಮಥಿಂಗ್. ನನ್ನ ನಾಲ್ಕು ನನ್ನ ಮಗ ಕೆಟ್ಟ ಕೆರ ಆಡಿದಿರೋ ಮೂರು ಜನ ಫ್ರೆಂಡ್ಸ್ ಜೊತೆಗೆ ನನ್ನ ಮುತ್ತಿರಂತ ಕಾರ್ ಕಿಡ್ನಾಪ್ ಮಾಡಿದ್ದಾನೆ. ನಿನ್ ಮಗನ ಫೋಟೋ ಅದ್ರ ತೋರ್ಸು. ಇದೆ ಸರ್. ಇವನು ನಿನ್ ಮಗನ? ನಾನು ಹುಟ್ಟಿಸಿದ ಮಗನೇ. ನಿನ್ ಗಾಡಿ ತಗೊಂಡೋಗಿದ್ದಾನೆ, ಮೊನ್ನೆ ಮುತ್ತಿನಂತ ಕಾರ್ನ ಕಿಡ್ನಾಪ್ ಮಾಡಿದ್ದಾನೆ. ಮನೆ ಜುಮ್ಕಿ ಹಾಳು ಮಾಡ್ದ, ಇನ್ನು ಏನೇನು ಹಾಳು ಮಾಡ್ತಾನೋ ಗೊತ್ತಿಲ್ಲ. ಬೇಗ ಕಂತ್ರಿ ತಂತ್ರಿ ನ್ಯೂಸ್ ಕೊಟ್ಟೆ ಸರ್. ಬೇಗ ಸರ್, ಅವ್ನ ಬಾಯ್ಲರ್ ಕೊಳ್ಳಿ ನಿನ್ ಮಗ ಏನೇನು ಮಾಡ್ತಾನೋ ಗೊತ್ತಿಲ್ಲ, ಸ್ವಲ್ಪ ಬೇಗ ಸರ್ ಕಳ. Game begins now. ಓ ಬ್ರಿಡ್ಜ್ ಬಿದ್ದೋಗಿದೆ. ಈಗೇನ ಮಾಡೋದು? ಸಿಂಪಲ್, ಜಂಪ್ ಮಾಡ್ಸೋದು. ಜಂಪ್ 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 ಜಂಪ ಹೋಗೋಣ. ಜಂಪ ಏನೇನ್ ಪಂಪ ನಿಂಗೆ ಹುಚ್ಚಿಡ್ತಿದ್ಯಾ? ಗಾಡಿ ರಿವರ್ಸಿಗೆ ನಡಿ ನಡಿ ಹೋಗೋಣ. ಕಮಾನ್, ನಿನಗೇನ್ ತಿಕ್ಲ? ವಾಪಸ್ ಹೋದ್ರ ಎ ಸಿ ಪಿ ಎಂ ಅಲ್ಲಿ ಮಪ್ಪ ಇಬ್ರು ಸೇರ್ಕೊಂಡು ಬೋಟಿ ಬೋಟಿ ತೆಗ್ದು ಬಿಡ್ತಾರೆ. ಅದೇ ಬ್ರಿಡ್ಜ್ ಜಂಪ್ ಮಾಡಿಸಿದ್ರೆ ಕೋಟಿ ಕೋಟಿ ತೆಗಿಬೋದು ಕಣ್ರು. ಇಲ್ಲಿಂದ ಹೇಗೋ. ಕಮಾನ್ ಕಮಾನ್ ರಿಲ್ಯಾಕ್ಸ್, ನನ್ನ ಜಡ್ಜ್ಮೆಂಟ್ ಯಾವಾಗ್ಲೂ ಕರೆಕ್ಟ್ ಆಗೇ ಇರುತ್ತೆ. ಈಗ ನೋಡ ಏನಿಲ್ಲ, ಈ ಗ್ಯಾಪ್ ಒಂದು 9 feet ಇರುತ್ತೆ ಐ ಥಿಂಕ್. ಓಕೆ, ಈ ಗ್ಯಾಪ್ ನ ನಾವು ಗಂಟೆಗೆ 81 kilometers ಸ್ಪೀಡ್ ಅಲ್ಲಿ ಬಂದು 45 degree ಆಂಗಲ್ ಅಲ್ಲಿ ಜಂಪ್ ಮಾಡಿಸಿದ್ರೆ ಹಲೋ ಗಾಡಿ ಕ್ಲೀನ್ ಆಗಿ ಹೋಗಿ ಅಲ್ಲಿ ಲ್ಯಾಂಡ್ ಆಗುತ್ತೆ. ಈ ಸಿಚುಯೇಷನ್ ಥ್ರಿಲ್ಲರ್ ಮಂಜುವರ್ ಇದ್ದಿದ್ರೆ ಒಂದ್ ಸೂಪರ್ ಜಂಪ್ ಹೊಡಿಸಿರೋದು, ಆದ್ರೆ ಅವ್ರು ಇರ್ಲಿಲ್ಲ. ಈ ಥ್ರಿಲ್ಲರ್ ಮೈಲಾರಿ ಇದಾನಲ್ಲ, ಅವ್ನ್ ಮಾಡಿ ತೋರಿಸ್ತಾನೆ ಈ ಕೆಲ್ಸನ. ಜಸ್ಟ್ ವಾಚ್, ಬ್ಯಾಕ್ ಟು ಬ್ಯಾಕ್ ಮಾಡ ಫಸ್ಟ್. ಏನ್ ಮಾಡಿ ಕಾರು? ಇದೇ ಡೈರೆಕ್ಷನ್, ಇದೇ ನೀನ್ ಹೇಳಿದ ಆಂಗಲ್, ಇದೇ ಸ್ಪೀಡ್. ಏ ಪ್ಲೀಸ್ ಬೇಡ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಇನ್ನೂ ಈಸಿ ಆಗೋಯ್ತು, ತುಂಬಾ ಸಿಂಪಲ್ ಆಗೋಯ್ತು. ಈಗ ಏನು ಈ ಡಿಸ್ಟೆನ್ಸ್ ಒಂದು 10 feet ಆಗಿದೆಯಾ? ಕರೆಕ್ಟ್. ನಾವು ಬರಬೇಕಾಗಿರೋ ಸ್ಪೀಡು 120 kilometers ಪರ್ ಅವರ್. ಸೂಪರ್, ಬ್ರಿಲಿಯಂಟ್ ಮಗ ನೀನು. ಥ್ಯಾಂಕ್ ಯು. ಏ ಮೆಂಟಲ್ ನನ್ನ ಮಕ್ಕಳ, ಇದಾಗ ಕೆಲಸ ಅಲ್ಲ ಇದು. ಕಾರ್ ಅನ್ನೆಲ್ಲ ಜಂಪ್ ಮಾಡ್ಸಕ್ ಆಗಲ್ಲ. ನಡೀರಿ ನಡೀರಿ. ಏಯ್ ಬೇಡ ಬೇಡ ಬೇಡ. ಏನು ಹೇಳ್ತಾವ್ನ? ಏನಿಲ್ಲ, ವಾಪಸ್ ಹೋಗೋಣ ಅಂತ ಅಷ್ಟೇ. ಬಾ ಬಾಡಿದವನು ಗಾಡಿ ಹತ್ತು ಅಂತ ಅಷ್ಟೇ. ಹತ್ತು ಗಾಡಿ ಹತ್ತು. ಎಲ್ರು ಬಿಗಿ ಹತ್ಕೊಳ್ಳಿ. ಓಕೆ, ಮುಂದೆ ಗಾಜಿಯಲ್ಲಿ ಹೊಡೆದು
ಸೂಪರ್ ಜಂಪ್ ಮಗ, ಅದು ಸ್ವಲ್ಪ ಭಯ ಆಯ್ತು, ಥ್ರಿಲಿಂಗ್ ಆಗೂ ಇತ್ತು. ಏನಾಗ್ತದೆ ಅಂದ್ರೆ ಯೂಶಲಿ ಜಂಪ್ ಮಾಡಿಸ್ಬೇಕಾದ್ರೆ ಸ್ಪೀಡ್ ಫಾಸ್ಟ್ ಆಗಿ ಅಕಸ್ಮಾತ್ ಬ್ಯಾಲೆನ್ಸ್ ಎಲ್ಲ ಟಾಪ್ ಅಲ್ಲ ಆಗ್ಬಿಡುತ್ತೆ. ನನ್ ಗಾಡಿ ಪೀಸ್ ಮಾಡ್ಬಿಟ್ರ, ನಿಮ್ಮಪ್ಪನ ಗಾಡಿ ಅಲ್ಲ, ನಮ್ಮಪ್ಪ ನನ್ ಸಾಯಿಸ್ ಬಿಡ್ತಾ ಇರ್ಕಳ. ಏನಾಗಲ್ಲ ಕಾಮು, ಇರ್ಲಿ ಕಾಮೇಶ್ ಕಾಮೇಶ್ ಅಲ್ಲೋಡು ಅಲ್ಲೋಡು, ಅದೇನ್ ಮಹಾ ಡ್ಯಾಮೇಜ್ ಆಗಿದೆಯಲ್ಲ, ಹೋಗ್ಲಿ ಕಣ. ಅಂತ ಡ್ಯಾಮೇಜ್ ಆಗೋಗಿದ್ರೆ ಏಯ್ 4000 ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ಯೋ ನಾನು, ಇನ್ನ 4000 ಸೇರಿಸ್ಕೊಟ್ರೆ ಆಯ್ತು. ಆಯ್ತು ಹೋಗ ಕಾಮು, 5 lakh sir ಹೋಗ ತಗೊಳ್ಳ. ಅಯ್ಯ ಕಾಮು, ನೀನ್ ಯಾಕೆ ಹೇಳ್ತಾ ಇದ್ದ? ಆ ಗಾಡಿ ನಿಮ್ಮಪ್ಪಂದ, ನಿಮ್ಮಪ್ಪಂದು ಅಲ್ಲ ಕಣ. ಏನೋ ಸೈಡ್ ಫ್ರಂಟ್ ಒಂಚೂರು ಡ್ಯಾಮೇಜ್ ಆಗಿದೆ, ಅವಾಗ ಅವಾಗ ಒಂಚೂರು ಸ್ಮೋಕು ಬರ್ತಾ ಇದೆ. ಸಮಾಧಾನ ಮಾಡ್ಕೊಳ, ಇವ್ರು ಅಳ್ತಾರೆ ನೋಡಿದ್ರೆ ಅಪ್ಪನ ಗಾಡಿ ಬ್ಲಾಸ್ಟ್ ಆಗೋಯ್ತಾ. ತೀರ್ತಪ್ಪ ದೊಡ್ಡವ್ರು ಹೇಳಿಲ್ವೇನಪ್ಪ ಆಗದೆಲ್ಲ ಒಳ್ಳೇದ್ಕೆ ಅಂತ. ಹೆಂಗಿದ್ರು ಅರ್ಧ ಜೀವ ಹೋಗಿತ್ತು, ಈಗ ಪೂರ್ತಿ ಜೀವ ಹೋಗಿ ಸಂಸ್ಕಾರ. ಏನೋ ಬಿಸಿ ರಕ್ತ ಒಡೆದ್ಬಿಟ್ಟ, ನೀನು ಸಮಾಧಾನ ಮಾಡ್ಕೊ ಮಾಡ್ಕೊ. ಆಯ್ತಿರ್ಲಿ, ಆಯ್ತು ಬಿಡಪ್ಪ, ನೀನು ಸಮಾಧಾನ ಮಾಡ್ಕೊಳ, ಸಮಾಧಾನ ಮಾಡ್ಕೋ. ಆಯ್ತು ಬಿಡಪ್ಪ, ಆಯ್ತು ಆಯ್ತು ಬಿಡಪ್ಪ, ನಾನು ಸಮಾಧಾನ ಮಾಡ್ಕೋತೀನಿ. ಅಲ್ಲ ನನ್ನ ಸಬ, ಆಯ್ತು ಬಿಡ್ರಪ್ಪ, ಒಡೆದ್ಬಿಟ್ಟಲ್ಲ. ಸರಿ ಬಿಡು, ಸರಿ ಹೋಗ್ಲಿ, ಬಾರೋ ಅಳ್ಬೇಡ. ನೋಡೋ ಗಾಡಿ ಸಿಕ್ಕಿ ನೋಡಿದ್ಮೇಲೆ ನಿಮ್ಮ ಅಪ್ಪ ರಾತ್ರಿ 1 ಗಂಟೆಯಲ್ಲಿ ಗಾಡಿ ಹಿಂಗೆ ಹೋಯ್ತು ಸರ್. ಪಾಸ್ ಆಯ್ತಾ ಸರ್? ಚೆಕ್ ಪೋಸ್ಟ್ ಆಡ್ಬಿಡಿದ್ರೆ ನೆಕ್ಸ್ಟ್ ಬೂಟಿ ಒಳಗೆ. ಅಯ್ಯೋ ತಗ್ಗೆ ಇಲ್ಲ ಸರ್, ಫುಲ್ ನೈಟ್ ಡ್ಯೂಟಿ ಮೇಲೆ ನಾನೇ ಇದ್ದೆ. ಈ ಕಾರ್ ಇಲ್ಲಿಂದ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅಲ್ಲರಿ, ಆ ಚೆಕ್ ಪೋಸ್ಟ್ ಇಂದ ದಾಟಿದ ಮೇಲೆ ಇಲ್ಲಿ ಬರಲೇಬೇಕಲ್ಲ ಸರ್. ಕಾಡ ಮಧ್ಯದಲ್ಲಿ ಒಂದು ಅಡ್ಡದಾರಿ ಇದೆ, ಅಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಹೈವೇ ಸಿಗುತ್ತೆ, ಆ ದಾರಿಯಿಂದ ಹೋಗಿರ್ಬೋದು ಸರ್. ಎಷ್ಟು ದೂರ ಬರುತ್ತದೆ ಸರ್? ಇಲ್ಲಿಂದ ಒಂದು ಅರ್ಧ ಫೆರ್ಲಂಗ್ ರೈಟ್ ಅಲ್ಲಿ ಇದೆ ಸರ್. ಅದು ಕಾರೋ ದಾರಿನ? ನನ್ನ ಮಕ್ಕಳು ಎತ್ತಿನ ಗಾಡಿ ತರ ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ನಡೆದ್ರು ರೋಡೇ ಸಿಗ್ತಾ ಇಲ್ಲ, ಹೋಗ್ತಾ ಇರೋ ರೂಟ್ ಕರೆಕ್ಟ್ ಏನೋ. ಹೆಂಗೆ ಹೋದ್ರೆ ಊಟಿ ಸಿಗುತ್ತಾ? ರೂಟ್ ಏನ್ ಕನ್ಫ್ಯೂಸ್ ಆಗಿಲ್ಲ? ಕನ್ಫ್ಯೂಷನ್ ಇಲ್ಲಮ್ಮ, ಸ್ವಲ್ಪ ಡೌಟ್ ಇದೆ ಅಷ್ಟೇ. ರೂಟ್ ಕರೆಕ್ಟ್ ಆಗಿ ಗೊತ್ತು ಪಾಪಿ ಬಂದಿದೀವಿ ಕಣ್ರು. ಏನಿಲ್ಲ, ಇಲ್ಲಿಂದ ಒಂದು 7-8 ಗುಡ್ಡ ದಾಟಿ ಒಂದ್ 3-4 ಹೊಳೆಲಿ ಈಜ್ಬಿಟ್ರೆ ಸಾಕು, ಊಟಿಲಿ ಇರ್ತೀವಿ. ಈಜಕ್ ಬರ್ಲಿಲ್ಲ ಅಂದ್ರೆ ಮೇಲಿರ್ತೀವಿ. ಯಾಕೋ ಹೊಸ ಶೂ ಕಚ್ತಾ ಇದ್ಯಾ? ಇಲ್ಲಪ್ಪ, ಸ್ಪೀಡ್ ಹೊಡಬೇಕಲ್ಲ, ಅದಕ್ಕೆ ಗಟ್ಟಿ ಕಟ್ತಾ ಇದೀನಿ. ಹುಲಿಗಿಂತ ಸ್ಪೀಡ್ ಹೊಡ್ತೀಯಾ? ನೀನೇನ್ ಸೂಪರ್ ಮ್ಯಾನ? ಹುಲಿಗಿಂತ ಸ್ಪೀಡ್ ಆಗಿ ಯಾವನಗಾರ ಹೊಡಕ್ ಆಗತ್ತಾ? ನಿಮ್ಗಿಂತ ಸ್ಪೀಡ್ ಆಗಿ ಹೊಡೆದ್ರೆ ಸಾಕು, ಆಮೇಲೆ ಹುಲಿ ನನ್ನ ಬಿಟ್ಬಿಟ್ಟು ನಿಮ್ನ ತಿನ್ಕೊಂಡ್ಬಿಡ್ತೆ. ಯಾಕೆ ಸರ್ ಇಲ್ಲಿ ನಿಲ್ಸ್ತಿದ್ರ? ಜಂಗಲ್ ಸ್ಟೇಷನ್ ಇದೆಯಾ? ಬ್ರಿಡ್ಜ್ ಮುರಿದೋಗಿರೋದು ಕಾಣಿಸ್ತಲ್ವಾ? ಹೌದಾ? ಏ ಸರ್, ನಮ್ ದೇಶ ಸ್ಥಿತಿನೇ ಹಿಂಗಾಗ್ಬಿಡ್ತಾನೆ ಸರ್, ಎಲ್ಲ ಮುರಿದೋಗ. ನನ್ ಮುದ್ದು ಕಣ್ಮಣಿ ಅಲ್ಲಡೆ ಕರ್ಪುರ ತರ ಶುಭ್ರವಾಗಿಲ್ಲ ಸರ್. ಈಗ ನೋಡಿ ಸರ್, ಇದ್ಲು ಬಗ್ಲು ತರ ಕರ್ಕ್ಲಾ ಬಿಡಿದಳ ಸರ್. ಬಂದೆ ಈಗ ಬಂದೆ, ಆ ಬೆಂಕಿದೆಲ್ಲ ಹೆಂಗಮ್ಮ ಸಹಿಸ್ಕೊಂಡೆ? ಅವನ ಮೇಲೆ ಬರ್ಲಿಕ್ಕೆ ಸಾಕು. ನಡೆದು ನಡೆದು ನಮ್ಗಿರೋ ಬೆಲ್ಲ ಕರ್ಗೋಯ್ತು ಕಣೋ. ಕೊಮ್ಮಲ ಕರ್ಗಿದ್ರೆ 6 packs ಬರುತ್ತೆ ಕಣೋ. ಹಿಂಗಿದ್ರೆ ಹೀರೋ ಆಗ್ಬೇಕು ಅಂತಿದ್ಯಾ ತಾನೇ? ಹಿಂಗೆ ಹೋದ್ರೆ ರೋಡ್ ಬರುತ್ತೇನೋ? ರೋಡ್ ಎಲ್ಲಿಗೂ ಬರಲ್ಲ ಗುಗ್ಗು, ನಾವೇ ಹುಡುಕ್ಬೇಕು. ಜೋಕ ದಡಿಯಾ ಸಿಕ್ತು. ಏನ್ ಸಿಕ್ತು? ಉದ್ದಕ್ಕಿರೋ ಡೆಡ್ ಎಂಡ್. ಅವ್ರ ಡೈಲಾಗ್ ಜ್ಞಾಪಿಸ್ಕೊಳ್ಳಿ, ಹಾಕೊಂಡ್ರೆ ಕಾಕಿ ಬಿಚ್ಚಿದ್ರೆ ಪೊರ್ಕಿ ಎಂದವ್ರೆ. ಓಡೋ ಪ್ರಯತ್ನ ಮಾಡ್ಬೇಡಿ. ನಾವು ಓಡೋಗ್ತಾ ಇದೀವಿ ಅಂತ ನಿಮ್ಗೆ ಯಾಕನ್ಸ್ತಾ ಇದೆ?
ಯಾಕೋ ಅನ್ನಿಸ್ತು ನೋಡಿದ್ರೆ. ಅದ ನಾವು ಚಿಕ್ಕ ಮಕ್ಕಳಿಂದ ಸ್ಟ್ಯಾಚು ಆಟ ಆಡೋ ಅಭ್ಯಾಸ ಸರ್. ರಿಲೀಸ್. ಥ್ಯಾಂಕ್ಸ್. ನನಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟು ಓಡಕ್ ನೋಡ್ತೀರಾ? ರಾತ್ರಿಯಿಂದ ನಮ್ಗೆ ಏನು ತಿನ್ನಕ್ ಹಣ್ಣು ಸಿಕ್ಕಿಲ್ಲ, ನಿಮ್ ಚಳ್ಳೆ ಎಲ್ಲಿಂದ ತಂದ್ಕೊಂಡು? ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ರು ಅಂದ್ರೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಈಗ ನಾಟಕ ಆಡ್ತಾ ಇದೀರಾ ಸರ್? ನಾವು ನಾಟಕ ಆಡೋವಾಗಿದ್ರೆ ಈ ತರ ನಿಮ್ಮನ್ನೇ ಹುಡ್ಕೊಂಡು ಬಂದು ಸರೆಂಡರ್ ಆಗ್ತಿದ್ವಾ ಸರ್? ಸರೆಂಡರ್ ಆದ್ರೂ ಇಲ್ಲ ಸಿಗಾಕೊಂಡ್ರ ಎರಡು ಒಂದ ಮೀನಿಂಗ್ ಬೇರೆ ಬೇರೆ ಅಷ್ಟೇ. ಹೌದಾ? ಸರಿ, ಹಾಗಾದ್ರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನಂತ ಸರ್? ಯಾರು ಮೊದಲು ಸಾಯ್ತೀರ? ನಾನಂತೂ ನನ್ನ ತಾಯಿನ ಒಪ್ಕೊಳ್ಳಲ್ಲಪ್ಪ. ಇವ್ರು ಏನ್ ಯಾಕೋ ಸಾವು ಅಂದ್ರೆ ನಿಂಗೆ ತುಂಬಾ ಇಷ್ಟ ಅನ್ಸುತ್ತೆ. ನಿಮ್ಗೆ ಯಾಕೆ ಸರ್ ಡೌಟ್ ಬಂತು? ಮುಂದೆ ನಿಂತಿದೆಯಲ್ಲ. ಇಂಥ ಡೇಂಜರಸ್ ಸಿಚುವೇಶನ್ ಅಲ್ಲಿ ಸರ್ ಆಟೋಮೆಟಿಕ್ ಆಗಿ ಸರ್ ನಾನೇ ಮೊದ್ಲಿರ್ತೀನಿ ಸರ್. ಯಾಕೆ ಅಂತ ಗೊತ್ತಿಲ್ಲ ಸರ್. ಹೌದಾ? ಹ್ಞೂ ಸರ್. ಹಾಗಾದ್ರೆ ಒಂದು ಕೆಲಸ ಮಾಡು. ಏನು ಸರ್? ಹೋಗ್ತಾ ಇದೆಯಲ್ಲ, ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡು. ಅಯ್ಯೋ ಬೇಡ ಸರ್. ಸರ್ 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 ನಿಮ್ ಕಾಲಿಗೆ ಬಿಡಿಸಿ ಸರ್, ಶೂಟ್ ಮಾಡ್ಬಿಡಿ ಸರ್. ನಮ್ಗೆ ಏನು ಮಾಡ್ಬೇಡಿ ಸರ್, ಏನ್ ಹಾಗೆ ಮಾಡ್ತೀವಿ ಸರ್. ಸರ್ ಪ್ಲೀಸ್ ಸರ್ ಶೂಟ್ ಮಾಡ್ಬಿಡಿ ಸರ್. ಸರ್ ಪ್ಲೀಸ್ ಸರ್ 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 ನಮಗೆ ಇನ್ನೂ ಮದುವೆ ಆಗಿಲ್ಲ ಸರ್, ಮಕ್ಕಳು ಆಗಿಲ್ಲ ಸರ್. ನಮ್ಗೆ ಲೈಫಲ್ಲಿ ತುಂಬಾ ಆಸೆ ಇದೆ ಸರ್. ನಮ್ಗೆ ಏನು ಮಾಡ್ಬೇಡಿ ಸರ್, ನಮಗೆ ಭಯ ಆಗುತ್ತೆ ಸರ್. ಸರ್ ಪ್ಲೀಸ್ ಸರ್, ನಮಗೆ ನಿಜವಾಗ್ಲೂ ಭಯ ಆಗುತ್ತೆ ಸರ್. ನಿಮ್ ದಮ್ಮಯ್ಯ ಅಂತ ಸರ್. ಸರ್ ಪ್ಲೀಸ್ ಸರ್ ಪ್ಲೀಸ್ ಎಕ್ಸ್ಕ್ಯೂಸ್ ಮಿ. ಇಲ್ಲಿ ಈ ತರ ಎಷ್ಟು ಆಟಗಳು ನನ್ನ ಮಗನ್ ನಾನು ನೋಡಿಲ್ಲ. ನಡೆಯಿಂದ ಹೋಗಿಂದೆ ಹೋಗ. ನನಗೆ ಅನ್ಸುತ್ತೆ ನಿಮ್ ಒಬ್ಬೊಬ್ರಿಗೂ ಶೂಟ್ ಮಾಡಿದ್ರೆ ಕೊಡೋಲ್ಗೇನು ಬಂದು ಕೊಡಲೆ ಕೊಡೋಲೆ. ಏನ್ ಆಟ ಆಡ್ತಾ ಇದೀರಾ ನನ್ನ ಹತ್ರ? ಆಟಾಡ್ತಾ ಇದೀರಾ? ಶಾಸ್ತ್ರಿ ಸಾಯೋದಕ್ಕಿಂತ ಮುಂಚೆ ನಿಮ್ ಹತ್ರ ಏನ್ ಹೇಳ್ಸತ್ತಾ? ನಾನು ಹೇಳ್ತೀನಿ ಸುಮ್ನಿರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಸಹಾಯಕ್ಕಿಂತ ಮುಂಚೆ ಏನ್ ಹೇಳಿದ್ರು ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ಹೇಳ್ತಿರೋ ಇಲ್ವ ನನ್ನ ಮಕ್ಕಳ? ನಾನೇ ಹೇಳ್ತೀನಿ ಸರ್, ನಾನೇ ಹೇಳ್ತೀನಿ. ಮಗಳು ಸುಮ್ನೆ ಇರೋ, ದುಡ್ಡಿಗಿಂತ ಬಾಯ್. ನನಗೆ ದುಡ್ಡಿಗಿಂತ ಪ್ರಾಣದ ಮೇಲೆ ಆಸೆ. ಶಾಸ್ತ್ರಿ ಅವರು ಸಾಯಕ್ಕಿಂತ ಮುಂಚೆ ಊಟಿಲಿರೋ ಬಟಾನಿಕಲ್ ಗಾರ್ಡನ್ ಅಲ್ಲಿ ಬಟಾಣಿ ಮರದಿಂದ 30 feet ದೂರದಲ್ಲಿ ಬೆಳ್ಳುಳ್ಳಿ ಗಿಡದ ಕೆಳಗೆ 40 feet ಆಳದಲ್ಲಿ 20 crore ಬಚ್ಚಿಟ್ಟಿದ್ದಾರೆ ಸರ್. ಕರೆಕ್ಟಾ? ಇಲ್ಲ ಬೆಳ್ಳುಳ್ಳಿ ಗಿಡದ ಕೆಳಗ ಏನಂತ ಬಗಳಿದ್ರಿ? ಊಟಿಲಿರೋ ಬಟಾನಿಕಲ್ ಗಾರ್ಡನ್ ಅಲ್ಲಿ ದೊಡ್ಡ ಎಂ ಕೆಳಗಡೆ 20 crore ಬಚ್ಚಿಟ್ಟಿದ್ದಾರೆ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಅಡ್ರೆಸ್ ಬೇರೆ ಹೇಳ್ತಾ ಇದ್ದೀರಾ. ಈಗ ಹೇಳಿದ್ರಲ್ಲಿ ಕರೆಕ್ಟ್ ಲ್ಯಾಂಡ್ ಮಾರ್ಕ್ ಯಾವ್ದು? ಈಗ ಹೇಳಿದ್ರಲ್ಲಿ ಕರೆಕ್ಟ್ ಲ್ಯಾಂಡ್ ಮಾರ್ಕ್ ಯಾವ್ದು? ಹಂಗಾರೆ ಇಷ್ಟೊತ್ತು ಸುಳ್ಳು ಹೇಳ್ತಿದ್ರೆ. ಎಕ್ಸ್ಕ್ಯೂಸ್ ಮಿ ಸರ್. ಏನು ಸರ್? ನಂದೊಂದು ಪ್ರಪೋಸಲ್ ಇದೆ ಸರ್. ಸರ್ ಆಕ್ಚುಲಿ ದುಡ್ಡನ್ನೆಲ್ಲ ಸರ್ಕಾರ ಕೊಟ್ಬಿಟ್ರೆ ನಮಗೂ ನಿಮಗೂ ಏನೂ ಸಿಗೋದಿಲ್ಲ ಸರ್. ಅದ್ರ ಬದಲು ನಾವೇ ಹಂಚ್ಕೊಂಡ್ಬಿಟ್ರೆ ಸೆಟ್ಲ್ ಆಗ್ಬಿಡ್ಬೋದಲ್ಲ ಸರ್. ನಮ್ಮ ಲೈಫ್ಗೆ ಲೈಫ್ ಬಾಯ್ ಆಗಿ ಸರ್. ಸೋಫಾಕೋ ತಿಕ್ತೀನಿ ಸರ್. ಯೋಚನೆ ಮಾಡಿ ನೋಡಿ ಸರ್. ಸರ್ ನಿಮ್ಮ ಅಂತಿಮ ತೀರ್ಪು ಕೊಡಿ ಸರ್. ನೀವು ಹೇಳೋದು ಕರೆಕ್ಟ್. 10 years ಕಷ್ಟಪಟ್ಟು ಸರ್ಕಾರಕ್ಕೆ ದುಡ್ದಿದ್ದಕ್ಕೆ ಏನು ಸಿಕ್ತು ನನಗೆ? ಟ್ರಾನ್ಸ್ಫರ್ ಆರ್ಡರ್. ನೀವ್ ಹೇಳ್ದಾಗೆ ನಾ 20 crore ಸರ್ಕಾರಿ ಖಜಾನೆಗೆ ಸೇರಲ್ಲ. ಇದೇ ಸರ್ ಅಂತಿಮ ತೀರ್ಪು ಅಂದ್ರೆ ನಮ್ಮನೆಗೆ ಸೇರುತ್ತೆ. ಏನಂದ್ರಿ? ಬಿಡೋದಿಲ್ಲ. ಏನನ್ಸತ್ತೆ ಹೇಳಿ? ನಾವು ಬಿಡೋದಿಲ್ಲ. ಕಾಪಾಡಿ ಸರ್. ಅಯ್ಯೋ
ಹೋಗ್ಬಿಡಿ ಸರ್, ಬಿಟ್ಟು ಹೋಗ್ಬಿಡಿ ಸರ್ ಪ್ಲೀಸ್. ನಮ್ಮನೆ ಯಾಕೋ ಇಲ್ಲಿ ಹಳ್ಳಕ್ಕೆ ತಳ್ಳೋದಾ? ಇದೊಳ್ಳೆ ಊರ್ ಬಾವಿ ತರ ಇದೆಯಲ್ಲೋ, ಕಾಡಲ್ಲಿ ಯಾರೋ ಹಳ್ಳ ತೋಡಿದ್ದಾರೆ. ಆನೆ ನೋಡ ಖುಷಿಯಾಗಿ ಸೌಂಡ್ ಮಾಡ್ತಾ ಇದೆ. ಕರೆಕ್ಟು, ಆನೆಗಳನ್ನ ಬೆಳ್ಸಕ್ ಮಾಡಿರೋ ಕೆಟ್ಟ ಇರ್ಬೇಕಿದು. ಅಂದ್ರೆ ಆನೆ ಬದಲು ನಾವು ಬಿದ್ದೀವಿ ಅಂತ ಆನೆ ಖುಷಿ ಆಯ್ತು. ಇದ್ರೊಳಗೆ ಒಂದ್ ಆನೆ ಬಿತ್ತು ಅಂದ್ರೆ ನಾವೆಲ್ಲ ಹಲೋ, ಫಿಲಂ ಅಲ್ಲಿ ಕಾಡ್ ಮನುಷ್ಯರು ಇದೇ ತರ ವೆಪನ್ ಎಲ್ಲ ಯೂಸ್ ಮಾಡೋದು? ವೆಪನ್ ಮಾತ್ರ ಅಲ್ಲ ಕಣೋ, ಕಾಡ್ ಮನುಷ್ಯರು ನಿಜವಾಗ್ಲಿಲ್ಲ ಇದ್ರೆ. ಹಲೋ ಹಲೋ ಹಲೋ, ನೀವು ನಿಜವಾಗ್ಲೂ ಕಾಡ್ ಮನುಷ್ಯರೇನಾ? ಬಿತ್ತು ಅನ್ಕೊಂಡೆ, ಜಸ್ಟ್ ಮಿಸ್. ಕನ್ಫರ್ಮ್ ಕಾಡ್ ಇವನ್ ಮೂಗ್ ಭಾಷೆಗೆ ಅವ್ರ ಆಕ್ಷನ್ಗೂ ಸಿಂಕ್ ಆಗ್ತಾ ಇದೆ. ಏ ಮಾಡ 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 ನಿಲ್ಸಿದ್ರೆ ಚುಚ್ಚಿ ಬಿಟ್ಟರು. ಜೈ ಹೋ, ನನ್ ಕೈಲಿ ಬಗ್ಗಕ್ ಆಗ್ತದೆ ಸೊಟ್ಟ. ನಿಲ್ಸ್ಬೇಡ, ಮಾಡಲಿ. ಜೈ ಅಕ್ಕಬಂದ್ ಹತ್ರ ಹತ್ತು ಹತ್ತು, ನಾನು ಹೋಗ್ತೀನಿ. ಹಾಗಾಗಲೈ ಮಗನೇ ರಾಮು, ನೀನ್ ಹೆಂಗಿದ್ರು ಡಬ್ಬಿಂಗ್ ಸ್ಪೆಷಲಿಸ್ಟ್, ಅದನ್ನ ನಮ್ಮ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳೋ. ಊಟ ಮಾಡ್ಕೊಂಡೋಗಿ, ಊಟ ಮಾಡ್ಕೊಂಡೋಗಿ ಅಂತ ಹೇಳ್ತಾಳೆ ಇವ್ರು. ಇಲ್ಲ ಇಲ್ಲ, ಇನ್ನೊಂದ್ಸಲ ಬರ್ತೀವಿ ಅಂತ ಹೇಳ್ತಾನೆ. ಒಂದ್ ದಡ್ಡ ಜಿಂಕೆ ಮಾಂಸತಿ ನನ್ ಬಂದ್ರು, ನೀನು ಚೆನ್ನಾಗಿ ಬಾರಿಸ್ಕೊಂಡು ನಮಗ್ ಪಾರ್ಸಲ್ ತಗೊಂಬಾ. ಯಾಕೆ ನೀವು ಬರಲ್ವಾ? ಲಾರಿ ಲಾರಿ ಅಲ್ಲ, ಮೈ ಲಾರಿ. ಓಕೆ ಓಕೆ, ಈ ಚಂದ್ರಲೋಕಕ್ಕೆ ಮೊದಲು ನಾಯಿಗಳನ್ನ ಕೋತಿಗಳನ್ನ ಕಳಿಸಿ ಅವುಗಳು ವಾಪಸ್ ಬರ್ತೇವೆ ಅಂತ ಗ್ಯಾರಂಟಿ ಆದ್ಮೇಲೆ ಮನುಷ್ಯ ಹೋಗ್ತಿದ್ರು. ಅದಕ್ಕೆ ನೀನು ಹೋಗಿ ವಾಪಸ್ ಬಂದ್ರೆ ಆಮೇಲೆ ನಾವು. ಓಕೆ ಓಕೆ, ನಾಯಿ ಕೋತಿ ತರ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು ಸೈಂಟಿಸ್ಟ್ ಗಳಲ್ಲಿ ಸೈಂಟಿಸ್ಟ್ ಗಳ. ಸದ್ಯ ನಾವು ದಂತ ಕದಿಯಕ್ ಬಂದಿರೋ ಕಾಳರು ಅಂತ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ನಮ್ಮನ್ನ ನಿಜವಾದ ಕಾಡ್ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟು ಅವ್ರೆ ದಡ್ಡನ್ ಮಕ್ಕಳು. ಜೀವ ಉಳ್ಕೋತಪ್ಪ. ಏನಂತ ಅವನಿಗೆ? ಮರ್ಯಾದೆ ಕೊಟ್ಟಿದ್ ಸಾಕು, ಬಂದು ಕೂತ್ಕೊಳ್ಳಿ ಅಂತ. ಕೋಪ ಬರ್ಸ್ಬೇಡ, ಮೈಂಡ್ ಇಟ್. ಯೋ, ಆ ಕಾಡ್ ಮನುಷ್ಯರು ನಮ್ಮನ್ನ ಏನು ಮಾಡದೆ ಬಿಟ್ರಲ್ಲ, ಏನು ಮಾತಾಡ್ದೆ? ಆಮೇಲೆ ಹೇಳ್ತೀನಿ, ಈಗ ಊಟಿಗೆ ಹೇಗ್ ಹೋಗೋದು ಅಂತ ಯೋಚನೆ ಮಾಡ್ರು. ಯೋಚನೆ ಮಾಡಲ್ಲ. ಏನ್ ಯೋಚನೆ ಮಾಡಿ? ಏನ್ ಬಂತು? ಆ ಎ ಸಿ ಪಿ ಈಗಾಗ್ಲೇ ಊಟಿ ಹತ್ತತ್ರ ಹೋಗಿರ್ತಾನೆ. ಸಾಧ್ಯನೇ ಇಲ್ಲ. ಅದ್ಯಾಗ ನಾನ್ ಜ್ಞಾನ ತಬ್ಬಿದ್ದಿದ್ನಲ್ಲ, ಆಗ ಆಗ ಏನಾಯ್ತು ಅಂದ್ರೆ, ನನ್ ಕ್ಯಾಲ್ಕುಲೇಷನ್ ಪ್ರಕಾರ ಆ ಎ ಸಿ ಪಿ ತುಂಬಾ ದೂರ ಹೋಗಿರಕ್ ಸಾಧ್ಯನೇ ಇಲ್ಲ. ಹಾವಲ್ಲ ಕಣ. ಸರ್, ಪೆಟ್ರೋಲ್ ಪೈಪ್ ಕಟ್ ಆಗಿದೆ, ಒಂದ್ 15 ನಿಮಿಷ ಸರ್. ನೀವು ಆ ಡಾಬಾದಲ್ಲಿ ಟೀ ಕುಡಿತಾರೆ, ಅಷ್ಟ್ರಲ್ಲಿ ರೆಡಿ ಮಾಡ್ಬಿಡ್ತೀನಿ. ಹೆಂಗೆ? ನಾನು ಹೇಳಿರ್ಲಿಲ್ಲ ನನ್ ಕೈ ಚಲ್ಕಕ್ಕೆ ಎ ಸಿ ಪಿ ಗಾಡಿ ತುಂಬಾ ದೂರ ಹೋಗಕ್ ಚಾನ್ಸ್ ಇಲ್ಲ ಅಂತ. ನಂಗೊಂದು ಒಳ್ಳೆ ಐಡಿಯಾ ಬಂದಿದೆ. ಏನು? ಅವ್ನ್ ಗಾಡಿ ತಗೊಂಡು ಓಡೋಗೋಣ. ಅವ್ನ್ ಗಾಡಿ ತಗೊಂಡ್ಮೇಲೆ ಏನಕ್ಕೆ ಓಡೋಗ್ತೀಯ? ಗಾಡಿ ಓಡಿಸ್ಕೊಂಡು ಹೋದ್ರೆ ಸಾಕು, ಗಾಡಿ ರೆಡಿ ಆಗ್ಲಿ. ಇರು ರೆಡಿ ಆದ್ಮೇಲೆ ಗಾಡಿ ತುಂಬ ಅಲ್ಲಿ. ತಗೊಳ್ಳಿ ಸರ್. ಸರ್, ಗಾಡಿ ರೆಡಿ ಆಗಿದೆ ಸರ್. ಕೀ ಗಾಡಿಲೇ ಇದೆ ಸರ್, ಬರ್ತೀನಿ ಸರ್. ಆ ಎ ಸಿ ಪಿ ಬರಕ್ ಮುಂಚೆ ಗಾಡಿ ಎತ್ತಕೊಂಡು ಹೋಗ್ಬಿಡಣ. ಇಲ್ಲ ಕಣ್ರೋ, ಆ ಎ ಸಿ ಪಿಗೆ ಒಂದು ಗತಿ ಕಾಣಿಸೋವರೆಗೂ ನಾವ್ ಎಲ್ಲಿ ಹೋದ್ರೆ ನಮ್ಮನ್ನ ಬಿಡೋದಿಲ್ಲ. ಹಂಗಾದ್ರೆ ಅವನ್ನ ಫಿನಿಶ್ ಮಾಡ್ಬಿಡಣ. ಓ ಸಾರಿ, ಫೋನು. ಏ ಕಡೋ, ಬೇಜಾರದಾಗ ಗೇಮ್ ಆಡ್ತೀನಿ. ಒಳ್ಳೆ ಎಂ ಎಸ್ ಇದೀನ ನೋಡು. ಐಡಿಯಾ ಏನು ಇರ್ಲಿ, ತಗೋ ತಗೊಳ್ಳಿ ಮೇಡಮ್. ಏನಿದು? ನಾನಾ ನಾಯಕ ಅವ್ರು ಕೊಟ್ರು. ನಾನಾ ನಾಯಕ ಯಾರದು? ಲೆಟ್ರ್ ಓದಿ ಮೇಡಮ್, ಗೊತ್ತಾಗುತ್ತೆ.
ಐ ಲವ್ ಯು ಇಂತಿ ನಿನ್ನ ಪ್ರೀತಿಯ ನಾನ ನಾಯಕ. ಹೇಯ್ ಯಾವನೇ ಅವನು ನಾನ ನಾಯಕ ಇದು ಕೂಡ ಆ ನಾನ ನಾಯಕ ಕೊಟ್ಟ ಹೇಯ್ ಯಾವನವನು ನಾನ ನಾಯಕ ಇನ್ನೂ ಬಕ್ಕಿದ್ದೀರ ನೀವು. ಹೌದು ನಾನ ನಾಯಕ್. ಇವತ್ತು ನೀ ನಮ್ಮಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಾನಾ ನಾಯಕ್ ನಾನಾ ನಾಯಕ್ ನಾನಾ ನಾಯಕ್ ನೀನೇ ನಾನಾ ನಾಯಕ್. ತುಮಾರ ಕೇಲ್ ಕತಂ ನಾಟಕ್ ಬಂದ್. ರಿಲ್ಯಾಕ್ಸ್. ಯಾವನಯ ನಾನಾ ನಾಯಕ್ ನೀನೇ ನೀನೇ ನಾನಾ ನಾಯಕ್. ಹೆಣ್ಮಕ್ಕಳಿಗೆ ನೀನ್ ಮೋಸ ಮಾಡದ ತಡೆಯೋದಕ್ಕೆ ಇನ್ನು 100 ಜನ್ಮ ಬೇಕಾದ್ರೆ ಹುಟ್ಟು ಬರ್ತೀವಿ. ನಾನಾ ನಾಯಕ್ ನಾನಾ ನಾಯಕ್ ದೂಸರ ಬೀವಿಯೊಂದ ಆಂಕ್ ಲಗಾಕೆ ಇಜ್ಜತ್ ಲೂಟ್ನ ಗೈರ್ ಕಾನೂನಿ ಮಾತಾಡು. ಸರಿ, ಕಂಡವ್ರ ಹೆಂಗಸ್ರ ಮೇಲೆ ಕಣ್ಣಾಕಿ ಅವ್ರ ಬಾಳಲ್ಲಿ ಆಟ ಆಡ್ತಾ ಇರೋ ನಿನ್ ನಾಟಕದ ಆಟ ಬಾಯಕ. ನೀನ್ ಕೊಟ್ಟಿದ್ ಲೆಟರ್ ಅವಳಿಗೆ ಕೊಟ್ಬಿಟ್ಟೆ, ಆದ್ರೆ ಅವಳ ಗಂಡ ಅಲ್ಲೇ ಇದ್ದ. ಛೇ, ನಾನ್ ನೋಡ್ಲೇ ಇಲ್ಲ. ಯಾವ ಲೆಟರ್? ಇವನೇ ಅವಳ ಗಂಡ ನಾನಾ ನಾಯಕ್. ಓಡು ಇಲ್ಲಿಂದ, ಓಡೋಗು ಇಲ್ಲಿಂದ, ಓಡು. ಎತ್ತ ಕೈ. ನೀನೇ ಏನು ನಾನಾ ನಾಯಕ್? ಕರ್ಮ ನಾನಾ ನಾಯಕ್. ನಾನು ಇನ್ನೇನು ನಾನಾ ನಾನಾ ನಾಯಕ್? ಅಲ್ಲೇನೋ ನೋಡ್ತಾ ಇದೀಯಾ? ಎಲ್ಲಿ ನೋಡು, ನೀನೇನು ನಾನಾ ನಾಯಕ್? ಏನೀಗ ನಾನು ಹೇಳ್ತೀನಿ ನಾನಾ ನಾಯಕ್. ಪಬ್ಲಿಕ್ ಪ್ಲೇಸ್ ಅಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಮಾಡ್ತಿರೋ ಈ ನಾನಾ ನಾಯಕ್ಕೆ ಬುದ್ಧಿ ಹೇಳೋ ಗಂಡಸ್ತನ ಇಲ್ಲಿ ಯಾರಿಗೂ ಇಲ್ಲ. ಬಾ, ಮುಚ್ಚ ಬಾಯಿ. ನೀನ್ ನಮ್ ಬಾಯಿ ಬೇಕಾದ್ರೆ ಮುಚ್ಚಿಸ್ಬೋದು ನಾನಾ ನಾಯಕ್. ಮಠ ಮಠ ಮಧ್ಯಾಹ್ನ ಟೈಟ್ ಆಗಿ ಕೂತಿರಿ, ಗಂಡಸರ ಬಾಯಿ ಮುಚ್ಚಕ್ ಆಗಲ್ಲ. ಯಾರಿದು ಗೊಗ್ಗಯ್ಯ? ಮೇ ಕಮ್ ಇನ್ ಪ್ಲೀಸ್. ಏನಿದು ಕಣ್ಣು ಮೂಗು ಬಾಯಿ ಕಾಣಿಸ್ತಾ ಇಲ್ಲ? ಬಾರಯ್ಯ ಮುಂದೆ. ಇಲ್ ಬರ್ಲಾ? ಅಲ್ಲಿ ಚಡ್ಡಿ ಹಾಕಿರೋ ಗಂಡಸರೆಲ್ಲ ಫೈಟ್ ಮಾಡ್ತಾವ್ರೆ, ತಾವ್ ಚಡ್ಡಿ ಹಾಕಿಲ್ವಾ? ಚಡ್ಡಿ ಒಣಗಕ್ ಹಾಕಿದ್ದೀನಿ. ಥೋಳಿ ಮಿಸ್ಟರ್ ಎಸಿಪಿ. ಅರೆ ಎಸಿಪಿ, ತುಮಕೋ ಹಮಾರೆ ಬಾರೆ ಮೇ ನಹಿ ಮಾಲೂಮ್ ಹೈ. ತಾಳ್ಮೆ ಎಸಿಪಿ, ತಾಳ್ಮೆ. ನಿನ್ನ ಗನ್ನಲ್ಲಿರೋ ಬುಲೆಟ್ ಗಿಂತ ನಿನ್ನ ಫೋನಲ್ಲಿ ಟೈಪ್ ಮಾಡಿರೋ ಮೆಸೇಜ್ ಫಾಸ್ಟ್ ಫಾಸ್ಟ್ ಆಗಿ ಹೋಗುತ್ತೆ. ಎಸಿಪಿ ಥ್ಯಾಂಕ್ಸ್. ಎಸಿಪಿ, ನೀನ್ ನಮ್ಗೆ ಅಮರ್ಸಿ ಕಾನೂನ್ ಕೈಗೆ ತಗೊಂಡು ಮನೆಗೆ ತಗೊಂಡೋಗ್ಬೇಕು ಅಂತಿರೋ 20 ಕೋಟಿ ರೂಪಾಯಿ ಇನ್ಫಾರ್ಮೇಶನ್ ಆಲ್ರೆಡಿ ಟೈಪ್ ಆಗಿದೆ. ನಾನ್ ಒಂದ್ಸತಿ ಕೀರ್ತಿ ಬೀಡಿಗೆ ಪ್ರೆಸ್ ಮಾಡಿದ್ರೆ, ಬಟನ್ 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 ಪ್ರೆಸ್ ಮಾಡಿದ್ರೆ ಸಾಕು. ಚೆನ್ನಾಗಿ ಯೋಚನೆ ಮಾಡಿ. ಹೀಗ್ ಮಾಡೋದ್ರಿಂದ ನಿಮ್ಗೆ ಅನ್ಸಿಗಲ್ಲ. ನೋ ಪ್ರಾಬ್ಲಮ್ ಎಸಿಪಿ, ನಮ್ಗೆ 1 ರೂಪಿ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನಗೆ 25 ಪೈಸಾ ಸಿಗಲ್ಲ, ಅದೇ ನಮ್ ಲೈಫಿನ ಗುರಿ. ಫೋನಲ್ಲಿ ನೆಟ್ವರ್ಕ್ ಇಲ್ಲ. ಏನು ಸರ್? ಪ್ಲೀಸ್ ಸರ್, ಪ್ಲೀಸ್ ಕಾಂಪ್ರಮೈಸ್ ಆಗ್ಬಿಡೋಣ ಸರ್. ನಮ್ ನಮ್ಮಲ್ಲೇ ಯಾಕೆ ಸರ್ ಜಗಳ? ಪ್ಲೀಸ್ ಸರ್. ಅಯ್ಯೋ ಬೇಗ ಡಿಸಿಷನ್ ಬನ್ನಿ ಸರ್, ಎಮೋಷನಲ್ ಎತ್ಬಿಟ್ಟೆ. ರಾಮು ತುಂಬಾ ವೇಟ್ ಇದ್ದಾನೆ ಮಗನೇ. ನಮ್ಮೆಲ್ರಿಗೂ 80% ಸೂಪರ್, ಒಬ್ಬರಿಗೆ 20% ಹೇಗೆ? ನನಗೆ 20% ಒಪ್ಕೋತೀರಾ? ಇಲ್ಲ ಮೆಸೇಜ್ ಮಾಡ್ತೀನಿ. ಕೊಡಲ್ಲ, 20% ಕಮಿಷನ್ಗೋಸ್ಕರ ನಿಮ್ಗಳ ಜೊತೆ ಕಾಂಪ್ರಮೈಸ್ ಆಗಬೇಕಾಗಿಲ್ಲ. ನಾನು ಡಿಪಾರ್ಟ್ಮೆಂಟ್ಗೆ ಇದ್ರ ಬಗ್ಗೆ ಚಿಕ್ಕದಾಗ ಒಂದು ಫೋನ್ ಕಾಲ್ ಮಾಡಿದ್ರೆ 20% ಅವರೇ ತಂದು ನನ್ನ ಕಾಲ್ ಬಿಡಕ್ಕಿಡ್ತಾರೆ. ಅದ್ರ ಮೇಲೆ ಸರ್ಕಾರಿ ಗೌರವ, ಪ್ರಮೋಷನ್, ಟಿವಿ ಪೇಪರ್ ಅಲ್ಲಿ ಇಂಟರ್ವ್ಯೂಸ್ ವಗೇರಾ ವಗೇರಾ ಎಲ್ಲದ ಪಾರ್ಟಿ. ಬಾಯಿ ಮುಚ್ಚು, SMS ಮಾಡ್ಲ. ಬೇಡ ಸರ್, ಬೇಡ ಸರ್, ಬೇಡ ಸರ್, ಬೇಡ ಸರ್. ಹೋಗ್ಲಿ ಬಿಡಿ ಸರ್, ಇನ್ನೊಂದು ಒಳ್ಳೆ ಸೊಲ್ಯೂಷನ್ ಇದೆ ಸರ್ ನನ್ನ ಹತ್ರ. ಸರ್ 60-40 ಮಾಡ್ಕೊಳ್ಳೋಣ ಸರ್. ಆಯ್ತು ಸರ್, 60 ನಮ್ಗೆ. ಫಾರ್ಟಿ ನಿಮಗೆ ಸರ್. ಸರ್ ಯೋಚನೆ ಮಾಡಿ ಸರ್, ಪ್ಲೀಸ್ ಸರ್. ಸರ್ ಇದಕ್ಕಿಂತ ಯಾರು ಒಳ್ಳೆ ಆಫರ್ ಕೊಡೋದಿಲ್ಲ ಸರ್. ಏನ್ ಸರ್ ನೀವು ಒಳ್ಳೆ ಸರ್, ಕುತ್ಕೊಳ್ಳಿ ಸರ್, ಪ್ಲೀಸ್ ನಿಂತ್ಕೋಬೇಡಿ, ಕುತ್ಕೊಳ್ಳಿ ಸರ್, ಯೋಚನೆ ಮಾಡಿ ಸರ್. ಸರ್ ಇದಕ್ಕೆ ಮೇಲೆ ನಮ್ಮ ಬ್ಯಾಂಡ್ ಬಜಾಯಿಸ್ಬೇಡಿ ಸರ್. 60-40 ಸರ್.
ಸರ್. ಡನ್. ಅದ ನಿಮ್ಗೆ 49. ಸಿಗುತ್ತೆ ಕಣ. ಮೂರು ಕೋಟಿನ ಅದ ಹೇಗೋ ಹೇಗೆ ಅಂದ್ರೆ 20 ಕೋಟಿ 60% ಅಂದ್ರೆ 12 ಕೋಟಿ. 12 ಕೋಟಿನ 4 ಭಾಗ ಮಾಡಿದ್ರೆ ಒಬ್ಬೊಬ್ರಿಗೆ 3 ಕೋಟಿ. ಸಿಂಪಲ್ ಗುರು. ಈ 4ನೇ ಪಾರ್ಟಿ ಯಾರು? 1, 2, 3 ಇವ್ 4. ನೀವಿಬ್ರು ಒಂದೇ ಯೂನಿಟ್ ಅಲ್ವಾ? ಅದು ಅದು ಏನದೋದು ನಿನ್ನೆ ರಾತ್ರಿ ತಾನೇ ಹೇಳಿದೆ ನೀವಿಬ್ರು ಒಂದೇ ಯೂನಿಟ್ ಅಂತ. ಏಯ್, ನಿನ್ ಲೆಕ್ಕದ ಪ್ರಕಾರ ಮೂರೇ ಭಾಗ ಅಷ್ಟೇ. ಅದೇಗಾಗುತ್ತೆ? ಅದೇಗಾಗುತ್ತ? ನಿನ್ನೆ ಹೆಡ್ಲೈಟ್ ಹೊಡೆದಾದಾಗ 4,000 ಕೊಡೋ ಅಂತಂದಿದ್ಕೆ ನಮ್ ಇಬ್ಬರದು ಒಂದೇ ಯೂನಿಟ್ ಅಂತಂದ್ರಿ. ಈಗ 12 ಕೋಟಿ ನೋಡಿದ ತಕ್ಷಣ 4 ಭಾಗ ಬಂದ್ಬಿಡ್ತಾ. ಮೂರೇ ಭಾಗ, ಒಂದ್ ಅವಂದು, ಒಂದ್ ನಂದು, ನಿಮ್ಮಿಬ್ಬರದು ಒಂದು. ಅದೇಗಾಗುತ್ತೆ? ಇವ್ರ ಲೆಕ್ಕದ ಪ್ರಕಾರ ನಿನಗೆ ಎಷ್ಟು ಸಿಗುತ್ತೆ? ಇವ್ರ ಲೆಕ್ಕದ ಪ್ರಕಾರ ನಿನಗೆ 2 ಕೋಟಿ ಸಿಗುತ್ತೆ. ನನ್ ಲೆಕ್ಕದ ಪ್ರಕಾರ 3 ಕೋಟಿ ಸಿಗಬೇಕು. ನನ್ ಮಕ್ಳ ಇಬ್ರು ಸೇರ್ಕೊಂಡು ನಮ್ಗೆ ಏ ಮರ್ಸ್ಬೇಕು ಅಂತಿದ್ದೀರಾ? ಅವೆಲ್ಲ ಗೊತ್ತಿಲ್ಲ ಕಣ್ರೋ. ಇವ್ನಿಗೆ 3 ಕೋಟಿ, ನನಗ್ 3 ಕೋಟಿ. ಅದ್ರಲ್ಲಿ 1 ರೂಪಾಯಿ ಕಮ್ಮಿ ಬಂದ್ರು ನಾನ್ ತಗೊಳ್ಳೋದಿಲ್ಲ. ಏ, ಅವ್ನು ತಗೊಳ್ಳಲ್ಲಂತೆ. ಬೇಡ ಬಿಡ. ಏಯ್, ತಗೊಳ್ಳೋದಿಲ್ಲ ಅಂದ್ರೆ ಒಪ್ಕೊಳ್ಳೋದಿಲ್ಲ. ಏನ್ ಎದುರಿಸ್ತಾ ಇದೀಯಾ? ಏನ್ ಇವಾಗ ನೀನ್ ಎದುರಿಸ್ಬಿಟ್ರೆ ಎದುರ್ಕೊಂಡ್ಬಿಡ್ತಾ ಮಿಷನ್ ಹೇಳಿದ್ರೆ ಮೀಟರ್ ಆಫ್ ಆಗ್ಬಿಡುತ್ತೆ ಗೊತ್ತಾ? ನಾಯಿಗಳ ತರ ಕಿತ್ತಾಡೋದ್ ಬಿಟ್ಬಿಟ್ಟು ಈಕ್ವಲ್ ಹಂಚ್ಕೊಳ್ಳಿ. ಒಬ್ಬೊಬ್ಬರಿಗೂ 3 ಕೋಟಿ ಸಿಗುತ್ತೆ. ಅದೇ ಫೈನಲ್ ಡಿಸೈಡ್ ಮಾಡಿ. ಇಲ್ಲ 60-40 ಉಲ್ಟಾ ಮಾಡ್ಲಾ. ಆದ್ರೆ ನಮ್ಮಪ್ಪನ ಗಾಡಿ ಬ್ಲಾಸ್ಟ್ ಮಾಡಿದ್ದಕ್ಕೆ 9,13,028 ರೂಪಾಯಿ ಸಪರೇಟ್ ಆಗಿ ಕೊಡ್ಬೇಕಷ್ಟೇ. ಬೆಣ್ಣೆ ನನ್ ಮಗನೆ, ಹಾಸ್ಟೆಲ್ ಇದ್ದಾಗ ನಿನ್ ಕಟ್ಟಿಂಗ್ಗೆ, ಬೆಳ್ಳಗಾಗ ಫೇರ್ ಅಂಡ್ ಲವ್ಲಿ ಲೋಷನ್ಗೆ, ಮಾಡಲ್ ತರ ಕಾಣ ಬಟ್ಟೆ ಕಾಸು ಕೊಟ್ಟಿದ್ದೆಲ್ಲ ಮರ್ತೋಗ್ಬಿಟ್ಟ. ಅದೆಲ್ಲ ಲೆಕ್ಕ ಹಾಕಿದ್ರೆ ಬಡ್ಡಿ ಸಮೇತ ನೀನೇ ನಮಗೆ ಕೊಡ್ಬೇಕು. ಹಂಗಿದ್ರೆ ನನಗ್ ಕೊಟ್ಬಿಡು. ದಿನ ರಾತ್ರಿ ಸಿಗರೇಟು, ಎಣ್ಣೆ, ಪಾರ್ಟಿ ಅಂತ ನನ್ ದುಡ್ಡಲ್ಲಿ ಮಜಾ ಹೊಡೈಸಿದಲ್ಲ, ಅದನ್ನೆಲ್ಲ ಲೆಕ್ಕ ಹಾಕಿ ಬಾಕಿ ಹಾಕಿದ್ರೆ ನೀನೇ ನನಗೆ 180 ರೂಪಾಯಿ ಕೊಡ್ಬೇಕು. ಮಕ್ಳ ಕೊನೆಗೂ ನಿಮ್ ಬುದ್ಧಿ ತೋರ್ಸೇ ಬಿಟ್ರಲ್ಲೋ. ತಿಂದಿದ್ದಕ್ಕೆ ಉಂಡಿದ್ದಕ್ಕೆಲ್ಲ ಲೆಕ್ಕ ಇಡ್ತೀರಲ್ಲ, ಥೂ ಬಿಕ್ಕಾರಿ ನನ್ನ ದುಡ್ಡಿನ ಹಿಂದೇನೋ, ಇಲ್ಲಿ ಬದುಕೋದು ಹಿಂಗೇನೋ, ಎಲ್ಲ ದುಡ್ಡಿನ ಮಹಿಮೆನೋ. ಗಾಡಿ ನಿಲ್ಸಿದ್ನಲ್ಲ ಡ್ರೈವರ್ ಇಲ್ಲಲ್ಲ. ಡ್ರೈವರ್ ಇಲ್ಲದೆ ಗಾಡಿ ಓಡುತ್ತಾ? ಅರೆ ಲಕ್ಕಪ್ಪ ಸುವರ್ಕ್ಕೆ ಬಚ್ಚೆ. ನಿಮ್ಮಮ್ಮ ಸತ್ ಮೇಲೆ ನಾನು ಆ ಕಾರ್ ತಗೊಂಡಿದ್ನಲ್ಲೋ, ಅದು ನಿನಗೆ ಚಿಕ್ಕಮ್ಮನ ಸಮಾನ. ಅದಕ್ಕೊಂಚೂರು ಕರಡಿನಲ್ಲಿ ಸುಟ್ಟಾಕಿದೆಯಲ್ಲ ಅಮ್ಮ. ನಿನ್ ಚಿಕ್ಕಮ್ಮನು ಹಿಂಗೆ ಅಯ್ಯೋ ಅಯ್ಯೋ ತ ನರಳಿ ನರಳಿ ಸತ್ತಿದ್ದಾಳೆ. ನೀನು ಮಿರರು, ಗ್ಲಾಸು, ವೈಪರು ಏನು ನೋಡಿದೆ ಅವಳ ಸುಟ್ಟಾಕಿದೆಯಲ್ಲೋ. ಅವಳ ಅರ್ಥ ನಾನು ನಿನಗೆ ಕೇಳಿಸ್ತಿಲ್ಲ.
ನಿನ್ನ ಬಿಡಲ್ಲ ಕಣೋ, ನಿನ್ನ ಚಿಕ್ಕಮ್ಮ ಹೆಂಗ ನರಳಿ ನರಳಿ ಸತ್ಲೋ ನೀನು ಅದೇ ರೀತಿ ನರಳಿ ಕೊರಗಿ ಸಾಯ್ಲೇಬೇಕು. ನಿನ್ಗೆ ಮೂರ್ ಗುಂಡಾರಿಸ್ತೀನಿ, ಒಂದು ಇಲ್ಲಿಗೆ ಇನ್ನೊಂದು ಇಲ್ಲಿಗೆ ಇನ್ನೊಂದು ಕಾಲ್ಗೆ. ನನ್ ಸಾಯಿಸ್ಬೇಡಪ್ಪ, ನಾದ್ರೂ 20 ಕೋಟಿ ರೂಪಾಯಿ ಇದೆ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಗಾಡಿ ಚೆನ್ನಾಗಿದೆ. ಯಾವ ಕಡೆ ಹೊರಟಿದ್ದೀರಾ ಸರ್? ನಾನು ಊಟಿ ಕಡೆ ಹೋಗ್ತಾ ಇದ್ದೀನಿ. ನಿಮಗೇನಾದ್ರೂ ಪ್ರಾಬ್ಲಮ್ ಇದೆ ಹೇಳಿ, ನಾನು ಬೇರೆ ಕಡೆ ಹೋಗ್ತೀನಿ. ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ಅದೇ ಕಡೆ ಹೊರಟಿದ್ದೀವಿ. ಊಟಿವರೆಗೂ ಸ್ವಲ್ಪ ಡ್ರಾಪ್ ಮಾಡಿದ್ರೆ. ಐ ಆಮ್ ಸಾರಿ, ನೀವು ಬೇರೆ ಗಾಡಿ ನೋಡ್ಕೊಳ್ಳಿ. ದಯವಿಟ್ಟು ಹಾಗನ್ಬೇಡಿ ಸರ್, ನಾವಲ್ಲಿ ಹೋಗ್ಲೇಬೇಕು ಸರ್, ಅರ್ಜೆಂಟಾಗಿ ಹೋಗ್ಬೇಕು ಸರ್. ಡ್ಯಾಮೆಟ್, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ಬಿಡ್ರಿ. ನೀವು ಎಲ್ಲಿವರೆಗೂ ಹೋಗ್ತಿರೋ ಅಲ್ಲಿವರೆಗೂ ಡ್ರಾಪ್ ಮಾಡಿದ್ರೆ ಸಾಕು ಸರ್. ಸರ್, ವಿ ಆರ್ ವೆರಿ ಡೀಸೆಂಟ್ ಸರ್. ಜೀವನದಲ್ಲಿ ಬದುಕಿ ಬಾಳಿ ಏನಾದ್ರು ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀವಿ ಸರ್. ಚೆನ್ನಾಗಿ ಯೋಚನೆ ಮಾಡಿ, ನಾನು ಎಲ್ಲಿವರೆಗೂ ಹೋಗ್ತೀನೋ ಅಲ್ಲಿವರೆಗೆ ಮಾತ್ರ ಡ್ರಾಪ್. ಅಲ್ಲಿವರೆಗೆ ಸಾಕು ಸರ್. ಇಟ್ಸ್ ಓಕೆ, ಬನ್ನಿ. ಥ್ಯಾಂಕ್ ಯು ಸರ್. ಹೇ, ನೋಡೋ, ಇಟ್ಸ್ ಓಕೆ. ಬೇಗ ಹೋಗಿ ಸರ್, ಟೈಮ್ ಆಗ್ತಾ ಇದೆ. ನಿಮಗಿಂತ ಅರ್ಜೆಂಟು ನನಗೂ ಇದೆ, ಸ್ವಲ್ಪ ತಡ್ಕೊಳ್ಳಿ. ಆಯಿತು ಸರ್. ರೆಡಿ ಆಯ್ತಾ? ತಗೋ, ಮಜಾ ಮಾಡು. ಇನ್ನೊಂದ್ಸರಿ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಸರ್. ಹಾಗಾಗಿ ಏನು ರಿಪೇರಿ ಆದಾಗಿತ್ತು? ಬ್ರೇಕ್ ವೈರು ತುಂಬಾ ಟೆನ್ಷನ್ ಕೊಡ್ತಾ ಇತ್ತು. ಲೂಸ್ ಆಗಿತ್ತೆ, ತುಂಬಾ ಟೈಟ್ ಆಗಿತ್ತು, ಅದಕ್ಕೆ ಕೇಬಲ್ ಕಿತ್ತಾಕ್ಸ್ಬಿಟ್ಟೆ. ಸಾಯೋಕೆ. ಪ್ರತಾಪ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಪ್ರತಾಪ ತೋರಿಸ್ತೀನಿ, ನನ್ನ ಪ್ರತಾಪ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ, ವಂದನೆಗಳು, ಸಾರಿ, ಕ್ಷಮಿಸಿ. ಹಲೋ, ನಮ್ ಕಡೆ ಎನ್ಕೌಂಟರ್ ಮಾಡಿ ಎಲ್ಲೋ ಬಚ್ಚಿಟ್ಕೊಂಡಿದ್ಯಾ? ನಿನ್ ಕತೆ ಮುಗಿಸೇ ಮುಗಿಸ್ತೀನಿ. ಈ ACP ಅತ್ಯಂತ ಸುರಕ್ಷಿತವಾದ ಸ್ಥಳದಲ್ಲಿ ಇದ್ದಾನೆ, ಯಾರು ಇವನ್ನ TOUCH ಟಚ್ ಕೂಡ ಮಾಡಕ್ಕಾಗಲ್ಲ. ಟಚ್ ಮಾಡ್ತೀನಿ, ಟಿಕೆಟ್. ಎಷ್ಟೋ ಜನ ಕ್ರಿಮಿನಲ್ಸ್ಗೆ ಟಿಕೆಟ್ ಕೊಟ್ಟಿರೋ ನಾನು, ನನಗೆ ಟಿಕೆಟ್? ACP ಫ್ರಮ್ ಕ್ರೈಮ್ ಬ್ರಾಂಚ್, PRATAP ಪ್ರತಾಪ್. ಭಯ ಆಗೋಯ್ತಾ? ಮೀಟರ್ ಆಫ್ ಆಗೋಯ್ತಾ? ಏಯ್, ಈ ಡಾಕು ದೇವಪ್ಪನ್ ಟಿಕೆಟ್ ಕೊಡಲ್ಲ ಕಳ್ಳ, ನಿನ್ನಂತವನ್ಗೆ ಫ್ರೀ ಆಗಿ ಕಳಿಸ್ತಾನೆ, ಫ್ರೀ ಆಗಿ. ಬಸ್ಸು ಹೈಜಾಕ್ ಆಗ್ಬಿಟ್ಟಿದೆ ಸರ್. ಅಂಟಿ ಅಂಟಿ, ನೀರ್ ಬೇಕು. ತರ್ತೀನಿ, 5 minutes. ಅಂಟಿ, ನಮ್ಮ ಪ್ಯಾಕೆಟ್ ಬಿಸ್ಕೆಟ್ ಡೆಫಿನೆಟ್ಲಿ ತರ್ತೀನಿ. ಏ ಮಿಸ್ಟರ್, ನೋಡ್ಕೊಂಡು ಹೋಗಕ್ಕಾಗಲ್ವಾ? ಸಾರಿ. ಏಯ್, ಏನ್ ಸಾರಿ? ನಮ್ಮಂತ ಹುಡುಗಿನ ಟಚ್ ಮಾಡದೆ ನಿಮ್ ಇಂಟೆನ್ಷನ್? ಮೊದ್ಲು ಟಚ್ ಮಾಡ್ತೀರಾ, ಆಮೇಲೆ ಸಾರಿ. ನಾಳೆ ಎಲ್ಲಿ ಸಿಗ್ತೀರಾ, ಮತ್ತೆ ಏನ್ ತಿಂತೀರಾ, ಏನ್ ಕುಡಿತೀರಾ, ಆಮೇಲೆ ಒಂದಿನ ಐ ಲವ್ ಯು ತೀರಾ, ಅದೇ ತಾನೆ? ಯಾಕೆ ಬೈಕ್ ಬಂದಾಗ ಮಾತಾಡ್ತಾ ಇದ್ದೀರಾ? ಸಾರಿ ಹೇಳ್ದೆ ತಾನೆ. ಏ ಹಲೋ, ನಿಮ್ ಸಾರಿ ಕೇಳ್ಕೊಂಡು ಸುಮ್ನೆ ಆಗ್ಬಿಟ್ರೆ ದಿನಾ ನಿಮ್ಮಂತ ಗಂಡಸ್ರು ಕ್ಯೂನಲ್ಲಿ ನಿಂತ್ಕೊಂಡು ಟಚ್ ಮಾಡಿ ಸಾರಿ ಕೇಳ್ತಾರೆ. ಅದಕ್ಕೆ ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಏನ್ ತೀರ್ಮಾನ? ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ನನ್ನ ಯಾಕೆ ಟಚ್ ಮಾಡಿದೆ ಅದನ್ನ ಹೇಳು. ನೋಡು, ನನಗೆ ಬಸ್ ಮಿಸ್ ಆಗ್ತದೆ, ತಲೆ ತಿನ್ಬೇಡ. ಓಹೋ, ಹುಡ್ಗಿರ್ನ ಟಚ್ ಮಾಡಕ್ಕೆ ಇದು ಹೊಸ ಪ್ಲಾನಾ? ನಾಚಿಕೆ ಆಗಲ್ವಾ ನಿಮ್ಗೆ ಈ ರೀತಿ ಹುಡ್ಗಿರ್ ಮೇಲೆ ಬೀಳೋಕೆ? ಅಮ್ಮ, ಪೊಲೀಸ್ ಆಫೀಸರ್ ಗೊತ್ತಾಯ್ತಾ? ನಾನು ಪೊಲೀಸ್ ಆಫೀಸರ್ ಆಗ್ಬಿಟ್ರೆ ಹೆದರ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಾ? ಎನಿವೇ, ಐಡಿ ಕಾರ್ಡ್ ತೋರಿಸಿ. ಐಡಿ ಕಾರ್ಡ್, ಕಮಾನ್ ಕಮಾನ್. ಏನು ಇಲ್ವಾ? ಇನ್ನೊಂದ್ ನಾಟಕನಾ? ಎಸ್ಕೇಪ್ ಆಗಕ್ಕೆ ನೋಡ್ತಾ ಇದ್ಯಾ? ಯಾವ ಎಸ್ಕೇಪ್? ಬಸ್ ಹೋಗ್ತಿದ್ದಾರೆ. ಸ್ಟಾಪ್, ಡ್ರೈವರ್.
ನಿನ್ನಿಂದಾಗಿ ನನ್ನ ಬಸ್ ಮಿಸ್ ಆಗೋಯ್ತು. ಅದನ್ನ ನಾನು ನಿನಗೆ ಹೇಳಬೇಕು. ಏನ್ ಮೆತ್ತಿಗೆ ಜಾಗ ಖಾಲಿ ಮಾಡಕ್ ನೋಡ್ತಾ ಇದ್ಯಾ? ಇದು ಒಳ್ಳೆ ತಮಾಷೆ ಆಯ್ತಲ್ಲ, ನಿನಗೆ ಕೆಲಸ ಇಲ್ಲ ಅಂದ್ರೆ ನನಗೆ ಬೇರೆ ಕೆಲಸ ಇಲ್ಲ. ಊಟಿಗೆ ಹೋಗೋ ಬಸ್ ಮಿಸ್ ಆಯ್ತಂದ್ರೆ ಇವಳು ಶುರು ಮಾಡ. ಊಟಿಗೆ ಹೋಗ್ತಿದ್ ನನ್ ಗಾಡಿ ತಪ್ಪಿಸಿ ನೀನ್ ಮಾತ್ರ ಊಟಿಗೆ ಹೇಗ್ ಹೋಗ್ತೀಯಾ? ಇನ್ನೇನ್ ಮಾಡ್ಬೇಕು ಅಂತೀಯ? ಹಿಡಿಬೇಕಲ್ಲ ಇನ್ನೊಂದ್ ಗಾಡಿ ಹೋಗೋದಕ್ಕೆ. ಅಂದ್ರೆ ಬಟಾನಿಕಲ್ ಗಾರ್ಡನ್ ಅಲ್ಲಿ ದೊಡ್ಡ ಎಂ ಕೆಳಗೆ 20 ಕೋಟಿ ಇದೆಯಾ? ಎಸ್. ನೀ ಸುಳ್ಳು ಹೇಳಿದ್ರೆ ಇದೇಗ ಅಂತ ನನ್ನ ಶೂಟ್ ಮಾಡ್ಬಿಡಿ. ಯಾಕಪ್ಪ ಹೊಡೆದೆ? ನನಗೆ ಆರ್ಡರ್ ಮಾಡ್ತೀಯ? ಆರ್ಡರ್ ಅಲ್ಲಪ್ಪ, ಸಜೆಷನ್. ನನ್ ಬೆಪ್ಪಲ್ಲ ನಿಮ್ಮಪ್ಪ, ನನಗೆ ಸಜೆಷನ್ ಕೊಡ್ತೀಯಪ್ಪ? ಅವ್ರು ದುಡ್ಡು ತಗೊಂಡು ಹೋಗ್ಬಿಟ್ಟಿರ್ತಾರೆ. ಅಪ್ಪ ಈಗ ಯಾಕಪ್ಪ ಹೊಡೆದೆ? ಕೆಲ್ಸದ ವಿಚಾರ ಲೇಟ್ ಆಗಿ ಹೇಳ್ತಿದ್ಯಲ್ಲ. 20 ಕೋಟಿ ಅಪ್ಪ ಈ ಕಡೆ ಯಾಕೆ ಬಂದೆ? ಊಟಿ ಇರೋದು ಆ ಕಡೆ. ಅಯ್ಯ ದಟ್ಟ ನನ್ ಮಗನೇ, ಹಿಂಗೋದ್ರೆ 25 ಕಿಲೋಮೀಟರ್ ಏರ್ಪೋರ್ಟ್ ಬರುತ್ತೆ ಕಣ. ಅವ್ರಿಗಿಂತ ಮುಂಚೆ ಫ್ಲೈಟ್ ಒಳಗೆ ನಾವು ಹೇಳ್ತಾ ಕಣ. ನಾನು ಹುಡುಗಿನ ತುಂಬ ಇಷ್ಟಪಟ್ಟೆ, ಅವಳ ಜೊತೆ ಮಾತಾಡಬೇಕು ಅನ್ನೋಷ್ಟರಲ್ಲಿ ಜಸ್ಟ್ ಮಿಸ್ ಆಗ್ಬಿಟ್ಲು. ನಾನು ಅವಳಿಗೋಸ್ಕರ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ ಅಂತ ಹಾಡು ಹೇಳಿದೆ, ಬಂದ್ಬಿಟ್ಲು. ಅನಿಸುತ್ತಿದ್ದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಅಂತ ಅಂದೆ, ಒಪ್ಕೊಂಡ್ಬಿಟ್ಲು. ಆಗ ನಾನು ತುಂಬಾ ಖುಷಿಯಾಗಿ ಓಲವೇ ವಿಸ್ಮಯ ಅಂತ ಜೋಕ್ ಫಾಲ್ಸ್ ಮೇಲೆ ನಿಂತ್ಕೊಂಡು ಹಾಡಿದೆ. ಅವಳ ಮದುವೆಗೆ ಇನ್ನೆರಡು ದಿನ ಬಾಕಿ ಇತ್ತು. ಮುಂದೆ ನೋಡಿ. ಸುಬಿಸುವಾಲಿ ಎದೆಗೂಡಲಿ ಅಂತ ಹೃದಯ ಇಡ್ಕೊಂಡು ಹಾಡೋ ಬಿಟ್ಟೆ. ಕೊನೆಗೆ ಅವರಪ್ಪ ಅಮ್ಮನ ಸೆಂಟಿಮೆಂಟ್ಗೆ ಮನಸ್ಸು ಕರ್ಗೋಗಿ ನನ್ನ ಪ್ರೀತಿನ ತ್ಯಾಗ ಮಾಡಿದೆ. ಅವಳಿಗೆ ಯಾವುದೂ ಗೊತ್ತಾಗ್ಲಿಲ್ಲ. ಅದಕ್ಕೆ ಇವನು ಗೆಳೆಯನಲ್ಲ ಅಂದ್ಬಿಟ್ಲು. ಅದೇ ಫೀಲಿಂಗ್ನಲ್ಲಿ ಆ ರಾಸ್ಕಲ್ ದೇವದಾಸ ಕೂಡ ಯಾವುದು ಕಾಯಿಲೆ ಬರದೆ ಸತ್ವಾಗ್ಬಿಟ್ಟ. ಈ ಟೈಮ್ ಅನ್ನೋದು ಪಕ್ಕಾ 420 ಕಣ್ರಿ. ಮನುಷ್ಯನಿಗೆ ಟೈಮ್ ಸರಿ ಇಲ್ಲದಾಗ ಅವನು ತಲೆ ಕರ್ಕೊಂಡ್ರು ಅದು ತಲೆಯಲ್ಲಿ ಗಾಯ ಆಗಿ ಆ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಈ ಹೃದಯ, ಈ ಹಾರ್ಟ್ಗೆ ಕೈ ಹಾಕಿ ಪರ 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 ಅದ ಕರ್ಕೊಂಬಿಟ್ಟಿದ್ದೀನಿ ಕಣ್ರಿ. ಈ ಡೈಲಾಗ್ ನೆಲ್ಲ ಕೇಳಿದೀನಲ್ಲ? ಕೇಳಿರಲ್ಲ, ನೋಡಿರ್ತೀರ. ಮುಂಗಾರು ಮಳೆ ಕರೆಕ್ಟ್, ಸೂಪರ್ ಹಿಟ್ ಸರ್. ಈಗ ನೀವು ಹೇಳಿ, ಇಷ್ಟಾದ್ಮೇಲೂ ನಾನು ಬದುಕಿರ್ಬೇಕಾ? ನೋ ಸರ್, ಬದುಕಿದ ಪ್ರಯೋಜನ ಏನ್ ಸರ್? ಅದಕ್ಕೆ ನಾನು ಸಾಯ್ಬೇಕು. ಬೇಕಾದ್ರೆ ನೀವು ಸರಿ ಸರ್, ನಮ್ಮನ್ನು ಸಾಯಿಸ್ಬೇಡಿ ಸರ್. ಸರ್ ಸರ್ ಸರ್, ನೋಡಿ ಸರ್, ಯಾವ್ದಾರ ಚಿಕ್ಕ ಮರಕ್ಕೋ ಮೆತ್ತಿಗಿರೋ ಬಂಡೆಗೋ ಗುದ್ದುಬಿಡಿ ಸರ್. ಕೈಗೂ ಕಾಲಿಗೂ ಸಣ್ಣ ಪುಟ್ಟ ಡ್ಯಾಮೇಜ್ ಮಾಡ್ಕೊಂಡು ಬದುಕೊಂಡ್ ಬಿಡ್ತೀವಿ ಸರ್. ಸರ್ ನಮ್ಗೆ 20 ಕೋಟಿ ಸಿಕ್ತಿದೆ ಸರ್, ಅದ್ರ ನೀವು ಒಂದಿಷ್ಟು ಕೋಟಿ ಕೊಟ್ಬಿಡ್ತೀವಿ ಸರ್. ನನ್ನ ಬ್ಯೂಟಿನೇ ಹೋದ್ಮೇಲೆ ಕೋಟಿ ಇಟ್ಕೊಂಡು ಏನ್ ಮಾಡ್ಲಿ? ಅಲ್ನೋಡವನ್ನ ಅಷ್ಟು ಕೈ ಕಾಲು ಇಟ್ಕೊಂಡು ಬೇಡ್ಕೊಂಡ್ರೆ ನಿಲ್ಲಿಸ್ಲಿಲ್ಲ, ನಿಧಾನಕ್ಕೆ ನಿಲ್ಲಿಸ್ತಾ ಇದ್ದಾನೆ. ನಮ್ಮನೇನು ಕೂಬೇಕು ಅನ್ಕೊಂಡ್ಬಿಟ್ಟಿದ್ದಾನೆ. ಬಾಳ ಸಾಯ ಮೂಡೆಲ್ಲ ಹಾಳಾಗೋಯ್ತು. ಬೇಡ್ಕೊಂಡ್ರು ಕೈ ಹೊಡೆದಾದ್ಮೇಲೆ ಇಲ್ಲಿ ಬಂದು ನಿಲ್ಸಿದ್ಯಾ ಗಾಡಿನ? ನಾನೆಲ್ಲ ನಿಲ್ಲಿಸ್ದೆ ಸರ್, ಈ ಸಾಯೋ ಅರ್ಜೆಂಟ್ ಅಲ್ಲಿ ಹಳದು ಗಾಡಿಗೆ ಡೀಸೆಲ್ ಹಾಕ್ಸದೆ. ಏ ಮಗನೇ, ಈ ಡಾಕು ದೇವಪ್ಪನಿಗೆ ಅರೆಸ್ಟ್ ಮಾಡಕ್ಕೆ ಸಿವಿಲ್ ಡ್ರೈವ್ ಕರ್ಕೊಂಡು ಬಂದಿದ್ಯಾ? ಇಲ್ಲ ಡಾಕು ದೇವಪ್ಪಣ್ಣ, ನಾನು ACP ಅಲ್ಲ OCP. ಏನ್ ಬಗಳ್ತಾ ಇದೀಯಾ? OCP ಅಂದ್ರೆ OC ಪಾರ್ಟಿ ಅಂತ. ನನ್ನ ಹೆಸರು ಮೈಲಾರಿ. ಮಕ್ಕ ಎಲ್ಲ ನೋಡ್ತೀರ, ಕೆಳಗಡೆ ಚೆಕ್ ಮಾಡ್ರೋ ಗನ್ ಗಿನ್ ಮಾಡ್ಕೊಂಡೋ? ಏನು ಬನ್ಗೆ ಕಾಸಿಲ್ಲ, ಗನ್ ಎಲ್ಲಿಂದ ಬರುತ್ತೆ ಅಣ್ಣ? ಈ ಮೊಬೈಲ್ ಬಿಟ್ಟು ಬೇರೆ ಏನಿಲ್ಲ ಅಣ್ಣ ಅವನತ್ರ. ನಾನು OCP. ನನ್ನ ಮಗನ್ನ ಕೈ ಕಾಲು ಕಟ್ಟಿ ಹಿಂದ್ಗಡೆ ಬಿಸಾಕ್ರು, ಆಮೇಲೆ ವಿಚಾರಿಸ್ಕೊಳ್ಳ. ಹಿಂದೆ ಸೀಟಲ್ಲಂತೂ ದಯವಿಟ್ಟು ಗುಂಡಿಸ್ಬೇಡಿ, ತುಂಬಾ ಕುಲ್ಕಿ ಕುಲ್ಕಿ ಬ್ಯಾಕ್ ಎರ್ಕೊಂಡು ಹೋಗಿ ಹಾಕ್ರು ಅವನ್ನ. ಗಾಡಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ? ಸ್ಟಾರ್ಟ್ ಮಾಡ್ತಾನ ಮೊಬೈಲ್? ಗಾಡಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ ಸರ್? ಗಾಡಿನ ಸರ್ ಯಾಕೆ ಸರ್ ಹೊಡಿತಿದ್ರ? ಯಾಕೆ ಹೊಡಿತಿದ್ರ? ಯಾಕೆ ಹೊಡಿತಾ ಇದೆ ಅಂದ್ರೆ, ಈ ತರ ಸುಂದರವಾದ ಹುಡುಗಿ ಬಿಸಿಲು ರೋಡಲ್ಲಿ ನಿಲ್ಲಕ್ಕಾಗತ್ತೆ? ಬಿಸಿಲಿತ್ತು ಹೋಯ್ತು.
ಏಯ್ ಸುಂದರವಾದ ಹುಡುಗಿ, ಪಾಪ ಸ್ಕಿನ್ ಬರ್ನ್ ಆಗಲ್ವೇನೆ? ಇವರಿಗಿರೋ ಕರುಣೆ ನನ್ನ ಮಗಳೇ ನಿನಗಿಲ್ವಲ್ಲ ಮಗನೇ. ಸರ್ ಕಾರ್ ಕೆಟ್ಟ ಹೋಗಿದೆ ಸರ್, ಹ್ಯಾಗ ಸರ್ ಲಿಫ್ಟ್ ಕೊಡ್ಲಿ ನಾನು? ಸರ್ ಕಾರ್ ಕೆಟ್ಟ ಹೋದ್ರೆ ಹ್ಯಾಗ ಸರ್ ಲಿಫ್ಟ್ ಕೊಡ್ತಾನ? ಇದನ್ನ ಮುಂಚೆ ಹೇಳಕ್ಕಿಯೋ ನನಗೆ ಟೈಮ್ ವೇಸ್ಟ್ ಮಾಡ್ತಾರೆ. ನನ್ನ ಕಾರ್ ಮೇಲೆ ಏನಾದ್ರು ಕಣ್ಣು ಬಿದ್ದು ಬಿಡ್ತಾ ಅವನಿಗೆ. ಏನ್ ಹೆಸರು? ಸ್ಕಾರ್ಪಿಯೋ. ಅಂದ್ರೆ ನಿಮ್ಮಪ್ಪ ಸಫಾರಿನ? ನಾನು ಹೇಳಿದ್ದು ಗಾಡಿ ಹೆಸರು, ನನ್ನ ಹೆಸರಲ್ಲ. ಹುಡುಗಿ ಸೂಪರ್ ಆಗಿ ಅವಳೆ, ಯಾರಿರ್ಬೋದು ಇವನ್ ಲವ್ವರ ಅಥವಾ? ಈ ಹುಡುಗಿ ಯಾರು, ನನಗೆ ಹುಡುಗಿ ಏನ್ ಸಂಬಂಧ? ಎಲ್ಲಿಗೆ ಹೋಗ್ತಾ ಇದೀವಿ, ಯಾಕೆ ಹೋಗ್ತಾ ಇದೀವಿ ಎಲ್ಲ ಕೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಇಲ್ಲ ಸರ್, ನಮ್ ತಾಯಿಗೂ ಇಲ್ಲ. ಹೆಸರೇನಂದ? ನಾನು ಇನ್ನೂ ಹೇಳಲಿಲ್ವಲ್ಲ ಸರ್. ಈ ಕೇಳ್ತಾ ಇದೀನಲ್ಲ ಬಗಳು, ಹರಿ ನವರತ್ನ್ ಆಯಿಲ್. ಹೌದ್ ಸರ್, ಹೌದ್ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ? ಅದು ಹುಡುಗಿ ನೋಡಕ್ ಹೋಗಿದ್ದೆ ಸರ್. ಮದುವೆಗ? ಮತ್ತಿನ್ನೇನಕ್ ಸರ್? ಏನಾಯ್ತು? ನನಗ್ ಡಬಲ್ ಓಕೆ ಸರ್. ಓಕೆನಾ? ಓಕೆ ಸರ್. ಮದುವೆ ಆವಾಗ? ಹುಡುಗಿ ಓಕೆ ಅಂದಾಗ. ಏನಾಯ್ತು? ಒಂದ್ ನಿಮಿಷ ಸರ್, ಪಂಚರ್ ಏನಾದ್ರು ಆಗಿರ್ಬೋದು. ಪಂಚರ? ಹೇಳಿದ್ ಕರೆಕ್ಟ್ ಸರ್, ಪಂಚರೇ ಆಗಿರೋದು. ಅದನ್ನೇನ್ ಕಿಸ್ಕೊಂಡು ಹೇಳ್ತಾ ಇದ್ದೆ ನಾನು? ಕರ್ಮಾನನ್ ಮಕ್ಕಾಯ್ ನೋಡ್ತದೆ. ಸ್ಟೆಪ್ನಿ ಚೆಂಜ್ ಮಾಡೋಗು. ಸ್ಟೆಪ್ನಿ ಇಲ್ಲ ಸರ್. ಅಯ್ಯನ್ ಗಾಡಿ ಅಂತ ಇಟ್ಟ ಮೇಲೆ ಅದಕ್ಕೊಂದು ಸ್ಟೆಪ್ನಿ ಇರ್ಬೇಕು ತಾನೆ? ಏನ್ರಿ ನನ್ ನೋಡ್ಕೊಂಡು ಏನೇನು ಅಂತಿದ್ದೀರಾ? ಹೆಂಗಿದೆ ಮೈಗೆ? ನಿಂದೊಂದ್ ಶುರು ಆಯ್ತು, ನಿನ್ ಬಗ್ಗೆ ಯಾರು ಮಾತಾಡಿದೀಗ? ಏ ತಗಡು, ಏನ್ ಮಾಡ್ಬೇಕೀಗ? ಏನ್ ಸರ್, ಏನ್ ಹಂಗ್ ಬೈತಾ ಇದೀರಾ? ಬಂದಿದ್ ನನ್ ಗಾಡಿಲಿ, ಕುಂತಿದ್ ನನ್ ಗಾಡಿಲಿ, ಏನಕ್ ಬೈತಾ ಇದೀರಾ? ರೆಸ್ಪೆಕ್ಟ್ ಇರ್ಲಿ, ರೆಸ್ಪೆಕ್ಟ್. ಮುಖಾಮುಖಿ ಅವರು ಊಟಿಗೆ ಹೋಗ್ಬೇಕು. ಯಾರು ಬೇಡ ಅಂದ್ರು? ಅರ್ಧ ದಾರಿಲಿ ನನ್ ಕೈ ಕೊಡ್ತಿದ್ಯಾ? ಕೈತಿಗೆ ಕೈತಿಗೆ ಇಲ್ಲೇ ಊಟಿಗೆ ಹೋಗಿದ್ರೆ ಹೋಗು, ಕರ್ಕೊಂಡು ಹೋಗ್ತೀನಿ ಅಂತ ಅಗ್ರಿಮೆಂಟ್ ಬರ್ಕೊಂಡಿದ್ದೀನಿ. ಅಳದ್ ನಿಲ್ಸು ಫಸ್ಟು, ಅಳದ್ ನಿಲ್ಸು. ಸರ್ ಸರ್ ಸರ್, ಹೆಣ್ಮಕ್ಳು ಸರ್, ಹೆಣ್ಮಕ್ಳು ಕಣ್ಣಲ್ಲಿ ರಾಕ್ಬೇಡಿ ಸರ್, ನನಗ್ ತುಂಬಾ ನೋವಾಗುತ್ತೆ ಸರ್. ಲೇಡೀಸ್ ಲೇಡೀಸ್. ಏನಂದ್ರಿ? ಲೇಡೀಸ್ ಲೇಡೀಸ್, ಕಣ್ಣಲ್ಲಿರು ಬೇಡ ಸರ್. ಲೇಡೀಸ್ ಸೆಂಟಿಮೆಂಟ್? ಹೌದು ಸರ್. ಹೌದಾ? ಲೇಡೀಸ್ ಲೇಡೀಸ್ ಸೆಂಟಿಮೆಂಟ್. ಏನ್ ಲೇಡೀಸ್, ಕಣ್ಣಲ್ಲಿ ನೀರ್ ಹಾಕ್ಲೇಬಾರ್ದು ಮಗನೇ, ನಿನ್ಗೆ ಇದು ಬೇಕು ಇನ್ನು ಬೇಕು. ಮೇಡಮ್ ಮೇಡಮ್ ಮೇಡಮ್, ಅರ್ಜೆಂಟ್ ಅಂದ್ರೆ ಇಬ್ರು ಊಟಿಗೆ ಹೋಗ್ಬೇಕು. ಸಾರಿ ಸರ್, ಯು ಆರ್ ಟೂ ಲೇಟ್, ಆಲ್ ದಿ ಫ್ಲೈಟ್ಸ್ ಹ್ಯಾವ್ ಗಾನ್. ಫೋನ್ ಗೆ ಮಾಡ್ಬಿಟ್ಟು ನಿಲ್ಸ್ಬಿಡು, ನಿಲ್ಸಿಡಕ ಕೇಳಿ. ಸರ್, ಇಟ್ಸ್ ನಾಟ್ ಆಟೋ ರಿಕ್ಷಾ ಆರ್ ಸಿಟಿ ಬಸ್, ಇಟ್ಸ್ ಎ ಫ್ಲೈಟ್. ಬೇರೆ ಯಾವ್ದಾದ್ರು ಫ್ಲೈಟ್ ಇದೆಯಾ? ನೋ ಸರ್, ಸಾರಿ, ನಾಳೆವರೆಗೂ ಯಾವ್ದು ಫ್ಲೈಟ್ ಇಲ್ಲ. ಏನ ಮಾಡೋದು, 25 ಕಿಲೋಮೀಟರ್ ವಾಪಸ್ ಕರ್ಕೊಂಡ್ಬಿಟ್ಟಲ್ಲೋ ಅವನಂಗೆ. ಬಿಡ ಸ್ವಲ್ಪ ಅಪ್ಪ. ಏನು ಫ್ಲೈಟ್? ಫ್ಲೈಟ್ ನಿಂತಿದೆ ಲೇಡೀಸ್, ಆಗ್ಬಿಟ್ಟು ಸುಳ್ಳು ಹೇಳ್ತೀಯಲ್ಲ, ಹೋಗಮ್ಮ ನೀನು. ಸರ್ ಫ್ಲೈಟ್ ನಿಂತಿದೆ ಬಟ್ ಪೈಲಟ್ ಮಲಗಿದ್ದಾನೆ. ಮಲಗಿದಾರ? ಯಾರ ಜೊತೆ? ಎಲ್ಲಿ? ಅಲ್ಲಿ ಪೈಲಟ್. ಹಲೋ ಹಲೋ ಸರ್. ಎದೇಳಿ ಸರ್. ಏನ್ ಕೊಡ್ದೋ ಗಬ್ಬು ಆಸ್ನೇಲ್ಲ ಸರ್. ಸರ್ ಎದೇಳಿ ಸರ್. ಸರ್ ಹೆಲಿಕಾಪ್ಟರ್ ಬಿಡ್ತಾವನಲ್ಲೋ ಇವನ್, ಹೆಂಗೋ ಎಬ್ಬರ್ಸೋದ್ ನಾವು. ಆದರೆ ಈ ಸಾವು ನಮಗೆಲ್ಲರಿಗೂ ಒಂದು ಕೊಡುಗೆಯನ್ನ ಕೊಟ್ಟಿದೆ, ಅದೇ ಬದುಕು. ಈ ಸಾವು ಎಷ್ಟು ವಿಚಿತ್ರವೆಂದರೆ ಮುಂದೆ ಇದ್ರೂ ಕಾಣೋದಿಲ್ಲ, ಹಿಂದೆ ಬಂದರೂ ಗೊತ್ತಾಗಲ್ಲ. ಅದು ಗೊತ್ತಾಗುವಷ್ಟರಲ್ಲಿ ನಾವು ಸಾವಿಗೆ ತುಂಬಾ ತುಂಬಾ ಏನೇ ಆದರೂ ನಾವು ಸಾವಿನ ದವಡೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಎಲ್ಲೇ ಬಚ್ಚಿಟ್ಕೊಂಡ್ರು ಸಾವು ನಮ್ಮನ್ನ ಕೈ ಬೀಸಿ ಕರೀತಾರೆ. ಸದಾ ನಿಮ್ಮ ಸೇವೆಯಲ್ಲಿ ಬಾಂಡ್ ಡಿಕೆ. ಫ್ಲೈಟ್
ಹಲೋ 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 ಹಲೋ, ನಿಮ್ ಬಸ್ಸು ನಿಮ್ ಮಕ್ಕಳು ನಿಮ್ಮನ್ನ ಊಟ ತನಕ ತಲುಪಿಸಾಯ್ತು. ಓಕೆ ಬರ್ತೀವಿ, ಬಿಟ್ಬಿಡಿ. ಏನೋ ಇವನೋ 20 ಕೋಟಿ ಕಣೋ, 20 ರೂಪಾಯಿ ರೇಂಜ್ ಹೋಗ್ತಾನಲ್ಲ, ಜ್ಞಾನ ಮಾಡ್ಕೊಂಡು ಓಡಿಸ್ತಾ ಅನ್ಕೋಣ. ಹಿಂದಿಲ್ಲ ಇಂಗ್ಲಿಷ್ ಎಲ್ಲ ಹೇಳ ಅವನಿಗೆ. ಅಪ್ಪ ಊಟಿ 4 ಕಿಲೋಮೀಟ್ರು. ಊಟಿ ಗಾರ್ಡನ್ ಅಲ್ಲಿ ದೊಡ್ಡ ಎಮ್ಮ, ಆ ಎಮ್ ಕೆಳಗೆ 20 ಕೋಟಿ ದುಡ್ಡು ಸೆಟ್ಲ್ ಆಗ್ಬಿಡ್ತೀನಿ. ಅಯ್ಯೋ ಮಗ, ಆ ದೊಡ್ಡ ಎಮ್ಮ ನೋಡಕ್ ಹೆಂಗ ಅವಳೆ, ನನಗೆ ಅಡ್ಜಸ್ಟ್ ಆಯ್ತವಳ. ನಾನು ಹೇಳಿದ್ದು ದೊಡ್ಡ ಅಮ್ಮನ ಬಗ್ಗೆ ಇಲ್ಲ, ದೊಡ್ಡ ಎಮ್ಮ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದ. ಹಾರ್ಡ್ವೇರ್ ಶಾಪ್ ಬಾಜು ಗಾಡಿ ಸ್ಟಾಪ್ ಕರೋ, ಗುಗ್ಲಿ ಪಿಕಾಸಿ ಇಪ್ಪತ್ತು ಕೋಟಿ ಆಗ್ಬಿಟ್ಟು ನಿನ್ಗೆ ಅಮ್ಮನ್ ಮಾಡ್ಬಿಡ್ತೀನಿ. ಮಗ, ಈ ಡಾಕು ದೇವಪ್ಪನಿಗೆ ಎಲ್ಲ ಗೊತ್ತು, ಈ ಎಮ್ ಹೆಂಗಿರ್ತದೆ ಹುಡುಕ್ರಿ. ಅನ್ಎಜುಕೇಟೆಡ್ ನೀನಾ? ಸಿಕ್ತಾನ ಎಮ್ಮೋ? ಏ ಬಿ ಸಿ ಇದೇ ಸಿಕ್ತಿಲ್ಲ, ಎಮ್ ಎಲ್ಲಿ? ಏಯ್, ನಾವು ಹುಡುಕ್ತಿರೋದು ಎಮ್ಮು ಕಣ. ಎ ಬಿ ಸರ್ ಅವನು ಯಾರ? ಡ್ರೆಸ್ ನೋಡಿದ್ರೆ ಗೊತ್ತಾಗೋದಿಲ್ವನ ಯಾವನ ಮಾಲಿ ಇರ್ಬೇಕು. ಅಯ್ಯಪ್ಪ, ಮೈಯಲ್ಲಿರೋ ನೀರೆಲ್ಲ ಬಂದ್ಬಿಡ್ತು, ಆದ್ರೆ ಎಮ್ ಸಿಗ್ತಾ ಇಲ್ವಲ್ಲ, ಎಲ್ಲಿ ಹುಡ್ಕೋದು? ಈ ಕಡೆ ಇರ್ಬೋದಾ? ಈ ಕಡೆ ಹೌದು. ಯಾರಪ್ಪ ಇದು? ಯಾಕಲ ಎದುರಿಸ್ತೀಯ? ಎಂ ಸಿಕ್ತೇನ್ರಿ? ಎಂ ಸಿಗ್ಲಿಲ್ಲ, 3 ಜನ ಯಾರು ಸಿಕ್ರು? 3 ಜನ ಯಾರದು? ಬನ್ನಿ ಬನ್ನಿ. ಇವನ್ ಯಾವನಪ್ಪ? ಕಾಮೇಶ. ಕಾಮೇಶ ಇವನ್ ಯಾವನಯ್ಯ? ಹೆಸಲ ಹೇಳ ಕಾಮೇಶ ಅಂತ. ಏ ಕಾಮೇಶ ಅಲ್ಲಯ್ಯ, ನೋಡಲ್ಲಿ ಶ್ಯಾಮ್. ಶ್ಯಾಮ್? ಶ್ಯಾಮ? ಯಾವ ಶ್ಯಾಮೋ ಏನೋ ಸುಸ್ತು. ಈ ಅಪ್ಪ ಯಾರ ಕಣಯ್ಯ? ನಿಂದ ಹೇಳಿಲ್ವಾ? ಏನ್ ಹೇಳಿದೆ ನೀನ್ ತಲೆ? ಅಲ್ಲಿ ನೋಡಲಿ ಸೋಮನಾಥ್ ಅಂಕಲ್, ಇವ್ರು ಯಾಕೆ ಇಲ್ಲಿ ಬಂದ್ರು? ನನಗೇನ ಗೊತ್ತು ಅಪ್ಪ. ಈಗ ಇವನು ಯಾವನಪ್ಪ? ರಾಮ. ಅಯ್ಯೋ ನನ್ನ ಕರ್ಮಾರಿ. ಕೈಂಡ್ ಅಟೆನ್ಷನ್ ಪ್ಲೀಸ್. ಟೀರಿ ಎಮ್ಮಿಲಿ ನೀವೆಲ್ಲ ಇಲ್ಲೇ ಬಚ್ಚಿಟ್ಕೊಂಡಿದ್ರಿ ಅಂತ ಗೊತ್ತಿದೆ, ದಯವಿಟ್ಟು ಆಚೆ ಬನ್ನಿ. ಬರಲ್ಲ ಆಚೆ ಬನ್ನಿ. ಏಯ್, ನೀನು ಈ ಮಾಲಿ ಜೊತೆ ಏನೋ ಮಾಡ್ತಿದ್ಯಾ? ಏಯ್, ಇವರು ಡಾಕು ದೇವಪ್ಪನ್ನು ನಡೆದಾಡೋ ಕರೆಂಟು ಮುಟ್ಟಿದ್ರೆ ಶಾಕು. ಎಲ್ಲಿ ಹೊಡಿಲ ಇಲ್ಲ, ಹೊಡೆದ್ ಬಿಟ್ಟಲ್ಲಪ್ಪ. ನಾನು ಹೇಳಿದ ಶಾಕು. ನೀನ್ ಯಾಕೆ ಇಂತ ಬಿಲ್ಡಪ್ ಗಳೆಲ್ಲ ಕೊಡ್ತೀಯ? ಒಬ್ಬ ಡಾಕು ಅನ್ನೋ ಭಯ ಬಂತಿಂದೆ ಹೊಡೆದ್ ಬಿಟ್ಟಲ್ಲ. ಬಂದು ಒಕ್ಕರ್ಸಿದ್ರು ನೋಡು, 3 ಜನ ಪೀಡೆಗಳು. ಆ ಮೂರ್ ಯಾಕೆ? 4 ಅಂತ ಹೇಳು, ನಿನ್ನೆಲ್ ಬಿಟ್ಕೊಂಡೆ ಯಾಕೆ? ಚೆನ್ನಾಗಿರಲ್ಲ ಇದೆಲ್ಲಾ. ನೀವು ನೀವೇ ಕಿತ್ತಾಕ್ತೀರಾ, ನಾನು ನೀವು ಎಲ್ಲ ಸೇರಿ ಕಿತ್ತಾಕೋಣ. ಹಲೋ, ನಾವೆಲ್ಲ ಕಿತ್ತಾಡೋದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಕಿತ್ತಾಕೋದ್ರ ಬಗ್ಗೆ ಅಲ್ಲ. ಕಿವಿ ಬೇರೆ ಕೇಳ್ತಾ ಇಲ್ಲ, ನನ್ನನ್ನು ಏನ್ ಮಾಡ್ಬೇಕು ಅಂತಿದ್ಯ ಬಾಯಿ? ಇಲ್ಲೋಡೆ, ಬಿಗ್ಗೆಮ್ ಯಾರಿಗೆ ಸಿಕ್ಕಿದ್ರು ದುಡ್ಡನ್ನ ಒಬ್ನೇ ಹೊತ್ಕೊಂಡು ಹೋಗಕ್ ಆಗೋದಿಲ್ಲ. ಆಗುತ್ತಾ? ಒಟ್ಟಿಗೆ ಮುಡ್ಕೊಳ, ದುಡ್ಡನ್ನ ಒಟ್ಟಿಗೆ ಹಂಚ್ಕೊಳ್ಳೋಣ. ಇಪ್ಪತ್ತು ಕೋಟಿ
ಉಡ್ಕಿ ಉಡ್ಕಿ ಸಾಕಾಯ್ತು. ದೊಡ್ಡ ಮೆಲ್ಲಿದ್ಯಪ್ಪ. ಇಲ್ಲ ಎಲ್ಲೋ ಇರುತ್ತೆ ಆ ಶಾಸ್ತ್ರಿ ಹೇಳ್ತಾ ಇದ್ದ ದೊಡ್ಡ ಎಮ್ಮಂತ. ನಮ್ ಗ್ರಾಚಾರಕ್ಕೆ ಪಕ್ಕದಲ್ಲಿದ್ರು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಸರಿ ಕಣ್ಬಿಟ್ಟು ಹುಡುಕ್ರು. ಮೈಲಾರಿ ಸುಮ್ನೆ ನಿಂತ ಜಾಗದಲ್ಲಿ ಮಾತಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅಂಕಲ್ ನೀವ್ ಆ ಕಡೆ ಹುಡುಕಿ. ಅಂಕಲ್ ನೀವಿಬ್ರು ಈ ಕಡೆ ಹುಡುಕಿ. ಏ ಬಾರ ಹೋಗ ಹುಡುಕ. ಏನ ನೋಡ್ತಿದ್ಯಾ? ಅದು ಐ ಎಂ ಅಲ್ಲ ದೇವಪ್ಪಣ್ಣ. ಇಲ್ಲಿ ನೋಡಿ ಇಲ್ಲಿ ಎಂ ಎಂ ಅಲ್ಲ ಕಣ್ಣ. ತಿಂತಿ ನಾ ಮಾಡುವೆ ನಾ ಹೋಗ್ಲ ಹುಡುಕ್ಲ. ಅವನೇನೋ ಬಗಳದ ಶಾಸ್ತ್ರಿ. ಅವನ್ ಮಾತ್ ನಂಬ್ಕೊಂಡು ಬಂದು ಇಲ್ಲಿ ಪರದಾಡ್ತಿದೀವಲ್ಲ. ಅಯ್ಯೋ ಏ ಹೋಗ್ಲಿ ಬಿಡು ಕಾಗೆ ಮೇಲೆ ಆಮೇಲೆ ಸೇಡ್ ತೀರ್ಸ್ಕೊಂಬ. ಇದುವರೆಗೂ ಎಮ್ಮು ಎಮ್ಮು ಅಂತಿದ್ದೆ, ಈಗ ಎಷ್ಟು ಆಗುತ್ತೆ ಬಿಟ್ಟ ಅಂದ್ರೆ. ಎಂ ಫಾರ್ ಮನಿ. ಇವನೇ ಅವನಲ್ಲೇ ಅವನು ನಿನ್ ಮುಂದೆ ಜುಜುಬಿ ಹೋಗ ಅವಾಜ್ ಹಾಕು. ಏಯ್ ನೀನ್ ಯಾವನಲ್ಲೇ ಸಿ ಎಮ್ಮ ಪಿ ಎಮ್ಮ ಇಲ್ಲ ರಾಷ್ಟ್ರಪತಿನ ಇಲ್ಲ ಅದಕ್ಕಿನ ಮೇಲೆ ಹೋಗ. ನೀನು ಸಿಕ್ಕಿದಾಗಿಂದ ಈ ಡಾಕು ದೇವಪ್ಪ ಅಂದ್ರೆ ಯಾರಿಗೂ ಭಯನೇ ಇಲ್ಲ ನೋಡು. ಅವ್ರಿಗೆ ಸರಿಗೆ ನಿಮ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ಇಂಟ್ರೊಡ್ಯೂಸ್ ಮಾಡ್ತೀನಿ ಸರ್. ಇವರು ನೋಡಿ ಸರ್, ಈ ಪೂರ್ತಿ ಹಣನ ನೀವೊಬ್ರೆ ತಗೊಂಡೋಗೋದಕ್ಕೆ ನಾವು ಬಿಡೋದಿಲ್ಲ. ನಾವು ಬಿಡೋದಿಲ್ಲ. ಪೂರ್ತಿ ಹಣ ನನ್ನೊಬ್ನಿಗೆ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬನ್ನಿ ಸರ್, ಮೊದಲು ಅಗೀರಿ ಆಮೇಲೆ ಹಂಚ್ಕೊಳ್ಳೋದು. ನಾನು ಕೇಳ್ತಾ ಇರೋದು ಮೊಬೈಲ್ ಫೋನ್. ನನ್ನ ಫೋನಲ್ಲಿ ರೋಮಿಂಗ್ ಫೆಸಿಲಿಟಿ ಇಲ್ಲ ಸರ್. ನಂದು ನಿಮ್ದ ಜೋಬಲಿದೆ. ಆಮೇಲೆ ಹೇಳ್ತೀನಿ. ಹೋಗಿರಿ ಹೋಗಿ. ನೇಗಿಲು ಹಿಡಿದು ಹೊಲದಲ್ಲಿ ದುಡಿವ ಉಳುವ ಯೋಗಿ ನೋಡಲು. ಬಟ್ಟೆತ್ತಾವ ಆಗಿರ್ಲ ಅಂದ್ರೆ ಹಾಡು ಬೇರೆ ಹೇಳ್ತಾವ್ರೆ. ನನ್ನ ಶಿಷ್ಯಂದ್ರೆ ಏನಾದ್ರೂ ಇಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಗದ್ ಬಿಸಾಕಿರೋರು. ಆಗಿರ್ರೆ ನಂಗೆ 100 ರೂಪಾಯಿ ಕಡಿಮೆ ಕೊಡ್ರಪ್ಪ. ಅಯ್ಯಾ ಬೀದರಲ್ಲಿ ಬಾವಿ ತೊಡ್ದಂಗೆ ಆಯ್ತಪ್ಪ. ನಂಗೊಂದು 50 ರೂಪಾಯಿ ಕಡಿಮೆ ಕೊಡಿ ಸರ್, ನನ್ನ ಮಗ ಆಗಿತ್ತವನ್ ಸರ್. ಏ ಆಗಿರ್ಲ ಬೇಗ ಬೇಗ. ಏಯ್ ಭಯೋತ್ಪಾದಕ ಬರೇ ಏನ್ ಸುತ್ತಿ ಹೇಳ್ಕೊಂಡು ಹಳ್ಳ ಆಗಿತ್ತಾ ಇದೆ ಗುಂಡಿ ಮುಚ್ತಾ ಇದ್ದ. ನಾನ್ ಹೇಳ್ದೆ ಈ ಕಡೆ ಅಂತ ಬಂದ್ರ ಆ ಕಡೆ ಹೋಗೋಣ. ಏನ್ ಕಿತ್ತಾಡ್ತಾ ಇದೀರಾ ಬರ್ರ ಈ ಕಡೆ? ಮೈಲಾರಿ ಎದ್ದೇಳು ಮೈಲಾರಿ. ಬಾಯಿ ಕಡೆ ಅಂತ ಹೇಳದ್ನಲ್ಲ. ಏಯ್ ಸರಿ ಆಚೆ ಚಡಿಗೋಗ್. ಒರಿಜಿನಲ್ ನೋಟ್ಸ್ ಇದ್ರಲ್ಲಿ ಒಂದ್ ಭಾಗ ಸೋಮನಾಥ್ 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 ಸೋಮನಾಥ್ಗೆ ಕಾಮೇಶ್ ಇದ್ರಲ್ಲಿ ಒಂದೊಂದ್ ಭಾಗ ಸೋಮನಾಥ್ಗೆ ಕಾಮೇಶ್ಗೆ ಇನ್ನೊಂದ್ ಭಾಗ ರಾಮ್ಗೆ ಶ್ಯಾಮ್ಗೆ. ಅದೇ ನಮ್ದು ಒಂದ್ ಭಾಗ. ಮಾತಾಡಿರೋ ಪ್ರಕಾರ ನೀ ಇಬ್ರು ಒಂದೇ ಯೂನಿಟ್ ತಾನೆ ಏನ್ರಪ್ಪ? ನಾನೇ ಬೇರೆ ಅವನೇ ಬೇರೆ ನಮ್ದು ಎರಡು ಯೂನಿಟ್. ಸರಿ ಹೋಗ್ಲಿ ಬಿಡಿ,
ಈಗ ನಿಮ್ ಲೆಕ್ಕದಲ್ಲಿ ಇವ್ರ ಕಾರ್ ಬ್ಲಾಸ್ಟ್ ಆಗಿದೆಯಲ್ಲ, ಅದ್ರ ದುಡ್ಡು ಕಟ್ಕೊಂಡ್ಬಿಡಿ. ಕಾರು ಕಾಮೇಶ್ವರದಲ್ಲ ಸರ್, ಕಾಮೇಶ್ವರ ಅಪ್ಪನ. ಹೌದು ಸರ್, ಅದ್ ನೀವೇ ತಾನೆ ಅಂಕಲ್. ಕಾಮೇಶಿಗೆ ಬರೋ ಭಾಗದಲ್ಲಿ ಆ ದುಡ್ಡು ತಗೊಂಡ್ಬಿಡಿ. ಯಾಕೆ ಯಾಕೆ ಗಾಡಿ ಹಾಳು ಮಾಡಿ ನೀವು ತಾನೆ? ನಾನೇ ಕೊಡ್ಲಿ? ಯಾರ್ದ ಗಾಡಿ? ನೀನ್ ಕೊಟ್ಕೊ, ನಾನೇ ಕೊಡ್ಲಿ. ಬ್ಲಾಸ್ಟ್ ಮಾಡಿದ್ಯಾರು? ದುಡ್ಡು ನಂದು 10 crore. ಈಗ ದುಡ್ಡಿಗೆ ಕಿತ್ತಾಡ್ತಾರದ್ ಯಾರು? ಅವರು. ಅವ್ರ ತಾನೆ. ಹೋಗಿ ನ್ಯಾಯ ಪಂಚಾಯತಿ ಮಾಡು, ಮಾಡ್ಬಿಟ್ಟು ದುಡ್ಡು ತಗೊಂಡೋಗು. ಏನಾಯ್ತು ನನ್ನ ಮಗನ? ಹೇಳಬೇಕು. ನನ್ನ 10 crore ಎಲ್ಲಿ? 10 crore ಮತ್ತೆ ಆಟೋದಲ್ಲಿ ಬಿತ್ತಲ್ಲ. ಶಕಲಕ ಬೂಮ್, ಶಕಲಕ ಬೂಮ್, ಶಕಲಕ ಬೂಮ್, ಶಕಲಕ ಬೂಮ್.
ಚೊಲ್ಲಿಡು ಮುದ್ದು ಮುದ್ದು ಗೊಂಬೆಯೇ, ಕಣ್ಣಲ್ಲೇ ಕೊಲ್ಲುತ್ತೀರ ಏನೋ ಕಲೆಯೇ ಅಂತ ಚಂದ. ಓ ಇಯಮ್ಮ ಪೂ ಬಣ್ಣ ಬಣ್ಣ ಬೊಕ್ಕೆ ಶಾಪೂ, ಕೀರ್ತಿ ಚೌಲ ಬಾಗುಂದಿ ಚಾಲ ಅಂದಿದ್ದಾರೆ ಕುರ್ಕುರೆ. ಗುರು ಲಿಟಲ್ ಸ್ಟಾರ್ ಎಂಟ್ರಿ, ಬೀಟ್ ಚೇಂಜ್ ಮಾಡು ಗುರು. ಯಶಸ್ವಿಯಾಗಿ ನಡೆಸಿಕೊಟ್ಟ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೂ ಅವರ ಸಂಗಡಿಗರಿಗೂ ಮತ್ತೊಮ್ಮೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನೇನು ಪ್ರಾರಂಭವಾಗಲಿದೆ. This is amazing. We didn't expect this. Yeah, yeah. Hey, yeh ni dilla? How do? Dutu, dutu. Ippat koti. Nodi na ippu set lag padu. Ha. Ippat koti? Yeah, yeah. Yeah, yeah. You're very, yeah. Very, very great. Oh, thanks. Thanks. Friends, you're one dalla, yeh dalla. Ippat koti tani dare. Give them a big hand. How do? 20 ಕೋಟಿ ಇದೆ. ನೀವು 7 ಜನ ಇದ್ದೀರಾ, ಯಾರ್ಯಾರು ಶೇರ್ ಎಷ್ಟು ಅಂತ ಹೇಳ್ತೀರಾ? ನಾನು ಮೈಕ್ ಮುಂದೆ ತನ್ನಿ. ನಂದು 3 ಕೋಟಿ. ನಂದು 3 ಕೋಟಿನೇ. ನಂದು 2 ಯೂನಿಟ್, 6 ಕೋಟಿ. ನಿಮ್ಮಿಬ್ಬರದು ಒಂದೇ ಯೂನಿಟ್, 3 ಕೋಟಿ. ನಂದು 10 ಕೋಟಿ, 1 ರೂಪಾಯಿ ಕಮ್ಮಿ ಇಲ್ಲ. ಮೊದಲು ಹೇಳಿರೋ ಪ್ರಕಾರ ನಂದು 8 ಕೋಟಿ. ಇವತ್ತಿನ ದಿವಸ 1 ರೂಪಾಯಿ ದಾನ ಮಾಡಕ್ಕೂ ಜನ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಇವರು ಪೈಪೋಟಿ ಮೇಲೆ ನಮ್ ಸಂಸ್ಥೆಗೆ 20 ಕೋಟಿ ದಾನ ಮಾಡಿದ್ದಾರೆ. ಹೃದಯವಂತರೆ, ತಮ್ಮೆಲ್ರಿಗೂ ನಮ್ಮ ಹೃದಯ ಪೂರ್ವಕ ಸ್ವಾಗತ. ಈ ಅನಾಥ ಮಕ್ಕಳ ಸಂರಕ್ಷಣೆಗೋಸ್ಕರ ಹಣ ಸಂಗ್ರಹಣೆ ಮಾಡೋದಿಕ್ಕೆ ಈ ಕಾರ್ಯಕ್ರಮ ರೂಪಿಸಿದ್ದೀವಿ. ಈ ಮಕ್ಕಳಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಕ್ಕಳ ನೀವು ಯಾರೂ ಅನಾಥರಲ್ಲ ಅಂತ. ಆದರೆ ನನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನ್ನ ಮಾತು ಸುಳ್ಳಾಗ್ಲಿಲ್ವಲ್ಲ ಅಂತ. ಎಲ್ಲಿವರೆಗೂ ನಿಮ್ಮಂಥ ಮಹಾನುಭಾವರು ಈ ಪ್ರಪಂಚದಲ್ಲಿ ಇರ್ತಾರೋ ಅಲ್ಲಿವರೆಗೂ ಯಾರೂ ಅನಾಥರಲ್ಲ. ನೀವು ಕೊಡೋ ಹಣದಿಂದ ಈ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ, ಇರೋದಕ್ಕೆ ಮನೆ ಸಿಗುತ್ತೆ, ಇವರ ಭವಿಷ್ಯ ರೂಪಿಸ್ಕೊಳ್ಳೋದಿಕ್ಕೆ ವಿದ್ಯಾದಾನ ಮಾಡಿದಾಗುತ್ತೆ. ನಮ್ಮವ್ರು ಯಾರು ಇಲ್ಲ ಅಂತ ತಿಳ್ಕೊಂಡಿರೋ ಈ ಮಕ್ಕಳಿಗೆ ಇನ್ನು ಮೇಲೆ ನೀವೇ ತಾಯಿ ತಂದೆ, ಅವರ ಭಾಗದ ದೇವರು. ಅಂಕಲ್, ನೀವು ಕೊಡೋ ದುಡ್ಡಿಂದ ನನ್ನ ಕಾಲ್ ಆಪರೇಷನ್ ಆಗಿ ನಾನು ನಿಮ್ ತರನೇ ನಡಿಬೋದಲ್ವಾ ಅಂಕಲ್? ನಡೆಯೋದು ಮಾತ್ರ ಅಲ್ಲ, ಓಡ್ತೀಯ.
ಅಂಕಲ್, ಇವಳಿಗೆ ಕಣ್ ಬರುತ್ತಾ ಅಂಕಲ್? ಬರುತ್ತೆ ಪುಟ್ಟ, ಖಂಡಿತ ಬರುತ್ತೆ. ನೀನ್ ಇಡೀ ಪ್ರಪಂಚನೇ ನೋಡ್ತೀಯ, ಇಟ್ಸ್ ಮೈ ಪ್ರಾಮಿಸ್. ಮುಟ್ಟಾಳ, ಏನೋ ಮಾಡ್ತಿದ್ಯಾ ಅಪ್ಪ? ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆಯಲ್ಲ, ಇನ್ನೀ ದುಡ್ಡು ಯಾಕೆ? ಇಷ್ಟಕ್ಕೂ ಇದನ್ನ ನಾವೇನ್ ಕಷ್ಟಪಟ್ಟು ದುಡ್ಡಿಲ್ವಲ್ಲ, ಈ ದುಡ್ಡಿಂದ ಏನು ಬರೀ ಆಸ್ತಿ ಮಾಡ್ಬೋದಷ್ಟೆ. ಆದ್ರೆ ಈ ಮಕ್ಳು ಭವಿಷ್ಯ ಉದ್ದಾರ ಆಗತ್ತೆ ಅನ್ನೋದಾದ್ರೆ, ಅವ್ರಿಗೆ ಸಂತೋಷ ಸಿಗತ್ತೆ ಅನ್ನೋದಾದ್ರೆ ಯಾಕಪ್ಪ? ಒಬ್ರಿಗೆ ಸಹಾಯ ಮಾಡೋದ್ರಲ್ಲಿರೋ ಸುಖ ನಮ್ಮ ಹತ್ರ 100 ಕೋಟಿ ಇದ್ರೂ ಸಿಗಲ್ಲಪ್ಪ, ಸಿಗಲ್ಲ. ಮುಟ್ಟಾಳ, ದಡ್ಡ, ಅಯೋಗ್ಯ, ಕೆಲ್ಸಕ್ ಬಾರ್ದನು ಅಂತ ನಿನ್ ಬೈತಾ ಇದ್ದೆ ಕಣೋ. ಇವತ್ತು ನನ್ ಮಗ ಅಂತ ಸಾಬೀತ್ ಮಾಡ್ಬಿಟ್ಟೆ ಕಣೋ, ಸಾಬೀತ್ ಮಾಡ್ಬಿಟ್ಟೆ. ಲೇ, ಈ ಕಾರು, ಬಂಗ್ಲೆ, ದುಡ್ಡು ಯಾವ್ದು ಶಾಶ್ವತ ಅಲ್ಲ ಕಣೋ, ನನಗೆ ನೀನ್ ಶಾಶ್ವತ. ನಾನು ಯಾಕೆ ಆಗ್ಲಿ, ನನಗೇನು ಹುಚ್ಚ? ನನಗೆ ಯಾವ ಸೆಂಟಿಮೆಂಟ್ಸು ಇಲ್ಲ. ಲೋ ರಾಮು, ಈ ದುಡ್ಡೆಲ್ಲ ಅನಾಥ ಮಕ್ಕಳ ಸಹಾಯಕ್ಕೆ ಕಣೋ. ನಾವು ಅನಾಥರೇ ಅಲ್ವೇನು? ಆ ಅನಾಥ ಮಕ್ಕಳು ನಮ್ ತರ ಕಷ್ಟ ಪಡ್ಬೇಕೇನೋ, ಮೇಲಿಂದ ನಮ್ ತಂದೆ ತಾಯಿ ನೋಡ್ತಾ ಇರಲ್ವಾ? ಲೋ ರಾಮು, ಯಾವಾಗ್ಲೂ ತಗೊಳ್ಳೋದಕ್ಕಿಂತ ಕೊಡೋದ್ರಲ್ಲಿ ಸುಖ ಜಾಸ್ತಿ ಕಣೋ. ಪ್ಲೀಸ್ ಕಣೋ ರಾಮು, ಹೋಗೋ ಹೋಗೋ. That's great. ನೀವೆಲ್ಲ ನನ್ ಲವ್ ಮಾಡ್ತೀನಿ ಅಂದಾಗ ನಿಮ್ಮನ್ ಏನೋ ಅನ್ಕೊಂಡಿದ್ದೆ. ನಿಮ್ಮಲ್ಲಿ ಇಂಥ ಒಳ್ಳೆ ವ್ಯಕ್ತಿತ್ವ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವೆಲ್ಲ ತುಂಬಾ ಒಳ್ಳೆಯವರು. ನಿಮ್ ಮನ್ಸ್ ನೋಯಿಸೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ನಿಮ್ಮೆಲ್ಲರ ಜೊತೆನು ಪರವಾಗಿಲ್ಲ ಫ್ರೆಂಡ್ ಆಗಿರಕ್ಕೆ ಇಷ್ಟಪಡ್ತೀನಿ. ಮತ್ತೆ ಬ್ಯಾಂಕ್ ಅಲ್ಲಿ ಇಮ್ಯಾಜಿನೇಷನ್ ಡ್ಯುಯೆಟ್ ಉಫಿ. ಫ್ರೆಂಡ್ಸ್, ಈ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಅವರು ಈ ಸ್ಟೇಜ್ ಮೇಲೆ ಬಂದು ನಮ್ಮ ಫ್ರೆಂಡ್ಸ್ಗೆಲ್ಲ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ವೆಲ್ಕಮ್ ಪೊಲೀಸ್ ಕಮಿಷನರ್ ಆಫ್ ಬ್ಯಾಂಗ್ಳೂರ್ ಮಿಸ್ ಕೀರ್ತಿ ಬಿಡಿ. ಮೇಡಮ್, ತಾವು ಈ ಫಂಕ್ಷನ್ಗೆ ಬರ್ತೀರಂತ ಗಂಟು ಮುಟ್ಟೆಲ್ಲ ರೆಡಿ ಇದೆ ಮೇಡಮ್, ನಾಳೆ ನೋಡ್ತೀನಿ. ನಾನು ನಾಳೆಗ ನಿನಗೆ ಕೊಡ್ತೀನಿ. ಫುಲ್ ಬಾಟ್ಲ್ ಅಲ್ಲ ನನಗೆ ಬೇಡಿ ಮೇಡಮ್. ಫುಲ್ ಬಾಟ್ಲ್ ಅಲ್ಲಲೇ, ನಾನು ನಿನಗೆ ಕೊಡ್ತೀನಿ. ಅರ್ಥ ಆಗ್ತಿಲ್ಲ ಮೇಡಮ್. ಅರ್ಥ ಆಗ್ಲಿಲ್ಲ, ಅರ್ಥ ಮಾಡಿಸ್ತೇನೆ. ನಿನಗ ಪ್ರಮೋಷನ್ ಕೊಡ್ತೀನಿ ಮೇಡಮ್. ತಮಾಷೆ ಮಾಡ್ತಾ ಇರ್ತಾನೆ. ತಮಾಷೆ ಅಲ್ಲಲೇ ಹುಚ್ಚ, ಪ್ರಮೋಷನ್. ಥ್ಯಾಂಕ್ ಯು ಮೇಡಮ್. ಸರ್ಕಾರಿ ರೊಕ್ಕನ ಸರ್ಕಾರಿ ಖಜಾನೆ ಕೊಡೋದು ಬಿಟ್ಟು ಈ ಸಂಸ್ಥಾಕ್ ಕೊಟ್ಟು ಉಪಕಾರ ಮಾಡಿಯಲ್ಲ, ಐ ಆಮ್ ಪ್ರೌಡ್ ಆಫ್ ಯು. ನಿಮ್ ಮೆಂಟಾಲಿಟಿ ನಂಗೆ ಗೊತ್ತಿತ್ತು ಮ್ಯಾಮ್, ಅದಕ್ಕೆ ಎಲ್ಲ ವ್ಯವಸ್ಥೆ ನಾನು ಮಾಡ್ಬಿಟ್ಟೆ. ಗುಡ್ ಗುಡ್. ಥ್ಯಾಂಕ್ ಯು ಮ್ಯಾಮ್. ಸ್ನೇಹಿತರೆ, ಈ ರೊಕ್ಕ ಇದಕ್ಕಿಂತಲೂ ಚಲೋ ರೀತಿನಲ್ಲಿ ಉಪಯೋಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇವರೆಲ್ಲ ಇಂಥ ಚಲೋ ಕೆಲಸ ಮಾಡ್ಯಾರ ಅಂದಾಗ ನೀವೆಲ್ಲ ಚಪ್ಪಾಳೆ ಹಾಕೋದ್ರ ಮೂಲಕ ಇವರನ್ನ ಸ್ವಾಗತಿಸಿ ಆಶೀರ್ವದಿಸಬೇಕು. ಅಡ್ಡಿ ಇಲ್ಲ, ಜೋಡಿ ಮಸ್ತದ. ರಾಮು ರಾಮು, ನಾವು ಚಿಕ್ಕ ವಯಸ್ಸಿಂದ ಸ್ವಿಮ್ಮಿಂಗ್ ಮಾಡಿದ್ರೆ ಅವನ್ ತರ ಹೈಟ್ ಬರ್ತಿದ್ವಿ, ಆಗ ಅವಳ ನಮ್ಮ ಹತ್ರ ಬರ್ತಿದ್ಲೋ ಏನೋ.